श्रीगुरुभ्यो नमः परमगुरुभ्यो नमः श्रीमदानन्दतीर्थगुरुत्पादाचार्यभ्यो नमः भारतीर्म सरस्वतीर्म वायुवीर्म ब्रह्मणेर्म महालक्ष्मीर्म तत्त्वं मन्त्रदेवताय नमः मुक्तिप्रदायक वासुदेवाय नमः हरिर्नमः श्रीकृष्णाय नमः हरिः ओम् ब्रह्मरुद्रादिवन्यं त्वाम्बजे वेङ्कटनायकं निवार्य स्वानिष्ठानि साधयेष्ठानि माधव सम्यक् श्लोकैकश्रमणपठनमात्रेण वक्तुश्च श्रोतॄणां निखिलकलिकृतकल्मषापनोदनपठतरे धर्माद्यकलार्थसाधनीभूते श्रीमद्भूषोत्पन्नान्तर्गतवेङ्कटगिरिमहात्मे किञ्चित् पूर्वकथानुवादः हरिः ओम् पूर्वदली सूताचार श्रवणिकादिमन्वर्गदवर्ण कुरितु शतानन्दर जनकमहाराजन कुरितु वर्णने माडतक्कन्तवरागि ಸಾಕ್ಷಾತ್ ಪರಮಾತ್ಮನ ಎರಡು ಪರಸ್ಪರ ಅವಿರುದ್ಧವಾಗಿರ್ತಕ್ಕಂಥ ರೂಪಗಳು, ಆ ರೂಪದಲ್ಲಿ ಲೀಲಾಮಾನುಷ ವಿಗ್ರಹಸ್ವರೂಪಿಯಾಗಿರ್ತಕ್ಕಂಥ ಭಗವಂತ ಶ್ರೀಮದ್ ಆಚಾರ್ಯ ತಿಳಿಸಿದಂತೆ ಸರ್ವರೂಪೇಶು ಅಭೇದವಾನ್, ಭಗವಂತನ ರೂಪಗಳಲ್ಲಿ ಯಾರು ಭೇದ ಕಲ್ಪನೆ ಎಂಬತಕ್ಕಂಥ ಅದನ್ನು ಮಾಡ್ತಾರೋ ಅವರು ಅಸೂರ್ಯಾನಾಮತ ಲೋಕ ಅಂಧೇರ ತಮಸಾವೃತ ಅಲ್ಲಿಗೆ ಹೊರಡ್ತಕ್ಕಂಥವರಾಗುತ್ತಾರೆ. ಆದ್ದರಿಂದ ಭೇದ ಇದ್ದಂತೆ ತಾನು ಸವಿಶೇಷಾಭಾವ ಆತಂತ ಅದೆಲ್ಲ ಶಾಸ್ತ್ರದಲ್ಲಿ ಕರೀತಕ್ಕಂಥವರಾಗುತ್ತಾರೆ. ಶುದ್ಧ ಅಭೇದದಲ್ಲೂ ಕೂಡ ಭೇದ ಎಂಬತಕ್ಕಂಥದ್ದನ್ನು ಒಂದು ವಿಶೇಷ ಅಂತ ಒಪ್ಪಿದ್ದಾರೆ. ಆದ್ದರಿಂದ ಭಗವಂತ ತನ್ನ ತನ್ನ ರೂಪಗಳಲ್ಲಿ ಒಂದೇ ಕಾಲಕ್ಕೆ, ಈಗ ನೋಡಿ ಪರಶುರಾಮ ರೂಪ ಸಾಕ್ಷಾತ್ ರಾಮನ ರೂಪ ಎರಡು ಯುದ್ಧಕ್ಕೆ ನಿಂತಂತೆ ಆಯಿತು. ವಿಷ್ಣುದಸ್ಸನ್ನು ನೀನು ಮುರಿದಿದ್ದು, ಶಿವದಸ್ಸನ್ನು ಮುರಿದಿದ್ದು ದೊಡ್ಡದಲ್ಲ, ವಿಷ್ಣುದನಸ್ಸನ್ನು ಮುರಿ ನೋಡೋಣ ಎಂಬುದಾಗಿ ತಮ್ಮ ತಮ್ಮ ರೂಪದಲ್ಲೇ ನಿಂತಂತೆ ವ್ಯವಹಾರಗಳನ್ನು ನಾವು ರಾಮಾಯಣದಲ್ಲಿ ಕಾಣ್ತಕ್ಕಂಥವರಾಗುತ್ತೇವೆ. ಕೃಷ್ಣ ರೂಪದಲ್ಲಿ ಕಾಣ್ತೇವೆ, ಹಾಗೆ ಅನೇಕ ರೂಪಗಳಲ್ಲಿ ಕಾಣ್ತೇವೆ. ಹಾಗೆ ಇಲ್ಲಿ ವರಹದೇವರಿಗೂ ಶ್ರೀನಿವಾಸ ದೇವರಿಗೂ ಜಾಗದ ವಿಷಯದಲ್ಲಿ ವ್ಯವಹಾರ ನಡೆದಂತೆ ನಡೆದು ಪ್ರಥಮ ದರ್ಶನ ಪ್ರಥಮ ನೈವೇದ್ಯ ಎಂಬತಕ್ಕಂಥದ್ದನ್ನು ಸ್ವಾಮಿ ಅದಕ್ಕಾಗಿ ಕೊಡ್ತಕ್ಕಂಥವನಾಗಿದ್ದಾನೆ. ಇಲ್ಲಿ ತಿಂತ್ರಿಣಿಯಲ್ಲಿ ಬುಡದಲ್ಲಿ ಇರ್ತಕ್ಕಂತಹ ಹುತ್ತದಲ್ಲಿ ವಾಸ ಮಾಡ್ತಾ ತನಗೆ ಸೇವಕಳನ್ನಾಗಿ ಜನ್ಮಾಂತರದಲ್ಲಿ ಯಶೋಧಾದೇವಿ ಯಾರೋ ಪುರಾ ಯಶೋಧಾ ಬುಕುಳ ಅವಳೇ ಬುಕುಳಾದೇವಿಯಾಗಿ ಬರ್ತಕ್ಕಂಥವಳಾಗಿದ್ದಾಳೆ. ಇದರಿಂದ ಒಂದು ನಮಗೆ ವಿಶೇಷವಾಗಿ ಗೊತ್ತಾಗುತ್ತೆ, ಇದೇ ಜನ್ಮದಲ್ಲೇ ಸಕಲ ಸೇವೆಯನ್ನು ಸಾಧನೆಯನ್ನು ದೇವರು ಮಾಡಿಸ್ಬೇಕು ಅಂತೇನು ನಿಯಮ ಇಲ್ಲ ಅಂತ ಇದ್ದಾರೆ. ಈಗ ಮಾಡಿಬಿಟ್ರೆ ಈಗಲೇ ಆಗ್ಬಿಡ್ಬೇಕು, ಬಾಯಾರಿಕೆ ಆದಾಗ ನೀರು ಕುಡಿದ್ರೆ ಹೇಗೆ ಕಾರ್ಯಕಾರಣ ಸಂಬಂಧ ಹೇಳ್ತೀವೋ ಹಾಗೆ ಸಾಧನೆ ಒಳಗಾಗಬೇಕು ಅಂತ ನಿಯಮ ಇಲ್ಲ. ಆದ್ದರಿಂದ ಈ ಜನ್ಮದಲ್ಲೂ ಸಾಧನೆ ಆಗ್ತದೆ, ಮುಂದಿನ ಜನ್ಮದಲ್ಲೂ ಸಾಧನೆ ಆಗುತ್ತೆ, ಜನ್ಮ ಜನ್ಮದಲ್ಲೂ ಸಾಧನೆ ಆಗುತ್ತೆ. ಆದ್ದರಿಂದ ಆ ಕರ್ಮ ಏನು ಪ್ರಧಾನವಾಗಿ ಆ ಕರ್ಮ ಸಾಧನೆಗೆ ಹಿನ್ನೆಲೆಯಾಗಿ ಇರ್ತದೋ ಆ ಕರ್ಮವನ್ನು ಕಳೀಲಿಕ್ಕೆ ಅನೇಕ ಸಾಧನೆಗಳನ್ನು ಎತ್ತಬೇಕಾಗುತ್ತೆ. ಅಂಥ ಜನ್ಮ ಜನ್ಮದಿಂದ ಕಳ್ಕೊಂಡು ಬಂದ ಮೇಲೆ ಅದರ ಫಲವನ್ನು ಕೂಡ ನಾವು ಭೋಗ ಮಾಡ್ತಕ್ಕಂಥವರಾಗುತ್ತೇವೆ. ಯಶೋಧಾದೇವಿಗೆ ಬಾಲರೂಪಿ ಕೃಷ್ಣನ ವಿಶಿಷ್ಟವಾಗಿರ್ತಕ್ಕಂಥ ಅನುಗ್ರಹ ರೂಪಾತ್ಮಕವಾದ ಸೇವೆ ಸಿಗ್ತೇ ವಿನಃ ನಾನು ನಿಂತ್ಕೊಂಡು ಮದುವೆ ಮಾಡಲಿಲ್ಲ ಎಂಬತಕ್ಕಂಥ ಇಚ್ಛೆ ಹಾಗೆ ಉಳಿತು. ಅದನ್ನು ಪೂರ್ಣ ಮಾಡೋಕ್ಕೋಸ್ಕರ ಅಷ್ಟಾವಿಂಶತೆಯ ಕಲವು ಶ್ರೀಶೈಲೆ ಪೂರೈಷ್ಯಾಮಿಯಿಂದ ಅಂದರೆ ನೋಡಿ ಸ್ವೀಕಾರ ಮಾಡಿದ್ನಲ್ಲ ಭಗವಂತ, ನಮ್ಮ ಸೇವೆಯನ್ನು ಸ್ವೀಕಾರ ಮಾಡೋದು ಮುಖ್ಯವೇ ವಿನ ನಾವು ಕೇಳಿದ ತಕ್ಷಣ ಅವನು ಕೊಟ್ಟುಕೊಡಬೇಕು ಎಂಬತಕ್ಕಂಥ ನಿಯಮ ಇಲ್ಲ ಅನ್ನೋದು ಕೂಡ ಇಲ್ಲಿ ತೋರಿಸ್ತಕ್ಕಂಥವರಾಗಿದ್ದಾರೆ. ಸ್ವಾಮಿ ನಿಯೋಜನೆ ಮಾಡೋನು ಅವನೇ, ವರಾಹ ರೂಪಿ ಹತ್ತಿರ ಇದ್ದಂಥ ಈ ಬುಗುಳೆ ಶ್ರೀನಿವಾಸನ ಹತ್ತಿರಕ್ಕೆ ಸರಿಯಾಗಿ ಸೇವಾಕ್ಕೆ ಬರ್ತಾ ಇದ್ದಾಳೆ. ಅಲ್ಲೇ ವರಹದೇವರ ಸೇವನೆ ಮಾಡಿಕೊಂಡು ಇದ್ದಲ್ಲ, ಅಲ್ಲ ಆಗಲಿಲ್ವೇ ಸಾಧನೆ ಅಂತ ಕೇಳಿದರೆ ಯಾವ ರೂಪದಿಂದ ಯಾವ ಸೇವೆಯನ್ನು ಯಾವ ರೂಪದ ಉದ್ದೇಶದಿಂದ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಎಂಬುದಕ್ಕಂಥ ಅದು ಜೀವರುಗಳಿಗೆ ಸಂಬಂಧ ಇರುತ್ತೋ ಆಯಾ ಸೇವೆಗಳನ್ನು ಕೊಡಬೇಕು. ಹೇಗೆ ಯಾವ ಗುರುವಿನಿಂದ ಇವನಿಗೆ ಜ್ಞಾನಪ್ರಾಪ್ತಿ ಎಂಬತಕ್ಕಂಥದ್ದು ಭಗವತ್ ಸಂಕಲ್ಪ ಇರುತ್ತೋ ಆ ಗುರುವಿನಿಂದ ಇವನಿಗೆ ಜ್ಞಾನದ ಸಿದ್ಧಿಯವೇನಾ, ಬ್ರಹ್ಮಾಂಡದಲ್ಲಿ ಇರೋ ಗುರುಗಳನ್ನೆಲ್ಲ ಇವರಿಗೇನು ಸಿದ್ಧಿ ಕೊಡಲ್ಲ. ಅವನ್ಬಿಟ್ಟು ಯಾರಿಗೂ ಅವಮಾನ ಮಾಡಬಾರ್ದು. ಬ್ರಹ್ಮಾಂತ ಗುರುವ ಸಾಕ್ಷಾತ್ ಇಷ್ಟಂ ದೈವಂ ಶ್ರೀಯಪತಿ ಅಲ್ವಾ, ಎಲ್ಲ ಗುರುಗಳಿಗೂ ಗೌರವ ಕೊಡಬೇಕು. ಸೋತ್ತಮ ಗುರುವ ಪ್ರೋಕ್ತ ಅಂದಿದ್ದಾರೆ, ಯಾರೂ ಅವಮಾನ ಮಾಡಬಾರದು. ಆದರೆ ಯಾರಿಂದ ಜ್ಞಾನ ಬರುತ್ತೋ ಅವನು ಮುಖ್ಯ ಗುರು ಆಗುತ್ತಾನೆ. ಹಾಗೆ ಪರಮಾತ್ಮ ಸೇವಾ ಸ್ವೀಕಾರಕ್ಕಾಗಿ ಬುಕುಳಾದೇವಿ ಬಂದಿದ್ದಾಳೆ. ಪಾದ ಸಂವಹನಾದಿಗಳಿಂದ ಹಿಡಿದು ಅಲ್ವೇ ದಾಸಿಯಿಂದ ಹೇಳ್ಕೊಳ್ತಕ್ಕಂಥವಳಾಗಿದ್ದಾಳೆ. ಪ್ರತಿನಿತ್ಯದಲ್ಲಿ ಪಕ್ವಾನ್ನಗಳನ್ನು ನಾನಾ ಥರ ಮಾಡ್ತಕ್ಕಂಥವನಾಗಿ, ಯಾಕೆಂದರೆ ಇವನಿಗೇನು ತಿನ್ನಕ್ಕೆ ಗತಿ ಇಲ್ವಲ್ಲ. ಪಾಪ ವರಹದೇವರ ಹತ್ರ ಹೇಳ್ದ,
ಇವನು ಹೊಡೆದು ಬಿಟ್ಟಿದ್ದಾನೆ ಗೋಪಾಲ, ಗಾಯ ಬೇರೆ ಆಗಿಬಿಟ್ಟಿದೆ, ಔಷಧಿ ಬೇರೆ ಸಿಕ್ಕಿಲ್ಲ ಅಂದ. ಏನೋ ಬೃಹಸ್ಪತಿ ಆಚಾರ್ಯರು ದೇವ್ರ ದಯದಿಂದ ಸಿಕ್ಕಿದ್ರು, ಔಷಧಿ ಕೊಟ್ಟಿದ್ದಾರೆ. ಆದರೆ ಆಯುರ್ವೇದಿಕ್ಕು ಇಂಡಿಯನ್ ಮೆಡಿಸನ್ ಅಲ್ಲ, ಹೋಮಿಯೋಪತಿ ಅಲ್ಲ, ಅದನ್ನು ಕೊಟ್ಟಿದ್ದಾರೆ ಆಯುರ್ವೇದಿಕ್ಕು. ಧನ್ವಂತರಿ ರೂಪಿ ಪರಮಾತ್ಮನ ಅನುಗ್ರಹದಿಂದ ಸ್ವಲ್ಪ ವಾಸಿ ಆಗ್ತಾ ಇದೆ, ತಿನ್ನಕ್ಕೇನೂ ಇಲ್ಲ ಅಂದ. ಯಾಕೆ ಯೋಚನೆ ಮಾಡ್ತೀನಿ ಅಂದರು ಅಲ್ವೇ, ದಿನಾ ಟಿಫಿನ್ ಕ್ಯಾರಿಯರ್ ಪಕ್ವಾನ ಕಳಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಸ್ವಾಮಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಕ್ಕಂಥವನಾಗ್ತಕ್ಕಂಥವನಾಗಿದ್ದಾನೆ. ಹೀಗೆ ಅಲ್ಲಿ ವಾಸ ಮಾಡ್ತಾ ಒಂದು ಸಾರಿ ಮತ್ತೆ ದುರ್ಗಾರೂಢನಾಗಿರ್ತಕ್ಕಂಥ ಭಗವಂತ ಆ ಬೆಟ್ಟವನ್ನು ಕೆಳಗೆ ಇಳಿದು ಬೆಟ್ಟದ ಸುದೂರ ಇರತಕ್ಕಂಥ ವೈಷ್ಣವರು ಅವನ ಭಕ್ತರುಗಳನ್ನು ನೋಡಬೇಕು ಅಂತ ಬೆಟ್ಟದ ಸೌಂದರ್ಯ, ಬೆಟ್ಟದ ಮಹತ್ವ, ಬೆಟ್ಟ ಸ್ಥಿತವಾಗಿರ್ತಕ್ಕಂಥ ಋಷಿ ಮುನಿಗಳು ಯಾರ್ಯಾರಿದ್ದಾರೆ ಅವರಿಗೆಲ್ಲ ದರ್ಶನ ಕೊಡಬೇಕು. ಪರಮ ವೈಷ್ಣವರ ಪಾವನ ಮಾಡುತ್ತಲಿ, ಪರಮ ವೈಷ್ಣವರನ್ನು ಪಾವನ ಮಾಡಬೇಕು. ಗೊತ್ತಾಯ್ತಲ್ಲ ಪರಮ ವೈಷ್ಣವರು ಅಂದರೆ ಅಲ್ಲಿ ವಿಶೇಷ ಇದೆ, ಕಾಮಯೇ ವೈಷ್ಣವತ್ವಂಚ ಸರ್ವಜನ್ಮಸು ಕೇವಲಂ ಅಂತ ಬ್ರಹ್ಮದೇವರು ಕರೀತಕ್ಕಂಥವರಾಗಿದ್ದಾರೆ. ಯಾಕೆ ಅಂದರೆ ನಾನು ಹೆಚ್ಚಿಗೆ ಮಾತಾಡೋ ಹಾಗಿಲ್ಲ, ಅಲ್ಲಿ ವೈಷ್ಣವ ಅಂತ ಕರೆದಿದ್ದಾರೆ, ಏನ ಬೇರೆ ಅದಕ್ಕೆ ಹಿಂದೂ ಮುಂದೆ ವಿಶೇಷಣವನ್ನು ಹಾಕಿಲ್ಲ. ಅರ್ಥ ಆಯ್ತಾ, ವೈಷ್ಣವರೇ ಬೇರೆ ಬಾಕಿಯವರೇ ಬೇರೆ ಎಂಬತಕ್ಕಂಥದ್ದು ಸ್ಪಷ್ಟ ತೋರಿಸ್ತಾ ಇದ್ದಾನೆ. ಆದ್ದರಿಂದ ಕಾಮಯೇ ವೈಷ್ಣವತ್ವಂ ಅಂತ ಕೇಳಿದ್ದಾರೆ ಏನ ಬ್ರಹ್ಮದೇವರು, ಬೇರೆ ವಿಶೇಷ ಇರತಕ್ಕಂಥದ್ದನ್ನು ಕೇಳಿಲ್ಲ ಎಂಬತಕ್ಕಂಥದ್ದು ತಿಳ್ಕೊಳ್ಳಿ. ಅದಕ್ಕೋಸ್ಕರನೇ ಕೆಲವರು ಹೇಳ್ತಾರೆ ವೈಷ್ಣವರಾಗಿ ಹುಟ್ಟೋದಕ್ಕಿಂತ ಶ್ರೀ ವೈಷ್ಣವರಾಗಿ ಹುಟ್ಟೋದು ಮಹಾಶ್ರೇಷ್ಠ ಅಂತ ಕೆಲವರು ಹೇಳ್ತಾರೆ. ಆದರೆ ಇಲ್ಲಿ ಕಾಮಿಯೇ ವೈಷ್ಣವತ್ವಂಚ ಅಂತ ಹೇಳಿದ್ದಾರೆ ಅವಿನ, ಶ್ರೀ ವೈಷ್ಣವತ್ವಂಚ ಅಂತ ಹೇಳಲಿಲ್ಲ ಬ್ರಹ್ಮದೇವರು. ಇದು ಬಹಳ ಸೂಕ್ಷ್ಮವಾದಂಥ ವಿಚಾರ ಅನ್ನೋದು ಕೂಡ ಗಮನಕ್ಕೆ ತಂದುಕೊಳ್ತಕ್ಕಂಥದ್ದಾಗಬೇಕು. ಆದ್ದರಿಂದ ಭಗವಂತ ದುರ್ಗಾರೂಢನಾಗತಕ್ಕಂಥವನಾಗಿ ವಾಯುದೇವರನ್ನು ಸ್ಮರಣೆ ಮಾಡಿದ, ಸೇವಾರ್ಥವಾಗಿ ವಾಯುದೇವರು ಬರತಕ್ಕಂಥವರಾಗಿದ್ದಾರೆ. ಹೇಳ್ತಾ ಇದ್ದಾನೆ ಇಂತಹ ಪರಮಾತ್ಮ, ಕದಾಚಿತ್ ವೆಂಕಟೇಶಸ್ತು ಚಿಂತೆಯಾಮಾಸ ವೈ ಹಯಂ. ಕುದುರೆ ಇಲ್ಲಿ ಹಯ ಅಂತ ಯಾಕೆ ಕರೆದ್ರು, ತುರಂಗ ಅದು ಇದು ಶಬ್ದ ಹಾಕ್ದೇನೆಂದರೆ ಎಲ್ಲ ಪದಗಳಲ್ಲೂ ಪದಕೃತ್ಯ ಇರ್ತದೆ ಅರ್ಥ ವಿಶೇಷಗಳಲ್ಲೂ. ಪ್ರಾಚೀನರ ಸಂಪ್ರದಾಯ ಪದಕೃತ್ಯ ಅಧ್ಯಯನದ ಮುಖಾಂತರ ಬಂದಾಗ ಪುರಾಣಗಳ ವಿಶೇಷ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಪುರಾಣ ಹೇಳೋಕ್ಕಾಗಲ್ಲ, ಆ ಪುರಾಣದ ವಿಷಯ ತಿಳಿಯೋ ರಹಸ್ಯಗಳೇ ಬೇರೆ 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 ಇರುತ್ತೆ. ಅದಕ್ಕೆ ಪುರಾಣ ಸ್ಥಾನಪ ಅಂತಾನು. ಹಯ ಅಂತ ಯಾಕೆ ಹಾಕಿದ್ರು ಅಂದರೆ ಭೂಮಿ ಮೇಲೂ ಓಡಬೇಕಂಥದ್ದು, ಹೋಗ್ತಾ ಹೋಗ್ತಾ ಏರೋಪ್ಲೇನು ಹೇಗೆ ಟೇಕ್ ಆಫ್ ಮಾಡ್ಕೊಂಡು ಮೇಲಕ್ಕೆದ್ದು ಬಿಡುತ್ತೋ ಹಾಗೆ ಆ ರತಿಕನ ಉದ್ದೇಶವನ್ನು ತಿಳಿದು ಆ ಕೈ ಚಾಲಾಕಿನಿಂದಲೇ ಓಡ್ತಾ ಇರ್ತಕ್ಕಂಥ ಕುದುರೆ ಆಕಾಶಕ್ಕೆ ಎಗರಿಬಿಡುತ್ತೆ. ಆಕಾಶದಲ್ಲೂ ಸಂಚಾರ ಮಾಡ್ತದೆ, ಭೂಮಿ ಮೇಲೂ ಸಂಚಾರ ಮಾಡುತ್ತೆ. ಇಂಥದ್ದನ್ನು ಹಯ ಅಂತ ಕರೀಬೇಕು ಅಂತ ಶಾಸ್ತ್ರಕಾರರ ಅಭಿಪ್ರಾಯ ಕೊಡ್ತಾರೆ. ಆದ್ದರಿಂದನೇ ಅರ್ಜುನನ ರಥಗಳಿಗೆ ಇಂಥ ಹಯ ಇತ್ತು, ಭೂಮಿ ಮೇಲೂ ಓಡ್ತಾ ಇತ್ತು, ಅಂತರಿಕ್ಷದಲ್ಲೂ ರಥವನ್ನು ಸಾಗಿಸ್ತಕ್ಕಂಥವನಾಗ್ತಾ ಇದ್ದ. ಇದು ಎಕ್ಸಾಂಪಲ್. ಆದ್ದರಿಂದ ಅರ್ಜುನನ ರಥಕ್ಕೆ ಕಟ್ಟಿದ ಕುದುರೆಗಳು ಬರೀ ತುರಂಗ ಅಲ್ಲ, ಅದು ಹಯ ಅಂತ ಹೇಳ್ತಾ ಇದ್ದಾರೆ. ಹಯ ಅನ್ನೋದು ಅಂದರೆ ಒಂದು ಭಗವಂತನ ವಿಶಿಷ್ಟವಾದ ರೂಪ ಇರತಕ್ಕಂಥ ಕುದುರೆಗಳು, ಅಷ್ಟು ತಿಳ್ಕೊಳ್ಳಿ. ಆದ್ದರಿಂದ ಇಲ್ಲಿ ವಾಯುದೇವರೇ ಹಯ ರೂಪವನ್ನು ತಗೊಂಡು ಬಂದುಬಿಟ್ಟಿದ್ದಾರೆ. ವಾಯುರಶ್ವತ್ವಮಾಪನ್ನು ರಜ್ಜುಸ್ತತ್ವಾಯುಮಾನಿನಿ ಉಪಾ ಸರ್ಪಸ್ವಯಂ ಲಕ್ಷ್ಮೀ ತತ್ವಸ್ತೋಂಸ ಪೂಜೆಯನ್ನೇ. ಆ ಕುದುರೆ ಮೇಲೆ ಕೂತ್ಕೊಳ್ತಕ್ಕಂಥ ಜೀನು ಲಗಾಮು ಎಲ್ಲ ರಮಾದೇವರೇ. ಪರಮಾತ್ಮನಿಗೆ ಆಭರಣ ವಸ್ತ್ರ ಇಂಥವು ಎಲ್ಲ ಶ್ರೀದೇವ ಅಂದ್ಬಿಟ್ಟಿದ್ದಾರೆ ವಾದರಾಜ. ಬೇರೆ ಯಾರು ಅಂಥ ಸೇವೆ ಎಂಬತಕ್ಕಂಥ ಅದನ್ನು ಕೊಡೋದೂ ಇಲ್ಲ, ಅದಾಗೋದೂ ಇಲ್ಲ. ಯಾರು ಮಾಡ್ತಾ ಇದ್ದಾರೆ ಅಂದರೆ ಒಳಗೆ ರಮ ಇದ್ದಾರೆ ಅಂತಲೇ ಅರ್ಥ. ಅದೆಲ್ಲ ಮಧುಮತದ ಒಂದು ವೈಶಿಷ್ಟ್ಯ. ಹಾಗಿಲ್ಲಿ ಹೇಳ್ತಾ ಇದ್ದಾರೆ, ಧನುರ್ಬಾಣಧರನಾಗ್ಬಿಟ್ಟಿದ್ದೀನಿ. ಪಿಡಿತೀರ್ದ ಖಡ್ಗಾದಿ ಜಡರ ಮರ್ದಿಸುತ್ತ. ಅದಕ್ಕೆ ಸ್ವಂತದಲ್ಲಿ ಕತ್ತಿ ಇಟ್ಕೊಂಡಿದ್ದಾನೆ. ನೀವಿನ್ನೂ ಪುರಾಣಗಳನ್ನ ನೋಡಿದ್ರೆ ಈ ಮಲೆಯಸ್ವಾಮಿ ಅಂತ ಏನು ಪರ್ವತಕ್ಕೆ ಬಂದು ನಿಂತಿದ್ದಾನೆ, ಇದು ಮದುವೆಗೋಸ್ಕರ ಬಂದ ರೂಪ ಅಲ್ಲ, ಕಲ್ಯಾಣದ ರೂಪ ಕೆಳಗಿರ್ತಕ್ಕಂಥದ್ದು. ಕಲ್ಯಾಣಂ ಶ್ರೀನಿವಾಸ ಮೇಲೆ ನಿಂತಿರ್ತಕ್ಕಂಥ ಸ್ವಾಮಿ ಮಲೆಯಸ್ವಾಮಿ ಅಂತ ಕರೀತಾರೆ. ಅದೊಂದು ಪುರಾಣ ಬೇರೆ ಇದೆ, ವಿಶಿಷ್ಟವಾಗಿ ಹೇಳುವೆ. ಇವತ್ತೇನು ಬೆಟ್ಟದ ಮೇಲೆ ನೋಡ್ತಾ ಇದ್ದೀವಿ, ಅದು ಬೇಟೆಗಾರನಾಗಿ ಬಂದಂಥದ್ದು, ಅನೇಕ ದೈತ್ಯರುಗಳನ್ನು ಸಂಹಾರ ಮಾಡಿ ಮಂಜುಗುಣಿ ಕ್ಷೇತ್ರಕ್ಕೆ ಬಂದು ಅಲ್ಲಿಂದ ತಿರುಪ್ತಿಗೆ ಬಂದು ವೈಕಾನಸ ಋಷಿಗಳಿಗೆ ಒಲೆದು ಅಲ್ಲಿ ನಿಲ್ತಕ್ಕಂಥವನಾಗಿದ್ದಾನೆ ಎಂಬತಕ್ಕಂಥದ್ದು ಪುರಾಣಾಂತರಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಶ್ರೀನಿವಾಸನ ರೂಪದಲ್ಲಿ ಎಷ್ಟು ಜನ ದೈತ್ಯರುಗಳನ್ನು ಸಂಹಾರ ಮಾಡಿದಾನೋ ಬೇರೆ ರೂಪದಲ್ಲಿ ಮಾಡೇ ಇಲ್ಲ, ಅಷ್ಟು ವಿಷಯ ಇದೆ ಪುರಾಣದಲ್ಲಿ. ನಾವೇನು ಅಂದ್ಕೊಂಡಿದ್ದೀವಿ, ಬರೀ ಕಲ್ಯಾಣೋತ್ಸವಕ್ಕೆ ಬಂದಿದ್ದಾನೆ, ಪದ್ಮಾವತಿ ಕೈನಲ್ಲಿ ಕಲ್ಲೇಟು ತಿನ್ಕೊಂಡು ಪಾಪ ಅವಳನ್ನೇ ಮದುವೆ ಮಾಡ್ಕೊಂಡು ನಿಂತುಬಿಟ್ಟಿದ್ದಾನೆ ಇಲ್ಲಿ ಅಂತ ಅಷ್ಟೇ ತಿಳ್ಕೊಂಡಿದ್ವಿ. ಸಾಧು ಸಾಧು ರೂಪ ಅಂತ ಹಾಗೇನಿಲ್ಲ. ಹಾಗಿಲ್ಲಿ ಹೇಳ್ತಾರೆ, ಪೀಡಿದ ಸುದರ್ಶನ ಎಡಗೈಲಿ ಶಂಕ. ಶಂಕುಚಕ್ರಧಾರಣೆಯಾಗಿದ್ದಾನೆ, ಪಿಡಿದಿದ್ದ ಕರ್ಗದಿ ಜಡರ ಮರ್ದಿಸುತ್ತ.
ಕುಡಿದಾರ ನಡುವೆ ಹೃದಯ ದುರ್ಲಕ್ಷ್ಮೀ. ಯಾರಿವನು? ರುಕ್ಮಿಣಿ ಅರಸ ವೆಂಕಟ ಬಂದ ಮನೆಗೆ. ದಾಸರಾಜ ಹೀಗೆ ಕೊಂಡಾಡ್ತಾ ಇದ್ದಾರೆ, ಹಾಗೆ ಧನುರ್ಬಾಣಧರನಾಗಿದ್ದಾನೆ. ಅದಕ್ಕೆ ಮನೋಹರ ಗಿರಿದ್ರೋಣಿ ವಾಸಂ ಶೇಷಂ ಸತಾಂಬುಷಂ ವಾದರಾಜರು ವರ್ಣನೆ ಮಾಡ್ತಾರೆ. ಧನುರ್ಬಾಣಧರಂ ಕರಂ ಅಂತ ಹೇಳಿದ್ದಾರೆ. ಬಿಲ್ಲು ಬಾಣ ಧನಸ್ಸು ಎಲ್ಲವನ್ನು ಹಿಡ್ಕೊಂಡು ಹೊರಟಿದ್ದಾನೆ ಶ್ರೀನಿವಾಸ. ಕಲಮೃಗ ಮೃಗಯಾರ್ಥಂ ಪಾದುಕಾ ಶೋಭಿ ಪಾದ ನೋಡಿದ್ರೆ ಕಲಮೃಗ ಮೃಗಯಾರ್ಥಂ ಮೃಗಯಾರ್ಥವಾಗಿ ಹೊರಟ. ಈ ಮೃಗಗಳೇನು ಮಾಡುತ್ತೆ ವೆಂಕಟೇಶನಿಗೆ ಅಲ್ವಾ? ದೈತ್ಯನಾಮಕನಾದಂಥ ಮೃಗಗಳು ಅಂತ ಅರ್ಥ. ಮೃಗ ಮಾರ್ಗೆ ಅಲ್ವೇ, ಜ್ಞಾನ ಕೊಡೋಕ್ಕೋಸ್ಕರ ಋಷಿ ಮುನಿಗಳಿಗೆ ತಾನು ಅರಸುತ್ತಾ ಹೋಗ್ತಾ ಮಧ್ಯದಲ್ಲಿರ್ತಕ್ಕಂಥ ಅವರ ಬಾಧಕರಾಗಿರ್ತಕ್ಕಂಥ ಎಲ್ಲ ದೈತ್ಯರುಗಳನ್ನು ಸಂಹಾರ ಎಂಬತಕ್ಕಂಥದ್ದನ್ನು ಮಾಡ್ತಾ ಬರ್ತಾ ಇದ್ದಾನೆ ಎಂದರು. ಹಾಗೆ ಗಿರಿಯನ್ನು ಇಳಿತಕ್ಕಂಥ ಅವನಾಗಿದ್ದಾನೆ. ನಚಗಾಮ ವನೇ ದೂರಂ ಭಯಾದ್ವೀತೋ ವೃಷಾಕಪೆ ಯೋಜನಂ ಸಾರ್ಥಕಂ ಗತ್ವಾ ತತ್ರ ದೇವಂ ಜನಾರ್ದನಂ ದಂಡವತ್ಪತಿತೋ ಭೂತ್ವಾ ಶುಂಡಮುದ್ಯುಮ್ಯಗರ್ಜಯನ್ ಯದಾ ನ ತತ್ ಸದಾ ಕನ್ಯಾನ್ ದೃಷ್ಟಿ ಮಾರ್ಗಮುಪಾಗತ. ಒಂದು ಆನೆ ಎದುರಿಗೆ ಬರ್ತಕ್ಕಂಥದ್ದಾಗಿದೆ. ಸ್ವಾಮಿ ಮುಂದೆ ಆನೆ ಏನು ಮಾಡುತ್ತೆ? ಸುಮ್ಮನೆ ವ್ಯಾಜ ಅಷ್ಟೇ ಬೇಟೆಗಾರ ಎಂಬುದಾಗಿ ಆನೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಕ್ಕಂಥದ್ದಾಗಿದೆ. ಸ್ವಾಮಿ ಬಿಟ್ಟುಬಿಟ್ಟಿದ್ದಾನೆ ಎಂದರು. ಯಾವಾಗ ಶರಣಾಗತವಾಗುತ್ತೋ ಅದು ಪಾರಣಿಯಾದರೂ ಅಷ್ಟೇ, ಮನುಷ್ಯರಾದರೂ ಅಷ್ಟೇ, ದೈತ್ಯರಾದರೂ ಅಷ್ಟೇ, ಸ್ವಾಮಿ ಬಿಟ್ಟುಬಿಡ್ತಾನೆ ಅಂತ ಅರ್ಥ. ಅವನೆಂಥ ಬಲಿಷ್ಠನಾಗಿದ್ದರು, ಶರಣಾಗತನಾದವರನ್ನ ಯಾವತ್ತೂ ಕೊಲ್ಲಬಾರದು, ಕೈ ಮಾಡಬಾರದು ಎಂಬತಕ್ಕಂಥ ಧರ್ಮವನ್ನು ತೋರಿಸ್ತಕ್ಕಂಥ ಅವನಾಗಿದ್ದಾನೆ. ಎರಡನೇ ಧರ್ಮಶಾಸ್ತ್ರ ಹೇಳುತ್ತೆ, ಶರಣಾಗತ ಆಗಲಿ ಬಿಳಲಿ ಆನೆಯನ್ನು ಸಂಹಾರ ಮಾಡಲೇಬಾರದು ಅಂತ. ಅಷ್ಟು ದೋಷ ಅಂತ ಹೇಳ್ತಾ ಇದ್ದೆ. ಅಂಥದ್ದು ಸಾವಿರಾರು ಆನೆಯನ್ನು ಹೊಡಿಬೇಕಾದ್ರೆ ಅಲ್ವೇ ವೀರಪ್ಪನ ಎಂಥ ಪುಣ್ಯಾತ್ಮ ಅಂತ ನೀವು ತಿಳ್ಕೊಳ್ಳಿ. ಆನೆಯ ಮೇಲೆ ಕೈ ಮಾಡಬಾರದು ಅಂತ ಹೇಳೋರು. ಅಂಥದ್ದು ಆನೆಯಲ್ಲಿ ಯಾಕೆ ಅಂದರೆ ಸಾಕ್ಷಾತ್ ಚಕ್ರಪಾಣಿಯ ರೂಪ ಆನೆಯೊಳಗೆ ಇರ್ತದೆ. ಆನೆಯನ್ನು ಸಂಹಾರ ಮಾಡೋದು ಒಂದೇ, ಬ್ರಹ್ಮಹತ್ಯವು ಒಂದೇ ಅಂತ ಇದ್ದಾರೆ. ಅಂಥದ್ದು ಆ ಪ್ರಾಣಿ, ಆದ್ದರಿಂದ ಅದರ ಮೇಲೆ ಕೈ ಮಾಡಬಾರದು ಎಂಬತಕ್ಕಂಥದ್ದನ್ನು ಕೂಡ ತೋರಿಸ್ಕೊಡ್ತಕ್ಕಂಥ ಅವನಾಗಿದ್ದಾನೆ ಅಂತ ಇದ್ದಾರೆ. ಅಂಥದ್ದು ನಮಸ್ಕಾರ ಮಾಡ್ತಕ್ಕಂಥದ್ದಾಗಿದೆ. ಸ್ವಾಮಿ ಬಿಟ್ಟುಬಿಟ್ಟ. ಅಲ್ಲಿಂದ ನಾರಾಯಣಪುರದ ಹತ್ತಿರ ಹೊರಗಡೆ ಇರತಕ್ಕಂಥ ಒಂದು ವನ, ಆ ಎಂಟ್ರಿ ಒಳಗಡೆ ಆ ವನದ ಹತ್ತಿರಕ್ಕೆ ಬರ್ತಕ್ಕಂಥ ಅವನಾಗಿದ್ದಾನೆ. ಕಲರವಗಳು ಕೇಳ್ತಾ ಇದೆ ಸ್ತ್ರೀಯಿಂದ. ಹೆಂಗಸರ ಧ್ವನಿ ಬಂತು ಅಂದರೆ ಭಾಗವತ ಹೇಳುತ್ತೆ, ಕಲಾಕ್ಷರಾಣ ಮನುರಕ್ತ ಚಿತ್ತ. ಪ್ರಾಚೀನ ಪಂಡಿತರು ಅದಕ್ಕೋಸ್ಕರ ಸಂತೋಷ ಪಡ್ತಾರೆ ಅಂತ ಹೇಳುವುದಷ್ಟು. ನಾವು ಒಂದು ಚೂರು ದೊಡ್ಡವ್ರು ಬಂದಾಗ ಪಾಯಸ ಭಕ್ಷ ಮಾಡಲ್ವೇ, ಯಾರು ಪಂಡಿತರುಗಳು ಬಂದಾಗ ಒಂದು ಚೂರು ಒಂದು ಬಿಡೋದು ಅಷ್ಟೇ. ಇನ್ನೇನು ಕಲಾಕ್ಷರಾಣಂ ಅನುರಕ್ತ ಚಿತ್ತ, ಯಾರು ಸೋಲಲ್ಲ ಅಲ್ವಾ? ಅದಕ್ಕೆ ಅವರೇ ವ್ಯಾಖ್ಯಾನ ಮಾಡ್ತಾರೆ ಭಾಗವತಗಳು, ಮಮ ಮಾಯಾ ಯೋಷಿತ್ ರೂಪ ಅಂತಾರೆ. ಆ ಭಾಷೆ ಒಳಗಿಟ್ಟಿದ್ದೇನೆ, ಶಬ್ದದೊಳಗಿಟ್ಟಿದ್ದೇನೆ, ಹೆಂಗಸರಲ್ಲಿ ರೂಪದಲ್ಲಿ ಇಟ್ಟಿದ್ದೇನೆ, ಹಾವುಭಾವದಲ್ಲಿ ಇಟ್ಟು ಬಾ ಒಂದೇ ಎರಡು ಇಟ್ಟಿರೋನು ದೇವರು. ಇವತ್ತು ಅದೆರಡನ್ನು ಒಂದು ಮಾಡಬೇಕು, ಭೇದ ಯಾಕೆ? ಪುರುಷ ಸ್ತ್ರೀಯರಿಗೆ ರಾತ್ರಿ 12 ಗಂಟೆಯಲ್ಲಿ ಸಂಚಾರ ಮಾಡಿದ್ರು ಸ್ವತಂತ್ರ ಇರಬೇಕು ಅಂದರೆ ಸ್ವೇಚ್ಛಾಚಾರ ಅಂತ ಅರ್ಥ. ಸ್ವೇಚ್ಛಾಚಾರ ಸ್ವತಂತ್ರ ಎರಡು ಒಂದಲ್ಲ, ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ನೋಡಿ. ಸ್ವೇಚ್ಛಾಚಾರ ಅಂದ್ರೇನು, ಸ್ವತಂತ್ರ ಅಂದ್ರೇನು ಅಂತ ತಿಳ್ಕೋಬೇಕು. ತಿಳ್ಕೊಂಡಾಗ ಶಬ್ದಾರ್ಥಗಳು ಗೊತ್ತಾಗುತ್ತೆ, ಅದು ಇಲ್ಲದೆ ಇದ್ರೆ ಗೊತ್ತಾಗೋದಿಲ್ಲ. 12 ಗಂಟೆ ರಾತ್ರಿಯಲ್ಲಿ ಸಂಚಾರ ಮಾಡಿ ಸ್ವೇಚ್ಛಾಚಾರವಾಗಿ ಹೋದರೆ ಅದು ಸ್ವತಂತ್ರ, ಮತ್ತು ಪುರುಷ ಸ್ತ್ರೀಯರನ್ನು ಭೇದ ಇಲ್ಲದೆ ಒಂದು ಮಾಡಿಬಿಟ್ಟಿದ್ದೀವಿ ಅಂತ ಹಾಗೆ ಹೇಳಲಿಕ್ಕೆ ಬರುವುದಿಲ್ಲ. ಇಲ್ಲಿ ನೋಡಿ ಇಟ್ಟಿದ್ದಾರೆ, ಅವರ ಶಬ್ದ, ಅವರ ಮಾತು, ಅವರ ದೃಷ್ಟಿ, ಅವರ ಹಾವಭಾವ ವಿಲಾಸಗಳು ಅಲ್ವಾ, ಅವರ ನಡಿಗೆ ಎಲ್ಲವೂ ಪುರುಷನನ್ನು ಕೆಡವುತ್ತೆ. ಯಾಕೆ ಅಂದರೆ ನಾನೇ ಒಂದು ರೂಪದಿಂದ ಇದ್ದೀನಿ ಇಂದ. ಮಮ ಮಾಯ ದುರತ್ಯಯ, ನನ್ನದೇ ಆದಂಥ ಒಂದು ರೂಪ ಇದೆ, ಆದ್ದರಿಂದ ಕೆಡವುತ್ತೀನಿ ಅಷ್ಟೇ, ಅದಿಲ್ಲದ್ರೆ ಯಾರು ಕೇರ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕೋಸ್ಕರನೇ ದಾಸರಂತಾರೆ, ಉಂಗುಟದಿಂದ ಪುತ್ರರನ್ನು ಹಡೆದವರುಂಟೆ, ಉಂಗುಟದಿಂದ ಪುತ್ರಿಯರನ್ನು ಹಡೆದವರುಂಟೆ, ನಾಭಿಕಮಲದಿಂದ ಪುತ್ರರನ್ನು ಹಡೆದವರುಂಟೆ. ಎಲ್ಲರೂ ಇದ್ದಾರೆ ಜಗತ್ತಿನಲ್ಲಿ, ನಾಭಿಕಮಲದಿಂದ ಬ್ರಹ್ಮದೇವರನ್ನು ಪಡೆದ, ಉಂಗುಟದಿಂದ ಭಾಗೀರಥಿ ದೇವರನ್ನು ಪಡಿತಕ್ಕಂಥವನಾದ, ಒಂದು ಗಂಡು ಒಂದು ಹೆಣ್ಣು, ಆರ್ತಿಗೊಂದು ಕೀರ್ತಿಗೊಂದು. ನೋಡಿ ಅವತ್ತೇ ಮಾಡಿ ತೋರಿಸ್ಬಿಟ್ಟಿದ್ದ ನಾರಾಯಣನಿಂದ ಸಾಕ್ಷಾತ್ ಒಂದು ಗಂಡು ಒಂದು ಹೆಣ್ಣು. ಜ್ಯೇಷ್ಠ ಪುತ್ರೋ ಮುಖ್ಯಪ್ರಾಣ, ಜ್ಯೇಷ್ಠ ಪುತ್ರ ಮುಖ್ಯಪ್ರಾಣ ಅಂತ ಮದುವೆಯಲ್ಲಿ ಮುಂದೆ ಹೇಳ್ತಾನೆ. ಬ್ರಹ್ಮದೇವರು ಜ್ಯೇಷ್ಠ ಪುತ್ರರು, ಮುಖ್ಯಪ್ರಾಣ ದೇವರು ಜ್ಯೇಷ್ಠ ಪುತ್ರ ಅಂತ ಕೇಳಿದ್ರೆ ಅದಕ್ಕೆ ಪುರಾಣ ಅರ್ಥವಾಗದೇ ಇದ್ದಾಗ ಪುರಾಣನಿಗೆ ಒಂದು ಕಡೆ ಇಡ್ರಿ, ತೆಗಿಬೇಡಿ ಅದನ್ನೆಲ್ಲ ಅಂತ. ಬ್ರಹ್ಮದೇವರು ಜ್ಯೇಷ್ಠ ಪುತ್ರನೋ ಮುಖ್ಯಪ್ರಾಣದೇವರು ಜ್ಯೇಷ್ಠ ಪುತ್ರನೋ ಅಂದರೆ ಇನ್ನೂ ಮುಂದಿನ ಪದವಿಗೆ ಬಂದಿಲ್ಲ ಅವರು. ಸಾಕ್ಷಾತ್ ಬ್ರಹ್ಮದೇವ ಬ್ರಹ್ಮಣ ಪ್ರಥಮಜಾರುತಾವ ಡೈರೆಕ್ಟ್ ಶ್ರುತಿ, ನಾಭಿಕಮಲದಿಂದ ಆವಿರ್ಭೂತರಾಗಿರ್ತಕ್ಕಂಥ ಅವರು. ಪ್ರಾಣದೇವರ ಅವತಾರ ಯಾವಾಗ, ಬ್ರಹ್ಮದೇವರ ಅವತಾರ ಯಾವಾಗ, ನೀವೇ ನೋಡಿ. ಜ್ಯೇಷ್ಠ ಪುತ್ರರು ಮುಖ್ಯಪ್ರಾಣ ಅಂದ ಅಲ್ವೇ, ಇವೆಲ್ಲ ಸಮನ್ವಯಗಳು ಶಾಸ್ತ್ರಜ್ಞಾನ ಇರತಕ್ಕಂಥವ್ರು ಮಾಡ್ತಾರೆ, ಹಾಗೆಲ್ಲ ಹೇಳ್ತಕ್ಕಂಥ ಅವರಾಗಿದ್ದಾರೆ ಎಂದರು.
ಇಂತಹ ಸ್ವಾಮಿ ಹೆಂಗಸರ ಮಾತು ಬಂದೇಟ್ಗೆ ಅತ್ಲ ಕಡೆ ಕಿವಿ ಕೊಟ್ಟ ಹೊರಡ್ತಾನೆ, ಕುದುರೆ ಮೇಲೆ ಕೂತ್ಕೊಂಡು ನೋಡ್ತಾನೆ. ಪದ್ಮಾವತಿ ಎಂಬತಕ್ಕಂಥ ಅವಳು ತನ್ನ ಸಖೀರಿಂದ ಒಡಗೂಡ್ತಕ್ಕಂಥ ಅವರಾಗಿ ಪ್ರೊಹಿಬಿಟೆಡ್ ಏರಿಯಾ, ಪುರುಷ ಛಾಯೆ ಬಿಡಬಾರದು ಅಂಥ ವನ, ಅದು ಆಕಾಶ ಮಹಾರಾಜನಿಂದ ನಿರ್ಮಿತವಾಗಿರತಕ್ಕಂಥದ್ದು. ಅಲ್ಲಿ ವನಸಂಚಾರ ಪುಷ್ಪ ಸಂಚಯನಾರ್ಥವಾಗಿ ಬರ್ತಕ್ಕಂಥ ಅವಳಾಗಿದ್ದಾಳೆ. ಅವರೆಲ್ಲ ಸೇರಿ ಕೋಸಿ ಕೀಸಿಕಿ ಅಬ್ರವೇನ್, ಯಾರು ನೀನು ಎಂಬುದಾಗಿ ಕೇಳ್ತಕ್ಕಂಥ ಅವರಾಗಿದ್ದಾರೆ ವೃತ್ತಾಂತವನ್ನು. ಅಷ್ಟೊತ್ತಿಗೆ ಶೌನಕಾದಿಗಳು ನಿಲ್ಲಿಸಿ ಅಂದರು ಸೂತಾಚಾರ್ಯ. ಎಲ್ಲಿ ಹೆಣ್ಣಿನ ವಿಶೇಷ ವಿಷಯಗಳು ಬರುತ್ತೋ ಅಲ್ಲಿ ಪುರುಷರು ಹಾಗೇನೆ. ಈಗ ಶ್ರೀನಿವಾಸ ಕಲ್ಯಾಣನ ಮುಂದಿನ ಇರಲಿ ಕತೆ, ಅದು ನಿಲ್ಲಿಸ್ಬಿಡಿ. ಯಾರು ಹೆಣ್ಮಕ್ಳುಗಳೆಲ್ಲ ಮಾತಾಡ್ಕೋತಿದ್ರು ಬಂದಿದ್ದರು ಪದ್ಮಾವತಿ ಅಂದ್ರಲ್ಲ, ಅವಳು ಯಾರು, ಅವ್ರು ಯಾಕೆ ಆ ವನಕ್ಕೆ ಬಂದಿದ್ದರು, ಆ ಕತೆ ಹೇಳಿ ಮೊದಲು ಎಂಬುದಾಗಿ ಕೇಳ್ತಾ ಇದ್ದಾರೆ. ಅದಕ್ಕೆ ಸುತಾಚಾರ್ಯ ಹೇಳಿದ್ರು, ಯಾವುದೋ ಹೆಣ್ಣುಮಗಳು ಯಾವುದೋ ಪದ್ಮಾವತಿ ಅಂತ ತಿಳ್ಕೊಂಬಿಡ್ಬೇಡಿಯಪ್ಪ, ಕನ್ಯಾಯ ಜನನ ಪ್ರೋಕ್ತಂ, ಯಾರು ಆ ಪದ್ಮಾವತಿ ದೇವಿಯರ ವಿಚಾರವನ್ನು ಶ್ರವಣ ಮಾಡ್ತಾರೋ ಅಂಥವರ ಸಕಲ ಪಾಪಗಳು ಪರಿಹಾರ ಆಗಿ ಮೋಕ್ಷವೇ ಬರತಕ್ಕಂಥದ್ದಾಗತ್ತೆ. ಯಾಕೆ ಅಂದರೆ ಅವಳೇ ರಮಾ ಆದ್ದರಿಂದ, ಸರ್ವ ವೇದಾಭಿಮಾನಿ ಆದ್ದರಿಂದ, ತತ್ವಾಭಿಮಾನಿ ಆದ್ದರಿಂದ ಅಲ್ವೇ. ಬ್ರಹ್ಮಾದಿ ದೇವತೆಗಳೇ ಎಂ ಕಾಮಗೆ ತಂ ತಮ್ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ನಮ್ಮ ರಾಜರು ಇನ್ನೂ ಚೆನ್ನಾಗಿ ಹೇಳ್ತಾರೆ ವಾದರಾಜರು, ಕಥಂ ಪಾತ್ರಿ ಭವೇನ್ ಮಂದ ಕದಾಚಿತ್ ಕೇನಚಿತ್ ಕ್ವಚಿತು ಸರ್ವಶಾಸ್ತ್ರಾರ್ಥ ಕುಶಲ ವೇದಜ್ಞ ಅಲ್ವೇ. ಸರ್ವ ವೇದಾಭಿಮಾನಿನೀ ಅವಳಲ್ಲಿ ಯಾವ ದೋಷವನ್ನು ತರ್ತಿ, ಯಾರು ಆರೋಪ ಮಾಡಲಿಕ್ಕೆ ಬರ್ತದೆ, ಕಥಂ ಪಾತ್ರಿ ಭವೇನ್ ಮಂದ ಅಂತ ರಾಜರು ಗುಡುಗು ಹಾಕ್ತಕ್ಕಂಥವರಾಗ್ತಾರೆ. ಅಂಥ ಅಮ್ಮನವರು ಸಾಕ್ಷಾತ್ ಪದ್ಮಾವತಿ ಆದ್ದರಿಂದ ಗೊತ್ತಾಯ್ತೇನೆ, ಜೀವಿಯಲ್ಲಿ ಪ್ರವೇಶಿಸಲ್ಪಟ್ಟಿರ್ತಕ್ಕಂಥ ರಮಾರೂಪ ಅಲ್ಲ ಸಾಕ್ಷಾತ್ ರಮಾ ಎಂಬತಕ್ಕಂಥದ್ದು. 20 ಪ್ರಮಾಣಗಳು ಈ ಪುರಾಣದಲ್ಲಿದೆ, ಬೇರೆ ಪುರಾಣಗಳಲ್ಲೂ ಇದೆ. ವೇದವತಿ ಅನ್ನೋದು ವಿಪ್ರಪತ್ನಿ ಎಂಬುದಾಗಿ ತಿಳಿಬಾರ್ದು ಇಲ್ಲಿ ಹೇಳಿದಾಗ ಅಲ್ವೇ. ಅಗ್ನಿಪುತ್ರಿ ಅಂತ ತಿಳಿತಕ್ಕಂಥವರಾಗಬಾರ್ದು, ಅದು ಬೇರೆ ಇದೆ ಬೇರೆ. ಆದ್ದರಿಂದ ತೇಜಸ್ಸೇಕಂ ಕುಲಸ್ಯಾರ್ಥ ಎನ್ನುವಾಗ ಒಂದು ಕಡೆ ಕತೆ ಹೇಳಿರ್ತಾರೆ. ಆದರೆ ಶ್ರೀಮದಾಚಾರ್ಯ ಆಗಲಿ ಸೀತಾಕೃತಿ ಒಳಗಿರ್ತಕ್ಕಂಥ ರೂಪ ಈ ವೇದವತಿ ಅನ್ನೋ ವಿಚಾರ ಆಗಲಿ ಯಾವುದು ತಗೊಂಡಿಲ್ಲ. ದೇವ್ಯಾಚ ಸಮಾವಿಷ್ಟ, ದೇವಿ ಶಬ್ದ ಎಂಬತಕ್ಕಂಥದ್ದು ಬೇರೆಯವರಿಗೆ ನಮ್ಮ ಸತ್ಯಪ್ರಮೋದ ತೀರ್ಥ ಶ್ರೀಮದ್ ಚರಣರು ಹೇಳ್ತಾ ಇದ್ದರು. ದೇವಿ ಶಬ್ದ ಎಂಬತಕ್ಕಂಥದ್ದು ಅಸಾಧಾರಣ ರೂಪ ಆಗಿರ್ತಕ್ಕಂಥ ಪದ ರಾಮಾದೇವರಿಗೆ, ಬೇರೆ ಯಾರಿಗೂ ಅದು ಮುಖ್ಯ ವಾಚ್ಯತ್ವವೇ ಇಲ್ಲ ಅಂತ. ದೇವ್ಯಾಚ ಸಮಾವಿಷ್ಟ ಅಂದರಲ್ಲಿ ರಮಾರೂಪವೇ ಇರೋದೇ ವಿನ, ಯಾವುದೋ ಜೀವಿ ವೇದವತಿ ಇದ್ದಾಳೆ ಮತ್ತೊಬ್ಬಳು ಇದ್ದಾಳೆ ಕರ್ಕೊಂಬಂದಿದ್ದ ಅಗ್ನಿ ಹೋದ ಅದೆಲ್ಲ ಇರಲಿ ಒಂದು ಕತೆ ಅಂತ ಅಂತಾರೆ. ಇನ್ನು ಸಾಕ್ಷಾತ್ ಸೀತೆಯೇ, ಅದಕ್ಕೆ ದುಹಿತ ಸ್ತವ ಕಲ್ಯಾಣಂ ಅಂತ ಪ್ರಾರಂಭದಲ್ಲಿ ಹೇಳಿದ್ದಾರೆ. ಅಂತರಪಟ ಹಿಡಿತಕ್ಕಂಥ ಕಾಲದಲ್ಲಿ ಸೀತಾ ಸತ್ಯಾದಿ ರೂಪ ಅಂತ ಹೇಳಿದ್ದಾರೆ ವಿನ, ಜೀವಿ ಹೆಸರನ್ನು ಹೇಳಿಲ್ಲ. ಆಗ ಆ ಜೀವಿನೇ ಇರ್ಬೋದು ಯಾಕೆ ಅಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ನಮ್ಮ ಗುರುಗಳು ಕೇಳ್ತಾ ಇದ್ದರು, ಷಣ್ಮಹಿಷಿಗಳು ಕೇಳ್ತಾರೋ ಅದಕ್ಕಿಂತ ಹೊರತಾದವರು ವೇದವತಿ ಹೇಳು. ಷಣ್ಮಹಿಷಿರು ಬಿಟ್ಟರೆ ಬೇರೆ ಇನ್ನಂಥದ್ದೇನೂ ಇಲ್ಲ ಅಲ್ವೇ. ಹಾಗ ಅತಿ ಹೆಚ್ಚಿನ ಭಗವಂತನನ್ನು ಮದುವೆ ಮಾಡ್ಕೊಳ್ತಕ್ಕಂಥದ್ದು ಅಂದರೆ ಭೂರೂಪ ಒಂದೇ ಇರೋದು, ಶನಿಗೆ ಸಮಾನನಾಗಿರ್ತಕ್ಕಂಥದ್ದು. ಷಣ್ಮಹಿಷಿಯರಲ್ಲಿ ಸೇರುವುದಿಲ್ಲ ಆಕೆ, ಹೌದಾ. ವರಾಹದೇವರ ಪತ್ನಿ ಎಂಬತಕ್ಕಂಥವಳು. ಆ ಥರ ಯಾವುದಾದ್ರೂ ಒಂದು ಹರಿಕಥಾಮೃತಸಾರಕಾರರಾಗಲಿ ಮತ್ತೊಬ್ಬರಾಗಲಿ ಮಧುವದ್ದಾಗಲಿ ಎಲ್ಲರೂ ಒಂದು ಕಡೆ ಹೇಳಬೇಕಾಗಿತ್ತಲ್ವಾ ಪದ್ಮಾವತಿ ಯಾರು ಅಂತ. ಅದನ್ನು ಪದ್ಮಾವತಿ ಯಾರು ಅಂದರೆ ವೇದವತಿ ಅಂದಿದ್ದಾರೆ. ವಿಜಯರಾಯರು ಹೇಳಿದ್ರು ವೇದವತಿ ಅಂದರೆ ನೀ ತಿಳ್ಕೊಂಡವಳಲ್ಲ, ವೇದವತಿಯೇ ರುಕ್ಮಿಣಿ ವೇದ ವೇದಾಂತಕ್ಕೆ ಅಭಿಮಾನಿ ಎಂಬುದಾಗಿ ವಿಜಯರಾಯರು ಸ್ಪಷ್ಟ ಹೇಳ್ತಾ ಇದ್ದಾರೆ. ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಪದ್ಮಾವತಿ ಆಗಿದ್ದರೆ ರಮಯಾ ಸಾಮೋದತೆ ಅಂತ ಯಾಕೆ ಹೇಳ್ಬೇಕಾಗಿ, ಅಂದರೆ ಒಳಗಿರೋ ರಮಾದೇವರ ದೃಷ್ಟಿ ಇಟ್ಕೊಂಡು ಹೇಳ್ತಾ ಇದ್ದಾರೆ ಅಂತ ವ್ಯಾಖ್ಯಾನ ಅದಕ್ಕೆ ರಮಯಾ ಸಹಮೋದತೆ ಎಂಬತಕ್ಕಂಥದ್ದಕ್ಕೆ. ಅದರಿಂದ ನಿಧಾನ ಕೂತ್ಕೊಂಡು ವಿಚಾರ ಮಾಡುವಷ್ಟು ಅಂತ ವಿಚಾರಗಳಿದೆ. ಆದ್ದರಿಂದ ಹೇಳ್ತಾ ಇದ್ದಾರೆ ಯಾರು ಪದ್ಮಾವತಿ ಅಂತ ಕೇಳಿದಾಗ ಹೇಳ್ತಾ ಇದ್ದಾರೆ, ಸಾಕ್ಷಾತ್ ಯಜ್ಞಂ ಕುರು ರೂಪಶ್ರೇಷ್ಠ, ಮಕ್ಕಳಿಲ್ಲ ಆಕಾಶ ಮಹಾರಾಜನಿಗೆ ಯಾರು ಅನ್ನೋದು ಆಗಲೇ ಗೊತ್ತಿದೆ. ಸಾಕ್ಷಾತ್ ಮಾಧವ ಬ್ರಾಹ್ಮಣನೇ ಮುಂದೆ ಆಕಾಶ ಮಹಾರಾಜನಾಗಿ ಹುಟ್ಟತಕ್ಕಂಥವನಾಗಿದ್ದಾನೆ. ಅವನು ತನ್ನ ಗುರುಗಳಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರನ ಕರೆಸಿದಾನೆ. ಅಪುತ್ರಸ್ಯ ಗತಿರ್ನಾಸ್ತಿ, ಯಥಾ ಪ್ರಕಾರ ಮಕ್ಕಳಿಲ್ಲ ಮಕ್ಕಳಾಗಬೇಕು ಅಂತ ಯಜ್ಞಂ ಕುರು ನೃಪಶ್ರೇಷ್ಠ ಅಂದರು. ಪುತ್ರಕಾಮೇಷ್ಠಿ ಯಾಗವನ್ನು ಮಾಡತಕ್ಕಂಥವನಾಗಿದ್ದಾನೆ. ಯಜ್ಞಂ ಕುರು ನೃಪಶ್ರೇಷ್ಠ ಪುತ್ರಸ್ತೇನ ಭವಿಷ್ಯತೆ ಗುರುರ್ವಾಕ್ಯಂ ಸಮಾಕರ್ಣ್ಯ ಯಜ್ಞಾರ್ಥಂ ಶೋಧಯದ್ಧರಾನ್. ಯಜ್ಞ ಮಾಡಬೇಕಾದ್ರೆ ಸಂಧ್ಯಾವನಕ್ಕೆ ಕೂತ್ಕೋಬೇಕಾದ್ರೆ ದೇವ್ರ ಪೂಜೆ ಮಾಡಬೇಕಾದ್ರೆ ಊಟಕ್ಕೆ ಕೂತ್ಕೋಬೇಕಾದ್ರೆ ಎಲ್ಲ ಜಾಗ ನೋಡಬೇಕು. ಅದಕ್ಕೆ ನಾವು ಮಠಕ್ಕೆ ಬಂದಾಗ ಎಲ್ಲಿ ಕೂತ್ಕೋಬೇಕು ಎಲ್ಲಿ ಬಿಡಬೇಕು ಎಲ್ಲ ನೋಡಬೇಕಲ್ವಾ. ಎಲ್ಲೋ ಒಂದು ಕಡೆ ಕಾಲಿದೆ ಕೂತ್ಕೊಂಡು ಊಟ ಹೊಡೆದು ಹೋಗ್ರಿ ಸುಮ್ಮನೆ, ಸತ್ಯ ಅಲ್ವೇ. ಅದು ಸರಿಯಾಗಿದ್ದ ಜಾಗ ಆದರೂ ಕೂತ್ಕೋಬೋದು ಎಲ್ಲಿ ಬೇಕಾದ್ರೂ, ಇಲ್ಲದ್ರೆ ಹೆಂಗಾಗುತ್ತೆ. ಅದನ್ನ ಯಜ್ಞ ಅಂತ ಮಾಡಬೇಕಾದ್ರೆ ಭೋಜನವೂ ಒಂದು ಯಜ್ಞ ಅಲ್ವಾ, ಸ್ನಾನ ಒಂದು ಯಜ್ಞ ಅಲ್ವಾ. ತಿಪ್ಪೆ ಉಂಡಿ ಮೇಲೆ ಸ್ನಾನ ಮಾಡೋಕ್ಕಾಗತ್ತಾ, ತಿಪ್ಪೆ ಮೇಲೆ ನಿಂತ್ಕೊಂಬಿಡೋದು ಅಲ್ಲೇ ನೀರು ಹುಕ್ಕೊಂಬಿಡೋದು ಆಗೋಯ್ತು ಸ್ನಾನ ಅಂದರೆ ಕೆಳಗೇನದು. ಸ್ನಾನಕ್ಕೂ ಸ್ನಾನಗೃಹ ಅಂತ ಒಂದು ಪವಿತ್ರ ಸ್ಥಳ ಇರಬೇಕಲ್ವಾ, ನದ್ಯಾಭಿಮಾನಿ ದೇವತೆಗಳ ಹೆಸರನ್ನು ಹೇಳಿಕೊಳ್ಳುವಂಥ ಒಂದು ಸ್ಥಳ ಆಗಬೇಕಲ್ವಾ. ಎಲ್ಲಿಂದ್ರೆ ಅಲ್ಲೇ ಸ್ನಾನ, ಎಲ್ಲಿಂದ್ರೆ ಅಲ್ಲೇ ಊಟ, ಎಲ್ಲಿಂದ್ರೆ ಅಲ್ಲೇ ದೇವ್ರ ಪೂಜೆ, ಹಾಗೆ ಮಾಡೋಕ್ಕಾಗುತ್ತಾ?
ಹೇಳಿ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಯಜ್ಞ ಮಾಡಬೇಕಾದ್ರೆ ಭೂಶೋಧನೆ ಎಂಬತಕ್ಕಂಥದ್ದು ನಡೀತಕ್ಕಂಥದ್ದಾಗಿದೆ. ಶೋಧ್ಯಮಾನೇ ದರಾ ಪೃಷ್ಠೆ ತತ್ರ ಪದ್ಮಂಧ ದರ್ಶ ಸಹ. ನೀಗಲನ್ನು ಹಿಡ್ಕೊಂಡು ಸೀತೆಯಿಂದ ಇದನ್ನು ಉಳಿತಾ ಇದ್ದಾನೆ ಭೂಮಿಯನ್ನು. ಗೃಹಸ್ಪತಿ ಆಚಾರನ ಮುಂದೆ ಮಾಡಿಕೊಂಡು ಒಂದು ವಿಸ್ತೃತವಾಗಿರ್ತಕ್ಕಂಥ ಸಹಸ್ರಪತ್ರೇಶು ಸಾವಿರ ದಳ ಇರತಕ್ಕಂಥ ಒಂದು ಕಮಲ ಕಾಣ್ತಕ್ಕಂಥದ್ದಾಗಿದೆ. ಅದು ಅರಳಿದೆ, ಒಳಗೆ ನೋಡ್ತಾನೆ ನೋಡಿ. ಕನ್ಯಾಕುಮಾರಿಂ ಕುಸುಮಾಮನೇತ್ರಿಂ ದದರ್ಶ. ಕನ್ಯಾಕುಮಾರಿಂ, ಕನ್ಯಾಕುಮಾರಿಯನ್ನು ನೋಡಿದ ಅಂತ ಒಂದು ವಿಶೇಷಣವನ್ನು ಪುರಾಣದಲ್ಲಿ ಹಾಕಿದ್ದಾರೆ. ಈಗ ಕನ್ಯಾಕುಮಾರಿ ಯಾರು ಅಂದರೆ ಆ ಪಾರ್ಟಿ ಅದೇ ಅಂತ ಆಯ್ತಲ್ಲ. ಕನ್ಯಾಕುಮಾರಿ ಯಾರು ಅಂದರೆ ಕೆಲವರು ಪಾರ್ವತಿ ಅಂತ ಹೇಳ್ತಾರೆ, ಕೆಲವರು ರಮ ಅಂತ ಹೇಳ್ತಾರೆ. ಅವರವ್ರ ಇಷ್ಟ ಅದು. ಅವರವ್ರ ಸ್ವತಂತ್ರನ ಯಾರು ಕಿತ್ಕೊಳ್ಳೋದು? ಪುಟ್ ಸ್ವತಂತ್ರ ಹೇಗೋ ವಾಕ್ ಸ್ವಾತಂತ್ರ್ಯನೂ ಹಾಗೆ ಇದೆ, ವಿಷಯ ಸ್ವಾತಂತ್ರ್ಯನೂ ಹಾಗೆ ಇದೆ. ಅಂದರೆ ಮಧ್ಯಮತದಲ್ಲಿ ನಮ್ಮಲ್ಲಿ ದೊಡ್ಡವ್ರಿಗೆ ಚಿಕ್ಕವ್ರು ಕೇಳಬೇಕೇ ವಿನಃ ಹಾಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಅದರಿಂದ ನಾವು ಸ್ವತಂತ್ರ ಇಟ್ಕೊಳ್ಳೋದಾದರೆ ಕನ್ಯಾಕುಮಾರಿ ಯಾರು ಅಂದರೆ ನಮಗೂ ನಿಮಗೂ ಉಭಯತಾಪಿ ಸಮ್ಮತವಾಗಿರ್ತಕ್ಕಂಥ ವಾದರಾಜರು ಕನ್ಯಾಕುಮಾರಿಯನ್ನೇ ಸ್ತೋತ್ರ ಮಾಡ್ತಾರೆ. ರಮಾ ಮನ್ಯಾಮಹೇ ಎಂದಿದ್ದಾರೆ. ಕನ್ಯಾಕುಮಾರಿ ಯಾರು ಅಂದರೆ ಅವಳು ಸಾಕ್ಷಾತ್ ರಮಾ ಅಂತ ನಾವು ತಿಳ್ಕೊಂಡಿದ್ದೇವೆ ಅಂತ ವಾದರಾಜರು ತೀರ್ಥ ಪ್ರಬಂಧದಲ್ಲಿ ಕನ್ಯಾಕುಮಾರಿಯ ಕ್ಷೇತ್ರಕ್ಕೆ ಹೋಗಿ ಕನ್ಯಾಕುಮಾರಿಯನ್ನೇ ವರ್ಣೆ ಮಾಡುವಾಗ ರಮಾ ಅಂದಿದ್ದಾರೆ. ಈಗ ಚಾಮುಂಡೇಶ್ವರಿನ ಶಿವೇ ಪಾರ್ವತಿ ಚಾಮುಂಡೇಶ್ವರಿ ಅಂತ ಕೆಲವರು ಸ್ತೋತ್ರ ಮಾಡ್ತಾರೆ. ಆದರೆ ನೀವು ಭಾರತಕ್ಕೆ ಬಂದಾಗ ಸಾಕ್ಷಾತ್ ಭೀಮಸೇನ ದೇವರು ಬರ್ತಾಯ್ತೇನೋ ಮಹಾಬಲಾದ್ರಿಯಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಈ ದುರ್ಗಾದೇವಿಯರನ್ನು ಸ್ತೋತ್ರ ಮಾಡಿದ್ದಾರೆ. ಮಹಿಷಾಸುರ ಮರ್ದಿನಿ ಅಂದರು ಒಂದೇ, ಚಾಮುಂಡೇಶ್ವರಿ ಅಂದರು ಒಂದೇ. ಚಾಮುಂಡ್ರಾಯ ಅನ್ನೋನು ಮೈಸೂರು ಅರಸ, ಅವನ ಹೆಸರು ಬಂದಿರೋದ್ರಿಂದ ಚಾಮುಂಡೇಶ್ವರಿ ಬಂತೇವೇನೋ. ಅದು ಪುರಾಣ ಪ್ರಸಿದ್ಧವಾದ ಹೆಸರಲ್ಲ ಚಾಮುಂಡೇಶ್ವರಿ ಅನ್ನು, ಮಹಿಷಾಸುರ ಮರ್ದಿನಿ ಅನ್ನೋದು. ಅದಕ್ಕೆ ರಾಜರು ಕಥೆಯನ್ನು ತೆಕ್ಕೊಡ್ತಾರೆ, ಕುಹಾಸುರ ಕೋಲಾಸುರ ಮಹಿಷಾಸುರ ಅಂತ ಮೂರು ಜನ ಅಂತ ಬಂದರು. ಮಹಿಷಾಸುರನ ಸಂಹಾರ ಮಾಡಲಿಕ್ಕೆ ಮಹಾಬಲಾದ್ರಿ ಬೆಟ್ಟಕ್ಕೆ ಬಂದಳು ಮೈಸೂರಿಗೆ ಮಹಿಷಾಸುರ ಮರ್ದಿನಿ. ಕೋಲಾಸುರನ ಸಂಹಾರ ಮಾಡಲಿಕ್ಕೆ ಕೊಲ್ಲಾಪುರಕ್ಕೆ ಬರಲಿಲ್ಲ, ಕೊಲ್ಲೂರಿಗೆ ಬಂದಳು. ಅರ್ಥ ಆಯ್ತಾ? ಆದ್ದರಿಂದನೇ ಮೂಕಾಂಬಿಕಾ ಕೃಪಾಲೂಕಾದ ಆಕಾಂಕ್ಷಿತ ಫಲಪ್ರದ ಮೂಕಾನ ಕೃತಮೇ ಶತ್ರುನ್ ಏಕಾಂತಿಕ ಜನಪ್ರಿಯ ಸ್ತೋತ್ರ ಮಾಡಿದರು. ಕುಹಾಸುರನ ಸಂಹಾರ ಮಾಡಲಿಕ್ಕೆ ಅಮ್ಮನವ್ರು ಬಂದಿರೋದು ಎಲ್ಲಿಗೆ? ಕೊಲ್ಲಾಪುರಕ್ಕೆ. ಆದ್ದರಿಂದ ಕೊಲ್ಲಾಪುರದಲ್ಲಿರ್ತಕ್ಕಂಥ ಅವಳು ಪಾರ್ವತಿಯಲ್ಲ, ಕೊಲ್ಲೂರಲ್ಲಿರ್ತಕ್ಕಂಥ ಅವಳು ಶಕ್ತಿ ದೇವತೆ ಪಾರ್ವತಿ ಅಲ್ಲ, ಮೈಸೂರಲ್ಲಿರ್ತಕ್ಕಂಥ ಚಾಮುಂಡೇಶ್ವರಿನೂ ಅದು ಶಕ್ತಿ ದೇವತೆ ಪಾರ್ವತಿ ಅಲ್ಲ. ಆದ್ದರಿಂದ ಮೂರು ರಮಾದೇವರ ರೂಪ. ಎಲ್ಲಿಂದ ಹೊರಡ್ತು? ವರವಿಮಾನ ಗಿರಾವಪಿ ಚಂಡಿಕಾ ಶಿಶುಮಹೋ ಜನನೀ ತಮಲಾಲಯತ್. ಮೂಲಸ್ಥಾನ ಎಲ್ಲಿಂದ ಹೊರಟ್ಲು ಅಂದರೆ ಪುರಾಣ ಹೇಳುತ್ತೆ ಸಾಕ್ಷಾತ್ ವಿಮಾನಗಿರಿಯಿಂದ ಹೊರಟ್ಲು. ಅಂತಹ ಕ್ಷೇತ್ರ ಅದು, ಪವಿತ್ರಂ ಪಾಚಕ ಕ್ಷೇತ್ರಂ ಕೋನ ಸೇವೇತ ಕೋವಿದ ಸತ್ಯಲೋಕೇಶ್ವರ ಪ್ರಾಣೋ ಎತ್ತರಾವಾತರ ದುತ್ಸುಕ. ಪುರಾಣ ಕ್ಷೇತ್ರಕಾಂಡವನ್ನು ತಿಳಿಸ್ಕೊಡೋಂಗೆ ನೋಡಿದ್ರೆ ಗೊತ್ತಾಗುತ್ತೆ, ಬೇರೆ ಯಾವ ಶಾಸ್ತ್ರ ಗ್ರಂಥಗಳು ನಮಗೆ ತಿಳಿಸ್ಕೊಡ. ಪುರಾಣದಲ್ಲಿ ಕ್ಷೇತ್ರಕಾಂಡ ಅಂತಲೇ ಇಟ್ಟು ಯಾವ್ಯಾವ ಕ್ಷೇತ್ರದಲ್ಲಿ ಯಾವುದು ಮುಖ್ಯವಾಗಿರ್ತಕ್ಕಂಥದ್ದು ಹೇಗೆ ಸಂಬಂಧ ಏನೋ ಎಲ್ಲವನ್ನು ಉಡಲೋಡನೆ ಮಾಡುತ್ತೆ. ಆದ್ದರಿಂದ ಅಂತಹ ವಿಷಯವನ್ನು ಸಾಕ್ಷಾತ್ ನಾರಾಯಣನಾದಂಥ ವೇದವ್ಯಾಸ ಬರೀತಕ್ಕಂಥವನು. ಅಂತಹ ಭಾಗವತ ಆಗ್ಬೋದು, ಅದು ಪುರಾಣಗಳಾಗ್ಬೋದು, ಸೂತ್ರಗಳಾಗ್ಬೋದು, ಇದೆಲ್ಲ ಅವನಲ್ಲದೆ ಇನ್ಯಾರು ಬರೀತಾರೆ? ಕೋನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇ ಅನ್ನೋದ್ರಲ್ಲೇ ಇದೆಲ್ಲ ಉಪಲಕ್ಷಣದಲ್ಲಿ ಸೇರ್ತಕ್ಕಂಥದ್ದಾಗಿಬಿಡುತ್ತೆ. ಆದ್ದರಿಂದ ಸಹಸ್ರಪತ್ರದಲ್ಲಿ ಕನ್ಯಾಕುಮಾರಿಯನ್ನು ಕುಸುಮಾಮನೇತ್ರಿಯನ್ನು ನೋಡ್ತಾನೆ ಅಲ್ವೇ, ಸುಂದರವಾದಂಥ ಕನ್ಯಾರತ್ನ ಎಂಬತಕ್ಕಂಥದ್ದು ನೋಡ್ದ. ಸಹಸ್ರಪತ್ರಂ ರಾಜೇಂದ್ರ ಕಿಮಿದಂ ವಿಸ್ಮಯಾಕುಲ. ಗುರುಗಳೇ ಇನ್ನೇನಿದು, ಇದು ವಿಚಿತ್ರ ಇದೆಯಲ್ಲ, ಮಕ್ಕಳಾಗಬೇಕು ಅಂತ ಹೋಮಕ್ಕೆ ಕೊಟ್ಟರು, ಹೋಮ ಆಗಿ ಆಮೇಲೆ ಪಾಯಸ ತಂದುಕೊಟ್ಟು ಎಲ್ಲ ಆದಮೇಲೆ ರಮ ಅವತಾರ ಇಲ್ಲ, ಹಾಗೆ ಇಲ್ಲ, ರೆಡಿಮೇಡು ಇಲ್ಲಿ ನೋಡಿ ಹೇಗಿದೆ. ಏನು ಮುಂದೆ ಗುರುಗಳು ಹೇಳಿದ್ರು ನಿಮ್ಮ ಜನ್ಮಾಂತರದ ಪುಣ್ಯ, ಜನ್ಮಾಂತರದ ಪುಣ್ಯ ವಿಶೇಷ ಗೊತ್ತಾಯ್ತಲ್ಲ ಮಾಧವ ಬ್ರಾಹ್ಮಣಂದು ಅಂದರೆ ಅದನ್ನೇ ಬೇರೆ ಅಕೌಂಟ್ ಇಡ್ತಾನೆ. ಅವನು ಚಿಂತನೆ ಮಾಡಿದ್ರಲ್ಲ ಶಾಸ್ತ್ರಾಧ್ಯಯನ ಮಾಡಿ ವೇದ ವೇದಾಂಗ ತತ್ವಜ್ಞ ದ್ವಿತೀಯ ಭಾಸ್ಕರ ಇವ ಅಂತ ಆ ಸಾಧನೆಯನ್ನು ಕನೆಕ್ಷನ್ ಕೊಟ್ಟರು ಬ್ರಹ್ಮದೇವರು. ಭೋಭೋ ಮಾಧವ ವಿಪ್ರೇಂದ್ರ ಗತಪಾಪೋಸಿ ಕೇವಲಂ ಅರ್ಥಾಯ್ತಾ, ವರಾಹೋದನಂ ನತ್ವ ಸ್ವಾಮಿ ಪುಷ್ಕರಣಿ ತೀರೆ ತನುಂ ತ್ಯಜ. ಯಾಕೆ? ಸರ್ವ ಪಾಪ ಪ್ರಾಯಶ್ಚಿತ್ತವಾಗಿ, ಆದರೆ ನಿನ್ನ ಜ್ಞಾನ ನಾಶವಾಗಿಲ್ಲ. ಅದರ ಸಂಬಂಧವನ್ನು ಬ್ರಹ್ಮ ಸಂಬಂಧ ಕೊಟ್ಟಿದ್ದಾರೆ. ಬ್ರಹ್ಮದೇವರ ಸಂಬಂಧ ಕೊಡಬೇಕಾದ್ರೆ ಇನ್ಯಾರು ಹುಟ್ಟಬೇಕಲ್ಲೇ. ಆದ್ದರಿಂದ ಅಮ್ಮನವರು ಅವತಾರ ಮಾಡತಕ್ಕಂಥವರಾಗಿದ್ದಾರಪ್ಪ, ಜನಮಾಂತರದ ನಿಮ್ಮ ಹಿರಿಯರ ಪುಣ್ಯ ಸ್ವೀಕಾರ ಮಾಡು ಎಂಬುದಾಗಿ ಗುರುಗಳು ಹೇಳ್ತಕ್ಕಂಥವರಾಗಿದ್ದಾರೆ. ವಿಸ್ತೀರ್ಣ ಪತ್ರೇಶು ನೋಡಿ ಎಷ್ಟು ಸ್ಪಷ್ಟ ಮಾತಿದೆ. ರಮಾಕೃತಿಂ ಶುಭಾಂ, ಆಕೃತಿಂ ಅಂದರೆ ಬೇರೆ ಅಂತ ಅರ್ಥ ಮಾಡಲಿಕ್ಕೆ ಅವಕಾಶ ತಗೊಂಡಿದ್ದಾರೆ. ರಮಾಕೃತಿಂ ಅನ್ನೋದು ಒಂದೇ ಪದ, ಅದು ಬೇರೆ ಮಾಡಲಿಕ್ಕೆ ಆಗುವುದಿಲ್ಲ. ದೃಷ್ಟ್ವಾಚ ಸಂತೋಷ ಮನಾಬಭೂವ ದೈವೇನ ದತ್ತಾಂ ಭಗವತ್ ಪ್ರಚೋದಿತಾಂ ಕನ್ಯಾಂ ಕುಮಾರಿಂ ಕುಸುಮಾಮನೇತ್ರಿಂ.
ಇಂಥ ಕುಸುಮಾಭನೇತ್ರಿ ಕನ್ಯಾಕುಮಾರಿ ಆಗಿರ್ತಕ್ಕಂಥ ರಮಾದೇವರನ್ನು ತಾನು ಹೊತ್ಕೊಳ್ತಕ್ಕಂಥವನಾಗಿದ್ದಾನೆ. ವಾಚಾಕಾಶಗಾವಾಣಿ ಪುತ್ರಿಯಂ ತವ ಪುಣ್ಯದ ಸಂರಕ್ಷಸ್ವ ಮಹಾಭಾಗ ಬಹುಕೀರ್ತಿ ಫಲಪ್ರದಾಂ. ಆ ಶರೀರವಾಣಿನೂ ಆಗೋಯ್ತು. ಗುರುಗಳು ಹೇಳೋತ್ತೆ ಸರಿ ನೋಡಿ, ಯಾವ ವಿಷಯಕ್ಕೆ ಯಾವ ಅನುಸಂಧಾನಕ್ಕೆ ಯಾವ ಸಾಧನೆಗೆ ಗುರುಗಳು ಒಳ್ಳೆಯ ಮನಸ್ಸಿಂದ, ಯತ್ ಸಂಪರ್ಕ ಗುರುಹು ಯತ್ ಸಂಪರ್ಕ ಸುಪ್ರಸನ್ನದೀ, ಯಾವಾಗ ಹರ್ಷಿತವಾದ ಮನಸ್ಸಿನಿಂದ ಒಂದು ಸೈನ್ ಹಾಕ್ಬಿಡ್ತಾರೋ ತಕ್ಷಣದಲ್ಲಿ ಹರಿವಾಯುಗಳು ಪ್ರೀತಿ ಪಟ್ಟುಬಿಡ್ತಾರೆ ಎನ್ನುವ ತತ್ವವನ್ನು ಇಲ್ಲಿ ತೋರಿಸ್ತಿದ್ದ. ಬೃಹಸ್ಪತಿ ಆಚಾರ್ಯ ಹೇಳಿದಟ್ಟಿಗೆ ತೊಗೊಂಡ್ಬಿಡ್ತಿದ್ದ, ಹಾಗೆ ಹೋಯ್ತು, ಏನು ಬೇಕಿರಲಿಲ್ಲ. ಅಷ್ಟೊತ್ತಿಗೆ ಆಕಾಶವಾಣಿ ಆಯಿತು. ಏನಂತಾಯಿತು? ಉವಾಚ ಆಕಾಶಗಾವಾಣಿ ಪುತ್ರೀಯಂ ತವ ಪುಣ್ಯದ, ನಿನ್ನ ಪುಣ್ಯದಿಂದ, ನಿನ್ನ ಪುಣ್ಯದಿಂದ, ದೈವ ಯೋಗೇನ ಪೂರ್ವ ಪುಣ್ಯೇನ, ಎಲ್ಲೋದರೂ ಕೊಂಡಾಡುತ್ತೆ. ದೈವ ಹೇಗೇನ ಅನ್ನೋದು ಭಗವದ್ ಅನುಗ್ರಹ, ಪೂರ್ವ ಪುಣ್ಯ ಅನ್ನೋದು ನಮಗೆ ಸಂಬಂಧಪಟ್ಟಿದ್ದು. ಆ ಪುಣ್ಯವನ್ನು ಮುಂದೆ ಮಾಡಿ ದೈವ ತಾನು ಸ್ವೀಕಾರ ಮಾಡದ ಅನುಗ್ರಹ ಅಂದರೆ ಎಲ್ಲಿದ್ದರೂ ಆಗ್ತಕ್ಕಂಥದ್ದಾಗುತ್ತೆ. ಆದ್ದರಿಂದ ಸಂರಕ್ಷಸ್ವ, ನೀನು ಪುತ್ರಿಯಂತೆ, ನಿನ್ನ ಮಗಳಂತೆ, ಲಾಲಿತಾಂ ಪಾಲಿತಾಂ ನವಮಾಸ ಧೃತಾಂ ಅಂತಿದೆ ಮೇನು. 9 ತಿಂಗಳು ಹೊಟ್ಟೆ ಒಳಗಿದ್ದರೆ ಏನು ತಾಯಿ ಮಕ್ಕಳ ಸಂಬಂಧ ಇರುತ್ತೋ ಆ ಸಂಬಂಧದಿಂದ ನೀನು ಸಾಕಬೇಕು ಅಂತ ಆಕಾಶವಾಣಿ ತಂದು ಧರಾದೇವಿ ಕೈಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಇತ್ಯನಂತಕತಾಂ ವಾಣಿಂ ಶುತ್ವಾ ರಾಜಾತ ಹರ್ಷಿತಃ ತಾಂ ಕನ್ಯಾಂ ಪ್ರತಿಗತ್ಯಾಶೋ ಸ್ವಭಾರ್ಯಾಯಾಂ ಪ್ರತ್ಯುವಾಚ ಸಹ ಶೃಣುಭದ್ರೇ ಮಹಾಪ್ರಾಜ್ಞೆ ದೈವದತ್ತಮಿಮಾಂ ಶುಭಾಂ ಸಂವರ್ಧಸ್ವ ವರಾಂ ಪುತ್ರಿಂ ಯಥಾ ಗರ್ಭಗತಾಂ ತವ. ಯಾಕೆ ಹೇಳಬೇಕು ಅಂದರೆ, ಅಯ್ಯೋ ಹೊಟ್ಟೆಯಲ್ಲಿ ಹುಟ್ಟಿದ್ದಲ್ಲ, ಸಿಕ್ಕಿದ್ದು, ಏನು ಮಾಡೋಕ್ಕಾಗುತ್ತೆ, ನನ್ನಣೆ ಬರ ಇಷ್ಟೇ, ಯಾವುದೋ ಒಂದು ಮಕ್ಕಳಿಲ್ಲದಿರೋ ಕಾಲದಲ್ಲಿ ಆಯ್ತಲ್ಲ ಅಂತ ಅನ್ನಬಾರದು. ದೈವದತ್ತವಾಗಿ ಯಾವುದು ಬರುತ್ತೋ, ದತ್ತು ತಗೋತೀವೋ, ಸಾಕದ ಮಗನೋ, ಮತ್ತೊಬ್ಬನೋ, ಎಲ್ಲೋ ಯಾರು ನಮಗೆ ಆ ಜನ್ಮದಲ್ಲಿ ಯೋಗದಿಂದ ಕೊಡ್ತಾನೋ ಅದರ ಮೇಲೆ ಪ್ರಾಣಾಪೇಕ್ಷ ನೀನು ಸಂರಕ್ಷಣೆ ಎಂಬತಕ್ಕಂಥದ್ದನ್ನು ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದೆ ಶಾಸ್ತ್ರ ಎಂಬತಕ್ಕಂಥ ಅಲ್ವಾ. ಆದ್ದರಿಂದ ದತ್ತು ಹಿಂದಿನಲ್ಲಿ ತೊಗೊಂಬಿಟ್ಟಿರೋರು ಆಮೇಲೆ ಒರಿಜಿನಲ್ ಮಗು ಆಗೋದು, ಇವ್ರಿಗೂ ಅಷ್ಟೇ. ಇಲ್ಲಿ ರಮಾದೇವರು ಬಂದ ಮೇಲೆ ವಸುಧಾನೆ ಗರ್ಭದಿಂದ ಬಂದವನು, ಆದರೆ ಪ್ರೇಮ ಇವ್ರ ಮೇಲೆ ಅವಳ ಮೇಲೆ ಜಾಸ್ತಿ ಅಂತತ್ವೆ. ಹಾಗೆ ದತ್ತು ತೊಗೊಂಡ ಮೇಲೆ ಒರಿಜಿನಲ್ ಮಕ್ಕಳಾಗಿರೋದು ಎಷ್ಟೋ ಹಿಂದಿನ ಕಾಲದಲ್ಲಿ ಕೇಸ್ ಇದೆ. ಆದರೆ ದೊಡ್ಡ ಮಗ ಯಾರು ಅಂದರೆ ದತ್ತು ತೊಗೊಂಡವನೇ ದೊಡ್ಡ ಮಗ, ಅವನೇ ಸಪಿಂಡೀಕರಣಕ್ಕೆ ಅಧಿಕಾರಿ. ಇಲ್ಲ ಅಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಾನೆ, ಅವನು ದತ್ತು ತೊಗೊಂಡಿದ್ದು, ನೀನು ನಿಧಾನಕ್ಕೆ ಮಾಸಾನುಮಾನಸಿಕ ಮಾಡಪ್ಪ, ನನ್ನ ಮಗ ಎಲ್ಲ ಮಾಡಲಿ, ಹಾಗೆ ಹೇಳಬಾರ್ದು. ಅದಾಯ್ತಾ? ದತ್ತು ಅಂತ ಈ ವಂಶಕ್ಕೆ ತೊಗೊಂಬಿಟ್ಟ ಮೇಲೆ ಅವನೇ ಜ್ಯೇಷ್ಠ ಪುತ್ರನಾಗ್ತದೆ. ಅವನ ಪುಣ್ಯದಿಂದ ಇದಕ್ಕೆ ಬಾಧಕ ಸಾಮಗ್ರಿ ಇರ್ತಕ್ಕಂಥ ಪುಣ್ಯ ಹರಣವಾಗಿ, ಅಲ್ಲ ಪಾಪ ಹರಣವಾಗಿ ಅವನಿಗೆ ಉತ್ತಮ ಮಕ್ಕಳಾಗ್ತಕ್ಕಂಥ ಯೋಗ್ಯತೆಯೂ ಕೂಡ ಇದೆ. ದೃಷ್ಟದ್ಯುಮನ ಅಗ್ನಿಯಿಂದ ಬಂದ ಜ್ಯೇಷ್ಠ ಪುತ್ರ, ಅವನು ಉದರದಿಂದ ಬರಲಿಲ್ಲ ದ್ರುಪದ ರಾಜನಿಗೆ. ಆಮೇಲೆ ಸತ್ಯಜಿತು ಎಂಬತಕ್ಕಂಥ ಅವನು ಅಲ್ವಾ, ಮಾರುತನ ವೇಷ ಧರ್ಮಜ ಕರಡಿ ವಿದುರನು ಸತ್ಯಜಿತು, ಈ 4 ಯಮಧರ್ಮ ರೂಪಗಳು ಬೃಹತ್ತಾರ್ಥಮ ಸಂಧಿಯಲ್ಲಿ ಕೊಡ್ತಾರೆ. ಆ ಸತ್ಯಜಿತು ಯಾರಪ್ಪ ಅಂದರೆ ವ್ಯಾಖ್ಯಾನ ಮಾಡ್ತಾರೆ, ದ್ರುಪದನ ಮಗ ಅಂತ. ಯಾರವನು? ಸ್ವತಃ ಗರ್ಭದಿಂದ ಬಂದವನು ಅಂತ. ದ್ರುಪದನ ಪತ್ನಿಗೆ ಹುಟ್ಟಿದವನು. ಆದರೆ ಅವನು ಅಗ್ನಿಯಿಂದ ಬಂದ, ಅವನು ಹೊಟ್ಟೆಯಿಂದ ಹುಟ್ಟಿದ ಅಂತ ಕೇಳಿದ್ರೆ ಅಂದ್ರೆ ನಾವೇನು ಮಾಡೋಣ ಅಲ್ವೇ? ಹೊಟ್ಟೆಯಲ್ಲಿ ಹುಟ್ಟಿದ ಮುಖ್ಯ, ಅಗ್ನಿಲಿ ಬಂದಿದ್ದು ಮುಖ್ಯ ಅಲ್ಲ ಅಂತ ಕೇಳಿದ್ರೆ ಹಾಗೆಲ್ಲ ವ್ಯಾಖ್ಯಾನಗಳಲ್ಲ. ಆದ್ದರಿಂದ ಭಗವಂತ ಯಾವ ರೀತಿ ನಮಗೆ ಪುತ್ರಭಾವವನ್ನು ಕೊಡ್ತಕ್ಕಂಥ ಅವನಾಗುತ್ತಾನೋ ಅದು ದೈವದತ್ತವಾದಂಥ ಸನ್ನಿಧಾನ ಎಂಬತಕ್ಕಂಥ ಪ್ರತಿ ಹೆಜ್ಜೆಯಲ್ಲಿ ನಮ್ಮ ಕಲ್ಯಾಣ ಸಾಧನೆಗೆ ಬೇಕಾದಂಥ ಕಲ್ಯಾಣ, ಅದಕ್ಕಾಗಿ ನಾವು ವಿವಾಹ ಮಹೋತ್ಸವವನ್ನು ಮಾಡ್ಕೋತೇವೆ ಅಂತಹ ಕಾಲದಲ್ಲಿ ಇವೆಲ್ಲ ಎಚ್ಚರಿಕೆ ತಗೋಬೇಕು ಎಂಬತಕ್ಕಂಥ ಪೂರ್ವಭಾವಿಯ ಕಥಾರೂಪವನ್ನು ಈ ಶ್ರೀನಿವಾಸ ಕಲ್ಯಾಣದಲ್ಲಿ ಕೊಡ್ತಕ್ಕಂಥ ಅವರಾಗ್ತಾ ಇದ್ದಾರೆ ಅಂತ ಇದ್ದಾರೆ. ದಿವಸೇ ದ್ವಾದಶಿ ಪ್ರಾಪ್ತೆ ಕೃತ ಪುತ್ರಾಭಿದಾತತ. ನೋಡಿ, ಅವಳು ಬಂದು ಸರಿಯಾದ ತಿಂಗಳಿಗೆ ಇವಳಿಗೆ ಗರ್ಭಧಾರಣೆ ಎಂಬತಕ್ಕಂಥದ್ದನ್ನು ಮಾಡಿದ್ದಾಳೆ. ಮತ್ತು ಒಬ್ಬ ತಮ್ಮ ವಸುಧಾನ ಎಂಬತಕ್ಕಂಥವನು ಕೂಡ ಹುಟ್ಟತಕ್ಕಂಥವನಾಗಿದ್ದ. ನಾಮ್ನಾತು ವಸುಧಾನೇತಿ ಲೋಕೆ ಖ್ಯಾತಿಂ ಗಮಿಷ್ಯತಿ. ಅಂದರೆ ಗಂಡು ಮಕ್ಕಳು ಆಯಿತು, ಮಕ್ಕಳಿಲ್ಲ ಅಂತಿದ್ದ, ಹೆಣ್ಮಗೂ ಆಯಿತು, ಈಗ ಪರಮಾತ್ಮನಿಗೆ ಕೊಟ್ಟು ಕಲ್ಯಾಣ ಮಹೋತ್ಸವನೂ ಮಾಡ್ತಾನೆ. ನೀ ನೋಡಿದರೆ ಏನಾಗಲಲ್ಲದೋ ಶ್ರೀನಿಕೇತನ, ಅವನ ಚಿತ್ತಕ್ಕೆ ಬಂದುಬಿಟ್ರೆ ಇಲ್ಲ ಇಲ್ಲ ಅಂತ ಹೊಡ್ಕೋತೀವಿ. ಕೊಡೋದೆಷ್ಟೊತ್ತು, ಆಗೋದೆಷ್ಟೊತ್ತು, ಹೋಗೋದೆಷ್ಟೊತ್ತು, ಎಲ್ಲಾಗಿ ಅಲ್ವಾ, ಕನಸಲ್ಲಾದಾಗ ಹೋಗೋಯ್ತು ಅಲ್ವಾ, ಹೀಗೆ ಅಂದ್ಕೊಂಡೇ ಇರಲಿಲ್ಲ ನಾವು, ಎಲ್ಲ ಆಗೋಯ್ತು ಅಲ್ವಾ ಅಂತ ಒಂದೊಂದೊಂದೊಂದು ಆಶ್ಚರ್ಯ ಪಡ್ತೀವಿ. 20 ದಿನದಲ್ಲಿ ಮದುವೆ ಆದವರು ಇದ್ದಾರೆ, 10 ದಿನದಲ್ಲಿ ಮದುವೆ ಮಾಡಿದವರು ಇದ್ದಾರೆ. ಗಂಡೇ ಗೊತ್ತಿರಲ್ಲ, ಒಂದೇ ಏಟು ನೋಡಿದ್ದು ಆಯಿತು, ಅವತ್ತೇ ನಿಶ್ಚಿತಾರ್ಥ, ಅವತ್ತೇ ಇದು, ಅವತ್ತೇ ಅವನಿಗೊಂದು ಸರ, ಅವಳಿಗೊಂದು ಉಂಗುರ ಅಲ್ವೇ. 5-6 ದಿನಕ್ಕೆ ಛತ್ರ ಸಿಕ್ಬಿಡ್ತು, ದುಡ್ಡಿತ್ತು, ಚೆನ್ನಾಗಿ ಎಲ್ಲ ಸಾಮಾನು ಸಂಗ್ರಹ ಮಾಡಿದರು. ಆಚಾರ್ಯ ಮದುವೆ ಆಗೇ ಹೋಯಿತು, 1 ವಾರದಲ್ಲಿ ಮದುವೆ ಆಗೋಯ್ತು ಆಚಾರ್ಯ, ನಾವು ಅಂದ್ಕೊಂಡಿರಲಿಲ್ಲ.
ಅದರಲ್ಲೂ ಇಂಥ ಸಾಫ್ಟ್ವೇರ್ ಸಿಗ್ತಾನೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ, ಎಲ್ಲ ಸಾಫ್ಟ್ ಮಾಡ್ತಾನೆ ಅಂತ ಅರ್ಥ. ಸಾಧನೆ ಇದನ್ನೇ ಎಲ್ಲಾನು ಅಂತ ಅಥವಾ ಅಂದರೆ ಏನು, ನಮಗೆ ದುಡ್ಡಿರೋರು, ಐಶ್ವರ್ಯ ಇರೋರು, ಸ್ಥಾನಮಾನ ಇರೋರು, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋರು, ಬೆಂಗಳೂರಲ್ಲಿ 8 ಮನೆ ಇರೋರು, ಇಂಥದ್ದೊಂದು ಸಿಕ್ಬಿಡ್ತು ಅಂದರೆ ದೇವರ ಅನುಗ್ರಹ ಅಂತೀವಿ. ಯಾರು ದೈವಭಕ್ತರುಗಳು ಸಿಕ್ಕಿತು ಬಡತನ ಅಂತ ಹೇಳಿದ್ರೆ ಅದನ್ನು ಹೊಗಳಕ್ಕೆ ಹೋಗ್ತೀವಿ ನಾವು. ಏನು ಇನ್ನೇನು ಮಾಡೋಕ್ಕೆ, ನಮ್ಮ ಮನೆ ಬರೋಕ್ಕೆ ಇನ್ನೆಂತ ಸಿಗುತ್ತೆ ಆಚಾರೆ, ಕಾಸಕ್ಕೆ ತಕ್ಕಂತೆ ಅಂತ ಅದು ಬೇರೆ. ಅದೊಂದೊಂದು ಸರಿ ಕುಕ್ಕಿಯೋದು. ಸಾಧನೆಗೆ ಬೇಕಾದ್ದೇ ಬೇರೆ, ಲೋಕಕ್ಕೆ ಬೇಕಾದ್ದೇ ಬೇರೆ. ಅದೆಲ್ಲ ವಿಮರ್ಶೆ ಎಂಬತಕ್ಕಂಥದ್ದನ್ನು ನೋಡ್ತಕ್ಕಂಥವರಾಗ್ತಾರೆ. ಸೂತವಾಚ ಪದ್ಮೋದರಾಂ ಪದ್ಮಗರ್ಭಾಂ ಪದ್ಮಜಾತಾಂ ವರಾನರಾಂ ಪದ್ಮಾಯಾವತಾರತ್ವಾದ ರಾಜ ಪದ್ಮಾವತೀತಿ ಚ ಕೃತ್ವಾದ ರಾಮಕರ್ಣಂ ನಿಜ ಪುತ್ರ ನೃಪೋತ್ತವಾಹ. ಪದ್ಮದಲ್ಲಿ ಸಿಕ್ಕಿದ್ದಾಳೆ, ಪದ್ಮದಂತೆ ಉದರ ಇದೆ, ಪದ್ಮದಂತೆ ಕಣ್ಣಿದೆ ಅಲ್ವಾ ಅಂದರೆ ಯಾರಿಗಿದೆ ಇದೆಲ್ಲ, ಇದೆಲ್ಲ ಯಾರ ಲಕ್ಷಣಗಳು? ಪದ್ಮದಂತೆ ಇದ್ದಾಳೆ ಅನ್ನೋ ಪ್ರಧಾನವಾದ ಲಕ್ಷಣ ಯಾವ ಜೀವಿದೂ ಅಲ್ಲ, ಅದನ್ನು ಸಾಕ್ಷಾತ್ ರಮಾದ್ರಿಂದ ಪದ್ಮಾವತಿ ಅಂತ ಹೇಳ್ತಕ್ಕಂಥ ಅವರಾಗಿ ನಾಮಕರಣ ಮಾಡಿದ್ದಾನೆ. ವಸುದಾನ ಎಂಬುದಾಗಿ ನಾಮಕರಣ ಮಾಡಿದ್ದಾನೆ. ಏವಂ ಕಾಲೇ ಗತೆ ತಸ್ಮಿನ್ ಸಾಬಾಲ ಯವನಂ ಗತ. ಅಮ್ಮನವರೇ ನಮ್ಮಂಗೆ ಹಾಲಿಂದ ಬೆಳಿಬೇಕಾ, ತಿಂಡಿಯಿಂದ ಬೆಳಿಬೇಕಾ, ಏನು ಪ್ರಕಟತ್ವ ಪಡಿಸಿದ್ರೆ ಆಯ್ತು. ಕಾಲದವನ್ನು ನಿರೀಕ್ಷಣೆ ಮಾಡ್ತಿರ್ತಾರೆ, ಪ್ರಕಟತ್ವವನ್ನು ಹೊಂದಕ್ಕಂಥವರಾಗುತ್ತಾರೆ. ಅಮ್ಮನವರು ಯವನವನ್ನು ತಾಳಿದರು ಅಂದರೆ ಅವರಿಗೆ ಯವನಾವಸ್ಥೆ ಬಂತು ಅಂತ ತಿಳ್ಕೊಬೇಡಿ, ಬಿಡಿಸೇಳ್ಳ. ಯವನಾವಸ್ಥೆ ಸ್ತ್ರೀಗೆ ಬರೋದು ಯಾವಾಗ ಅಂದರೆ ಮೆಚುರಿಟಿ ಟೈಮ್ ಸ್ಟೇಟ್ ಅಲ್ವಾ, ಅದೆಲ್ಲ ಗೊತ್ತೇ ಆಗುತ್ತೆ ಲೋಕದಲ್ಲಿ. ಅಲ್ಲಿ ತನಕ ಕಾಯಬೇಕು ಅಮ್ಮನವ್ರಿಗೆ. ಸಿಕ್ಕಿದ ದಿನ ಯಾವ ಥರ ಸೌಂದರ್ಯವಾಗಿದ್ದರೂ ಯವನಾವಸ್ಥೆನೇ, ನಿನ್ನ ಕಣ್ಣು ಕಂಡಿದ್ದಾಗ ಅಷ್ಟೇ ಅಂತ ಅದನ್ನು ಪ್ರಕಟ ಪಡೋದು. ಅಮ್ಮನವ್ರಿಗೆ ಯವನಾವಸ್ಥೆ ಬೇರೆ, ಬಾಲಾವಸ್ಥೆ ಬೇರೆ, ಅಥವಾ ಆಮೇಲೆ ಚೆನ್ನಾಗಿ ಬರುತ್ತೆ, ದೇವ್ರ ಹತ್ರ ಇದ್ದಾಗ ಸುಂದರತಾ ಬರುತ್ತೆ, ಇಲ್ಲಿದ್ದಾಗಿಲ್ಲ, ಅದೆಲ್ಲ ಬೇರೆ. ಪ್ರಕಟತ್ವ ಎಂಬತಕ್ಕಂಥದ್ದು ಯಾವ ಕಾಲಕ್ಕೆ ಯಾವ ರೂಪದಿಂದ ಯಾವ ಸ್ಟೇಜಿಗೆ ತಗೋಬೇಕೋ ಅದನ್ನು ಪ್ರಕಟಪಡಿಸ್ತಕ್ಕಂಥವರಾಗುತ್ತಾರೆ. ಶಕ್ತಿಯಲ್ಲಾಗಲಿ, ಬಲದಲ್ಲಾಗಲಿ, ಸೌಂದರ್ಯದಲ್ಲಾಗಲಿ ಯಾವುದು ನ್ಯೂನಾತಿರಿಕ್ತಗಳು ಇಲ್ಲ. ವೃದ್ಧಿಹಾಸ ವಿವರ್ಜಿತ ನಾರಾಯಣಂ ಗುಣಸರ್ವೇರ್ ಉದೀರ್ಣಂ ದೋಷವರ್ಜಿತಂ ಅಲ್ವೇ. ಜ್ಞಾನಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ವೃದ್ಧಿಹಾಸ ವಿವರ್ಜಿತ. ವೃದ್ಧಿ ರಾಮ ಬೆಳೆದ ಅಂತನೂ ಇಲ್ಲ, ಅದಕ್ಕೆ ರಾಮಾಯಣದಲ್ಲಿ ಹೇಳ್ದಕ್ಕತ್ತಾ ಇದ್ದಾರೆ. ನಿತ್ಯ ಪ್ರವೃದ್ಧಸ್ಯ ಚ ತಸ್ಯ ವೃದ್ಧಿ ಕುತಃ ಚೇತ್. ಶ್ರೀಮದಾಚಾರ್ಯ ಪ್ರಶ್ನೆ, ನಿತ್ಯ ಬೆಳೀತಿರೋನಿಗೆ ಇವಾಗ ಬೆಳೆದ ಅಂತ ಯಾಕೆ ಹೇಳ್ತೀರಿ? ರಾಮ ಲಕ್ಷ್ಮಣ ಬೇಕಾದ್ರೆ ಬೆಳೆದ ಅಂತ ಹೇಳು, ರಾಮಪ್ಪನ ತಟ್ಟೆಗೆ ಬರಬೇಡ, ವೆಂಕಪ್ಪನ ತಟ್ಟೆಗೆ ಬರಬೇಡ, ಅಲ್ಲೇ ಭಗವಂತನ ತಂಟೆಗೆ ಬರಬೇಡ. ನಿತ್ಯ ಪ್ರವೃದ್ಧಸ್ಯ ಅಚ್ಚ ತಸ್ಯ ವೃದ್ಧಿ. ಅಲ್ಲ, ವೃದ್ಧಿ ತೋರಿಸ್ಕೊಂಡೆಲ್ಲ ಅಂದರೆ ಮಂದದೃಶ, ಯಾರಿಗೋ ಏನೋ ಹಾಕಬೇಕಾಗಿದೆ, ಅದೆಲ್ಲ ನಾವು ಹೇಳೋಕ್ಕಾಗಲ್ಲ ಹೊರಗಡೆ. ಅದನ್ನು ಅಧಿಕಾರಿಗಳ ದೃಷ್ಟಿಯಿಂದ ಹೇಳ್ತಾರೆ. ದೇವರು ಬೆಳೆದ ಅಂತ ತಿಳ್ಕೊಂಡ್ರೆ ಒಂದು ಅವಿವೇಕ, ದೇವರು ಕೂಗ್ದ ಅಂತ ತಿಳ್ಕೊಂಡ್ರೆ ಒಂದು ಅವಿವೇಕ, ದೇವ್ರಿಗೆ ಹಸುವಾಯಿತು ಅಂತ ತಿಳ್ಕೊಂಡ್ರೆ ಒಂದು ಅವಿವೇಕ, ನಾವು ಸ್ನಾನ ಮಾಡಿಸಿದ್ರೆ ಅವನಿಗೆ ಪಂಚಾಮೃತ ಮಾಡಿದ್ರೆ ಅವನಿಗೆ ನೈವೇದ್ಯ ಇಟ್ಟರೆ ಅವನಿಗೆ ಅಂದರೆ ಒಂದು ಅವಿವೇಕ. ಆದರೆ ಇದೆಲ್ಲ ಯಾಕೆ ಮಾಡ್ತೀವಿ ಅಂದರೆ ಪ್ರತಿಬಿಂಬದ ಪ್ರಾಪ್ತಿಗಾಗಿ. ಬಿಂಬಕ್ಕೆ ಸಮರ್ಪಣೆ ಮಾಡಿದಾಗ ಪ್ರತಿಬಿಂಬಕ್ಕೆ ಬೇಕು. ನಾವು ಸ್ನಾನ ಮಾಡುವುದಲ್ಲ, ಬಿಂಬಕ್ಕೆ ಸ್ನಾನ ಮಾಡ. ಸಹಸ್ರ ಶೀರ್ಷ ಪುರುಷ ಕೊಡ ಮೇಲೆತ್ತು ಅಂದರು, ಸಹಸ್ರಾರದಿಂದ ನೀರು ಬೀಳಬೇಕು ಅಂತ ಹೇಳಿದ್ರು. ಸಹಸ್ರಾರ ಎಲ್ಲಿದೆ ಅಂದರೆ ನಮ್ಮನೆ ಮುಂದೆ ಇದೆ ಅಂದರೆ ತಿಳ್ಕೋಬೇಕು ಎಲ್ಲ. ಅರ್ಥಾಯ್ತಾ? ಇದೇದ ಸ್ಥಿತಿಗತಿಗಳನ್ನ ಇದಕ್ಕೆ ವ್ಯಾವಹಾರಿಕ ಶರೀರ ಅಂತ ಕರೀತಾರೆ, ವ್ಯಾವಹಾರಿಕ ಶರೀರ ಅಂತಲೂ ಕರೀತಾರೆ, ಆಧ್ಯಾತ್ಮಿಕ ಶರೀರ ಅಂತಲೂ ಕರೀತಾರೆ ಗರುಡ ಪುರಾಣ. ವ್ಯಾವಹಾರಿಕ ಶರೀರ ಅಂದರೆ ಡಾಕ್ಟ್ರ್ ಹೇಳೋದು, ಆಧ್ಯಾತ್ಮಿಕ ಶರೀರ ಅಂತ ಹೇಳಿದ್ರೆ ಪುರಾಣ ಹೇಳೋದು, ಎರಡನ್ನೂ ತಿಳ್ಕೋಬೇಕು. ಡಾಕ್ಟ್ರ್ ಹೇಳಿದ್ದಕ್ಕೇನು ತುಂಬ ಕಷ್ಟಪಡಬೇಕಾದಿಲ್ಲ, ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ ಸಿಡಿಗಳನ್ನ ಅಲ್ವೇ, ಒಳಗೇನಿದೆ ಅಂತ, ಶರೀರದೊಳಗೆ ಏನಿದೆ ಅನ್ನೋಕ್ಕೇನು ಅಧ್ಯಯನ ಮಾಡಬೇಕೆ? ಪಾಪ ಹೆಂಗೆ ಸೆಟ್ರೈಟ್ ಮಾಡ್ಕೋಬೇಕು ಅನ್ನೋಕ್ಕೆ ಅಧ್ಯಯನ ಮಾಡಬೇಕು ಅಷ್ಟು, ಏನಿದೆ ಅನ್ನೋಕ್ಕೇನು ಅಧ್ಯಯನ ಬೇಡ. ಆದರೆ ಈ ಮಾಂಸರಕ್ತದ ಮಲಮೂತ್ರಾದಿಗಳಿಂದ ತುಂಬಿರತಕ್ಕಂಥ ಈ ದೇಹದಿಂದ ಹೇಗೆ ಸಾಧನೆ ಮಾಡ್ಕೋಬೇಕು ಅನ್ನೋಕ್ಕೆ ಶಾಸ್ತ್ರಜ್ಞಾನ ಬೇಕಷ್ಟೇ, ಇಲ್ಲದಿದ್ರೆ ಏನು ಶಾಸ್ತ್ರಜ್ಞಾನ ಬೇಕಾಗಿರಲಿಲ್ಲ. ಅಂದರೆ ಒಳಗೇನಿದೆ ಅಂತ ತಿಳ್ಕೊ, ಒಂದು ಪಿಂಚ್ ಉಚ್ಕೊಳ್ಳಿ ಒಳಗೇನಿದೆ ಅನ್ನೋದು ಈಚೆಗೆ ಬರುತ್ತೆ ಅಲ್ವೇ. ಇಲ್ಲ ಹೋಗ್ತೀವಲ್ಲ ಶುಗರ್ ಪರೀಕ್ಷೆ ಮಾಡುವಾಗ, ತೆಗಿತಾನಲ್ಲ ಎರಡೆರಡು ಮಣ ಅಲ್ವೇ, ಮಲ ಪರೀಕ್ಷೆ ಮಾಡಿಸ್ಕೊಂಬನ್ನಿ, ಮೂತ್ರ ಪರೀಕ್ಷೆ ಮಾಡಿಸ್ಕೊಂಬನ್ನಿ, ರಕ್ತ ಪರೀಕ್ಷೆ ಮಾಡಿಸ್ಕೊಂಬನ್ನಿ, ಎಲ್ಲ ಒಳಗಿರೋದೆ, ನೀನು ಹೊರಗಿಂದ ಹಾಕ್ಬಿಟ್ಟು ತೆಗಿತಾನ ಟ್ಯೂಬ್ನ, ಅದು ಏನು ಒಳಗೇನಿದೆ ಅಂತ ಹೇಳೋದು ಬೇಕಾಗಿಲ್ಲ ಅಲ್ಲ. ತುಂಬಿದ ಪಟ್ಟಣಕ್ಕೆ ಒಂಬತ್ತು ಬಾಗಿಲು ಸಂಭ್ರಮದ ರಸುಗಳೈದು ಮಂದಿ ಆಧ್ಯಾತ್ಮಿಕ ಶರೀರ ನೆಲೆ ಇಲ್ಲದೀಕಾಯ ಎಲುಬಿನ ಹಂದರ ಹೊಲಿದು ಸುತ್ತಿದ ಚರ್ಮದ ಹೊದಿಕೆ. ಒಳಗೇನಿದೆ? ಮಲಮೂತ್ರಗಳು ಕೀವು ಕ್ರಿಮಿಗಳುಳ್ಳ ಹೊಲಸು ತೊಗಲಿನಿಂದ ಕೆಡಬೇಡಿರು. ಮತ್ತೇನು ಮಾಡಬೇಕು? ರಾಮ 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 ಎನ್ನಿರು,
ರಘುರಾಮ ರಾಮ ರಾಮ ಎಂದನುದಿನ ಪಾಡಿರೋ. ಇಂಥ ಈ ಹೊಲಸು ಶರೀರವಾಗಿದ್ದರು ಅಸಂಗನಾಗಿ ಅಪ್ರಾಕೃತನಾಗಿ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಇಂಥ ಅಂದ್ರೆ ಅದರ್ಥ, ಇಂಥ ಹೊಲಸು ಶರೀರದಲ್ಲಿ ಅಪ್ರಾಕೃತನಾಗಿದ್ದಂಥ ಭಗವಂತ ವಾಸ ಮಾಡ್ತಾ ಇದ್ದಾನೆ. ಇಂಥ ಸ್ವಾಮಿ ಅನಾಮವ ಮರೆಯದಿರು ಹರಬ್ರಹ್ಮ ಸುರರಿಗೆ ವಂದ್ಯನು ಆಗಿರ್ಪ ಹರಿ ಸರ್ವೋತ್ತಮ ಎಂದನಿರೋ ಪುರಂದರ ವಿಠಲನ ಚರಣವ ಭಜಿಸಿರೋ. ಎಲ್ಲ ಈ ಶರೀರದಲ್ಲಿ ನಡೀಬೇಕು. ಎಲ್ಲೋ ನೋಡಿದೆ, ಎಲ್ಲೋ ನೋಡಿದೆ, ಎಲ್ಲೋ ಮಾಡಿದೆ, ಅದೆಲ್ಲ ಬೇರೆ. ಶರೀರದೊಳಗೆ ಏನು ನೋಡಿದೆ, ಈ ಕೊಳತ ಶರೀರದೊಳಗೆ ಏನು ಮಾಡ್ಕೊಂಡು ಅಲ್ಲೆಲ್ಲೋ ಮೂರ್ತಿ ನೋಡಿದ್ವು, ಮಂಗಳಾರತಿ ನೋಡಿದ್ವು, ಕಿರೀಟ ನೋಡಿದ್ವು, ಯಾವುದೋ ನೋಡಿದ್ವು, ಅದು ನಿನ್ನಿಂದ ಬರೋಲ್ಲ. ಕೊಳತ ಶರೀರದಲ್ಲಿ ಏನು ಚಿಂತನೆ ಮಾಡ್ತೀಯ ಅದು ಬರ್ತದೆ ಅಷ್ಟು. ನಿನ್ನಿಂದ ಯಮಮಾರ್ಗಕ್ಕೆ ಬರೋದು ನೋಡ್ಕೊಂಡು ಹೋಗು. ಯಾವ ಪ್ರತಿಮ ಸಾಲಿಗ್ರಾಮ ನ ಪ್ರತೀಕೆ ನೈಸ ಓಂ ಪ್ರಥಮ ಪುರುಷಲ್ ಅಲ್ಲೇನಿಲ್ಲ ಮಾಡಿ ಸಮಾರೋಪವನ್ನು ಮಾಡ್ಕೋತಾರೆ. ಆವಾಹನೆ ಮಾಡ್ತಾರೆ, ಸಮಾರೋಪ ಮಾಡ್ಕೋತಾರೆ, ಒಳಗಿಂದ ದೇವರನ್ನ ಆವಾಹನೆ ಮಾಡ್ತಾರೆ. ಪೂಜೆ ಮಾಡಿದ ಮೇಲೆ ಕಂವಾಯುಮಗ್ನಿಂ ಸಲಿಲಂ ಮಹಿಂಶ್ಚ ಜ್ಯೋತಿಂಶಿ ಸತ್ವಾನಿ ದಿಶೋದ್ರುಮಾದಿ ಸರಿತ್ ಸಮುದ್ರಾಂಶ ಹರೇ ಶರೀರಂ. ಈ ಕಾಶ್ಕಂದ ಭಾಗವತ ಇದನ್ನು ವಿಜಯರಾಯರು ಕ್ರಮಡೀಕರಿಸ್ತಾರೆ. ಜಲ ಕಾಷ್ಟ ಜಲ ಕಾಷ್ಟ ನೆಲ ಪಾವಕ ವಾಯು ತರು ಫಲ ಪುಷ್ಪ ಬಳ್ಳಿ ಒಳಗೆ ಹರಿ ವ್ಯಾಪ್ತನೆಂದು ತಿಳಿದವರಿಗೆ ಆನಂದ. ಇಷ್ಟ ಕಡೆ ಎಲ್ಲ ದೇವರಿದ್ದಾರೆ. ನಿನಗೆ ಬರೋದೆಲ್ಲಿ ಅಂದರೆ ನಿನ್ನ ಶರೀರದಿಂದ. ಅರ್ಥ ಆಯ್ತಾ? ಜಲದಲ್ಲಿದ್ದಾನೆ ಅಂತ ತಿಳ್ಕೊಂಡು ಮುಳುಗಾಕ್ಬೋದು. ಮುಳುಗಾಕುವಾಗ ಏನು ಉದ್ದೇಶದಿಂದ ಮಾಡ್ತೀಯ? ಅಲ್ಲೇನು ಕಾವೇರಿ ಅಂತೀಯ, ಗಂಗಾ ಅಂತೀಯ, ತುಂಗಭದ್ರಾ ಅಂತೀಯ, ಏನು ಹೇಳ್ತೀವಿ ಯಾರಿಗೆ ಗೊತ್ತು? ಅಲ್ಲಿ ಏನು ಚಿಂತನೆ ಮಾಡ್ತೀವೋ ಅದರಂತೆ ಫಲ ಬರೋದು. ನೀರು ನಿಂಗೆ ಫಲ ಕೊಡಲ್ಲ. ತೇ ಅನ್ಯೇ ಜಡ ಹೇ ಗಂಗೆ ತವ ಕೋಮಲಂಗ್ರಿನಲ್ಲಿ ನಮ್ಮ ರಂಬೋರು ನೀಮೀಲಸತೆ ಕಾಂಚೇದಾಮತನೂದರ ಕನಕುಚ ವ್ಯಾಕಿರ್ಣ ಹಾರಂಭು ಪುಹು ಸನ್ಮುದ್ರಾಂಗದ ಕಂಕಣ ಮೃತಕರಂ ಸ್ವಿರಂ ಸ್ಫುರತ್ ಕುಂಡಲಂ. ಏನು ಚಿಂತನೆ ಮಾಡಿದೆ? ಸತ್ಯಧರ್ಮ ತೀರ್ಥರು ಗಂಗಾ ಲಹರಿ ಅಂತಲೇ ಒಂದು ಗ್ರಂಥ ಬರ್ಬಿಟ್ರು ಅಲ್ವೇ. ಸೌಂದರ್ಯ ಲಹರಿ ಅಂತ ಒಬ್ಬರು ಬರೆದ್ರೆ ನಮ್ಮ ಸತ್ಯಧರ್ಮರು ಗಂಗಾ ಲಹರಿ ಅಂತ ಬರೆದ್ರು. ಏನಿಲ್ಲ ಅದರೊಳಗೆ ಸೌಂದರ್ಯ? ಅರ್ಥ ಆಯ್ತಾ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು, ಸೌಂದರ್ಯ ಲಹರಿ ಅನ್ನೋ ಗ್ರಂಥ ಏನು ಬರೆದ್ರು ಅದೇ ಥರ ಗಂಗಾ ಲಹರಿ ಅಂತ ಬರೆದ್ರು. ಡಿಫರೆನ್ಸಿಯೇಷನ್ ನೀವು ನೋಡ್ಕೋಬೇಕು, ಸೌಂದರ್ಯ ಲಹರಿಗೂ ಗಂಗಾ ಲಹರಿಗೂ. ನಾವು ಜಾಸ್ತಿ ಮಾತಾಡಬಾರ್ದು ಅದನ್ನು. ಹಾಗೆಲ್ಲ ಹೇಳ್ತಕ್ಕಂಥವರಾಗಿದ್ದಾರೆ ಅಂತ ಅಮ್ಮನವರು ಯವನವನ್ನು ಪ್ರಕಟಪಡಿಸ್ತಕ್ಕಂಥವರಾಗಿದ್ದಾರೆ. ಯಮನಾಡ್ಯಂ ವಿಶಾಲಾಕ್ಷಿಂ ದೃಷ್ಟ ರಾಜಾವೆ ಚಿಂತೆಯಿದೆ. ತಂದೆ ತಾಯಿಗಳಿಗೆ ತಲೆ ಹೋಗುವಂಥ ಯೋಚನೆ ಬರೋದೇ ಆವಾಗ. ಮಗ ದೊಡ್ಡವನಾದರೆ, ಮಗಳು ದೊಡ್ಡವನಾದರೆ, ಮಗ ದೊಡ್ಡನಾದರೂ ಒಂಥರ ವ್ಯಾಕುಲ, ಹೆಣ್ಣು ದೊಡ್ಡದಾದರೂ ಒಂಥರ. ಇದಕ್ಕೆ ಯಾರು ಸಿಗ್ತಾರೆ, ಏನು ಗತಿ, ಯಾರು ಮನೆ ಸೇರುತ್ತೆ ಶುರು. ಇದು ದೊಡ್ಡದು, ಇದೇನು ಮಂಗಳಾರತಿ ಮಾಡುತ್ತೋ, ಫಾರಿನ್ಗೆ ಹೊರಟೋಗುತ್ತೋ, ತಿರುಗಿ ಬರುತ್ತೋ, ನನ್ನ ನೋಡುತ್ತೋ ಇಲ್ವೋ, ಪಿಂಡ ಇಡುತ್ತೋ ಇಲ್ವೋ, ಏನು ಮಾಡಿಬಿಡ್ತಾನೋ ಏನೋ, ಅಥವಾ ಏನು ಜನ್ಮರವೇ ತೆಗೆದುಬಿಡ್ತಾನೋ, ಹಾಕ್ಕೊಂಡಿರ್ತಾನೋ, ಏನಪ್ಪ ಆಗತಿ ಅಂತ ಎಲ್ಲರ ಮನೇಲೂ ಇರೋದು. ಅರ್ಥ ಆಯ್ತಾ? ಅಯ್ಯವನೋ ಫೇತ್ ಅಂದ ಅಂದರೆ ಗಡ 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 ಅನ್ನುತ್ತೆ. ಸುಮ್ಮನೆ ಅವನು ಏನೂ ಅನ್ಬೇಕಾದಿಲ್ಲ, ಸುಮ್ಮನೆ ಅಮ್ಮ ಇದರಲ್ಲೆಲ್ಲ ನನಗೇನು ನಂಬಿಕೆ ಇಲ್ಲ, ಏನೋ ನೀನು ಬೇಜಾರು ಮಾಡ್ಕೋತೀಯ ಅಂತ ಇಡು ಪಾತ್ರೆ, ಅವನು ನಾಮ ಬಳ್ಕೊಂಡು ಸಂಧ್ಯಾನ ಮಾಡ್ತೀನಿ, ಹೋಗುವಾಗ ಅಳಿಸ್ಕೊಂಡು ಹೋಗ್ತೀನಿ ಅಮ್ಮನ ಋಣ ತೀರ್ಸೋಕ್ಕೆ. ಆವಾಗ ತಾಯಿಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಅಲ್ವಾ. ಆದ್ದರಿಂದ ದೊಡ್ಡವರಾದರೂ ಅಂದರೆ ಸಣ್ಣ ಮಕ್ಕಳಲ್ಲಿ ಬೇಗ ಮುಂಜಿ ಮಾಡ್ತೀವಿ, ಅದಕ್ಕೆ ಅದು ಹೇಳ್ಕೊಡ್ತೀವಿ, ಇದು ಹೇಳ್ಕೊಡ್ತೀವಿ, ಮುಟವೇನೋ ಒಂದು 2 ವರ್ಷ 3 ವರ್ಷ ಮಾಡ್ತವೆ, ಸಂತೋಷ ನಮಗೆ. ಅಯ್ಯೋ ನಮ್ಮ ಮಕ್ಕಳು ಕೈ ಸಿಕ್ಕರು ಮಾಡ್ತಾರೆ ಹಾಗೆ ಹೀಗೆ ಅಂತ. ಮೀಸೆ ಬಂದೊಂದು ದೇಶ ಕಾರಣ ಡ್ಯಾಶ್ ಡ್ಯಾಶ್ ಅಂದ ಇಟ್ಕೊಂಡೆ ಅಂತಕೊಂತು ನೋಡಿ ಅಂತ ಅಲ್ವೇ. ಮುಗಿತಲ್ಲ ಕತೆ, ಅದರಲ್ಲೂ 2 ಕಾಸು ಸಂಪಾದನೆ ಇಳಿದ್ಬಿಟ್ರೆ ಬೇಗ ಓದಿ ಮುಗಿಸ್ಬಿಟ್ರೆ 23 ವರ್ಷಕ್ಕೆ ಬೇಗ ಕೈಗೆ 1,000 ರೂಪಾಯಿ ಸಂಬಳ ಸಿಕ್ಬಿಟ್ರೆ ಯಾವನಪ್ಪ ಅಮ್ಮನ ಮುಗಿಸ್ ನೋಡ್ತಾನೆ. ಹಣ ನಿನ್ನ ಆಸ್ತಿ ನೀನು ಇಟ್ಕೋ, ನಿನ್ನೇನು ನಾ ವಯಸ್ಸಲ್ಲ, ನೀ ಏನು ಬೇಕೋ ದಾನ ಧರ್ಮ ಮಾಡ್ಕೋ, ನಾನೇನು ಅದ್ರ ಬಗ್ಗೆ ಕೇಸಾಕಲ್ಲ. ಪಾಪ ಅವರೇ ಉಪದೇಶ ಮಾಡಿಬಿಟ್ಟು ಹೊರಟೋಗ್ತಾರೆ. ಈ ಮುಂಡೇದ ಅವನಿಗೋಸ್ಕರ ಇಟ್ಟಿರ್ತಿ ದಾನ ಮಾಡ್ಕೊಳ್ದೆ, ಯಾಕೆ ಇವನ ಅಭಿಮಾನ ಇಟ್ಕೊಂಡು ಕುಕ್ಕರ್ ಬಡ್ದಿರ್ತೀವಲ್ಲ ನಾವು ಮಕ್ಕಳ ಮೇಲೆ. ಅದಕ್ಕೆ ಅವನಿಗೊಂದು 10 ಲಕ್ಷ ಇಡೋಣ, 8 ಲಕ್ಷ ಇಡೋಣ, ಸೈಟ್ ಇಡೋಣ, ಮನೆ ಇಡೋಣ, ಅವನು ಏನಾರ ಆಗಲಿ, ನನ್ನ ಮಗ ಹೌದಪ್ಪ ನಿನ್ನ ಮಗನೇ ಪಕ್ಕದ ಮನೆಯವರಲ್ಲ, ನಮ್ಮ ಸುಡುಗಾಡ ಅಭಿಮಾನದಿಂದ ಇಡ್ತೀವಿ ಇವನ. ಅವರು ನಮ್ಮ ಆಸ್ತಿನೇನು ಬಯಸಲ್ಲ. ಈಗ ಪಿಂಚಣಿ 5,000 ತೊಗೊಳ್ಳೋರಿದ್ದಾರೆ, ಮಗ 1.5 ಲಕ್ಷ ಸಂಬಳ ತೊಗೊಳ್ಳೋದಿದ್ದಾನೆ, ನಿನ್ನ 5,000ಕ್ಕೆ ಅವನು ಯಾಕೆ ಬಡ್ಕೋತಾನೆ? ಈ 5,000 ಬೈಂಡಿಂಗ್ ಆಗಿ ನೀ ಹೇಳಿದ್ಯಾಕೆ ಹೇಳ್ತಾನೆ ಅವನು? ಸ್ವತಂತ್ರ ಮೂದೋಯ್ತ ಕತೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ರಾಜಾದಿ ರಾಜರುಗಳಿಗೂ ಬಿಟ್ಟಿಲ್ಲ. ಅಮ್ಮನವರು ಯವನಾವಸ್ಥೆಗೆ ಬಂದರೆ ರಾಜ ಯಾಕ್ರಿ ಯೋಚನೆ ಮಾಡಬೇಕು ಅಂತ ಕೇಳಿದ್ರೆ ಗಂಡು ಹುಡುಕ್ಬೇಕಲ್ಲ, ಅದಕ್ಕೆ ತಕ್ಕಂತೆ ಗಂಡು ಹುಡುಕ್ಬೇಕಲ್ಲ. ಇವೇ ಯಾವ ಸ್ಟೇಟಲ್ಲಿದ್ದರೂ ಯೋಚನೆ ಬಿಟ್ಟಿದ್ದಲ್ಲ,
अनुगाल वो चिंते जीव के ಯಾವಾಗ ಚಿಂತೆ ಹೋಗೋದು ಚಿತೆ ಮೇಲೆ ಇಡ್ತಾರಲ್ಲ ಅವಾಗಲೇ ಹೋಗೋದು ಅವಾಗ ಚಿಂತೆ ಇದ್ರೂ ಒಂದೇ ಹೋದರೂ ಒಂದೇ ಆದರೆ ಯಾವ ಚಿಂತೆ ಹೋಗುತ್ತೆ ಅಂದರೆ ಅದು ಜನರಲ್ ಟು ಕಾಮನ್ ಎಲ್ರಿಗೂ ಚಿತೆ ಮೇಲೆ ಇಡುವಾಗ ನಮ್ಮ ವಿಷ್ಣು ಭಕ್ತರಿಗಾಗಲ್ಲ ಚಿಂತೆ ಯಾವಾಗ ಹೋಗುತ್ತೆ ಅಂದರೆ ಅಲ್ಲಿ ತನಕ ಏನು ಕಾಯಬೇಕಾಗಿಲ್ಲ ಚಿತೆ ಮೇಲೆ ಇಟ್ಬಿಟ್ಟ ಮೇಲೆ ಚಿಂತೆ ಇಲ್ಲ ಅಂದರೆ ಏನು ಪ್ರಯೋಜನ ದೇವರು ಹೇಳಿದರೆ ಪುರಂದರ ವಿಠಲನೆಂದು ಕೂಗಿ ಭಜಿಪಗೆ ಅಪಾರ ಕೋಟಿಗೆ ಉಪಾಯ ಒಂದೇ ಪುರಂದರ ವಿಠಲನೆಂಬ ಕೂಗುವ ನಾಮ ಪುರಂದರ ವಿಠಲನ ಭಜಿಸೆ ಚಿಂತೆ ನಿಶ್ಚಿಂತೆ ಅಲ್ವಾ ಅಲ್ಲಿಗೆ ಬಂದು ಇದನ್ನು ಬಿಡಿಸ್ಕೊ ಅಲ್ಲಿವರೆಗೂ ಅದು ಬಿಟ್ಟಿದ್ದಲ್ಲ ಅಂತಾರೆ ಹಾಗೆ ಹೇಳ್ತಾ ಇದ್ದಾರೆ ವನಂ ಜಗ ವಿಚಾರ್ಯಾಮಾಸ ನೃಪ ಪ್ರತ್ಯಾರ್ಥಂ ವರಂ ಉತ್ತಮಂ ನೋಡಿ ಅದೇ ವ್ಯಾಕುಲ ಇವ್ರಿಗೆ ಎಲ್ಲಿಂದ ಗಂಡು ತರಲಿ ಎಂಥ ಗಂಡು ತರಲಿ ಯಾವ ಗಂಡು ಬರುತ್ತೆ ಹೇಗೆ ಹುಡುಕ್ರಿ ಅಲ್ವಾ ಎಲ್ಲಿಗೆ ಹೋಗೋಕ್ಕಾಗತ್ತೆ ಅಮ್ಮನವ್ರಿಗೆ ಗಂಡು ಹುಡುಕೋ ಧೀರ ಯಾವನಿದ್ದಾನೆ ಪರಮಾತ್ಮನಿಗೆ ಹೆಣ್ಣು ಹುಡುಕೋ ಧೀರ ಯಾರಿದ್ದಾರೆ ಸುಮ್ಮನೆ ನಾಮಕಾವಸ್ಥೆಗಳೆಲ್ಲ ಎಲ್ಲ ಅನಾದಿ ನಿತ್ಯ ದಂಪತಿಗಳಾಗಿರ್ತಕ್ಕಂಥ ಆಯಾ ರೂಪಗಳು ಸೇರಿಕೊಂಡು ಕಲ್ಯಾಣವನ್ನು ಜಗತ್ತಿಗೆ ಕೊಡೋಕ್ಕೋಸ್ಕರ ರಮಾನಾರಾಯಣರು ಆಟಗಳಾಡ್ತಾರೆಯೇ ವಿನಃ ಅರ್ಥ ಆಯ್ತಾನೆ ಅವರಿಗೆ ಅಂದರೆ ಹುಡುಕಕ್ಕಾಗತ್ತಾ ಅಥವಾ ದೇವರು ಮದುವೆ ಮಾಡ್ಕೊಳ್ಳಲ್ಲ ಅಂದ ಮಾಡ್ಸೋಕ್ಕಾಗತ್ತೆ ಎಳ್ಕೊಂಬಂದು ಅಂಥ ಅನಾದಿ ನಿತ್ಯವಾಗಿರ್ತಕ್ಕಂಥ ಸ್ವಾಮಿಯ ರೂಪ ರೂಪಾಂತರಗಳ ಕಲ್ಯಾಣ ಮಹೋತ್ಸವವನ್ನು ನೋಡಬೇಕು ಸೇಬು ಕಟ್ಬಿಟ್ಟಿದ್ದೀವಿ ತೆಂಗಿನಕಾಯಿ ಕಟ್ಬಿಟ್ಟಿದ್ದೀವಿ ಹೂವನ್ನು ಹಾರಗಳಾಕ್ಬಿಟ್ಟಿದ್ದೀವಿ ಬಾಳೆಹಣ್ಣು ಗೊನೆಗಳು ಕಟ್ಬಿಟ್ಟಿದ್ದೀವಿ ಅಲ್ಲಿ ಏನು ಆಚಾರ್ಯ ಅಲಂಕಾರ ಸರ್ವೋತ್ತಮ ಅನ್ನೋ ಜ್ಞಾನ ಇದೆಯಾ ಅಂತ ಕೇಳ್ತಾನೆ ಅವನು ಸ್ವಾಮಿ ತೆಂಗಿನಕಾಯಿ ಯಾವನು ಸೃಷ್ಟಿ ಮಾಡಿದ್ದು ನಾನು ಕಟ್ಟಿದ್ದು ನೀನು ಬಡ್ಕೋ ನೀನು ತೆಂಗಿನಕಾಯಿ ಅಂತಾನೆ ಸೇಬಲ್ ರಸ ಇಟ್ಟವನು ಯಾರು ನಾನು ನೀನೇನು ತಂದು ಕಟ್ಬಿಟ್ಟು ಗೋವಿಂದ ಅಂತ ಇದೆಯಾ ಎಷ್ಟು ಹೊಡೆದಿ ದುಡ್ಡು ಅಂತ ಕೇಳ್ತಾನೆ ಅರ್ಥ ಆಯ್ತಾ ಮಂಟಪ ಹಾಕ್ಬಿಟ್ಟು ಅದಕ್ಕೆ ಮತ್ತೆ ಪುರಂದ್ರದಾಸ್ ಹೇಳಿದ್ದು ಕಂಚುಗಾರರ ಅಂಗಡಿ ಅಂದದಿ ಕಂಚು ಹಿತ್ತಾಳೆಯ ಪ್ರತಿಮೆಯ ನೆರೆ ಮಿಂಚಲ್ಲೆನ್ನಂತ ಬಹು ಜ್ಯೋತಿಗಳನ್ನೇ ಹಚ್ಚಿ ವಂಚನೆಯಲ್ಲಿ ಏನು ವಂಚನೆ ಒಳಗಾಗಲ್ಲ ಸರ್ವೋತ್ತಮ ಜ್ಞಾನ ಇಲ್ಲ ಎಸ್ಯ ಪ್ರಸಾದಾತ್ ಪರಮಾರ್ಥ ರೂಪ ಅಸ್ಮಾ ಸಂಸಾರ ಮುಚ್ಚತೆ ನಾ ಪರೇಡ ನಾರಾಯಣೋಸೋ ಪರಮೋ ವಿಚಿಂತ್ಯೋ ಮುಕ್ಷುಭಿ ಕರ್ಮ ಪಾಶಾದ ಮುಷ್ಮಾ ವಾಯುಜೀವೋತ್ತಮತ್ವ ಜ್ಞಾನ ಇಲ್ಲ ಸರ್ವೋತ್ತಮತ್ವ ಜ್ಞಾನ ಇಲ್ಲ ಪಂಚಭೇದದ ಜ್ಞಾನ ಇಲ್ಲ ಜಗತ್ ಸತ್ಯತ್ವದ ಜ್ಞಾನ ಇಲ್ಲ ತಾರತಮ್ಯ ಜ್ಞಾನ ಇಲ್ಲ ಭೇದ ಜ್ಞಾನ ಯಾವುದೂ ಇಲ್ಲ ಯಾವುದೂ ಇಲ್ಲ ಮತ್ತು ಏನು ಹೊಳಿತಾ ಇದೆ ಏನು ಕಟ್ಟಿದ್ದೀವಿ ಅಂದರೆ ಜನಮರಳು ಜಾತ್ರೆ ಮರಳು ಅಷ್ಟೇ ಸ್ವಾಮಿ ನೀವು ಒಂದು ನಯಾ ಪೈಸ ಕೊಡೋದಿಲ್ಲ ಅಲ್ಲಿ ಹೋಗ್ತೀವಿ ಕ್ಯೂನಲ್ಲಿ ನಿಂತಿರ್ತೀವಿ ಕತ್ಕಡಿತೀಯ ಅಂತ ಕೇಳ್ತಾನೆ ಸ್ವಾಮಿ ಚಿಂತನೆ ಮಾಡು ಈ ಬೆಟ್ಟ ಯಾವುದು ಈ ಆನಂದಗಿರಿ ಯಾವುದು ಇಲ್ಲಿ ಯಾಕೆ ಸ್ವಾಮಿ ಬಂದ ಏನು ಮಾಡೋಕ್ಕೋಸ್ಕರ ಬಂದ ಎಲ್ಲ ಚಿಂತೆ ಮಾಡ್ಕೊಂಬ ಅದಕ್ಕೇನು ಬೇರೆ ಟೈಮ್ ಬೇಕಾ ಅಂತ ಕೇಳ್ದ ಪ್ರಯಾಣ ಮಾಡೋಕ್ಕಾಗಲಿಲ್ಲ ಆಚಾರೆ ಅಲ್ಲಿ ಏನು ರಶ್ ಅಂತೀರಿ ಏನು ನೋಡಿದೆ ಅಲ್ಲಿ ನಿಂತ್ಕೊಂಡು ಕ್ಯೂನಲ್ಲಿ ಕ್ಯೂನಲ್ಲಿ ದೇವರು ನಿಲ್ಲಿಸಿರೋದು ವಿಷ್ಣು ಭಕ್ತರಿಗೆ ಒಳ್ಳೆ ಅವಕಾಶ ಅಂತಾರೆ ಅವರು ಯಾಕೆಂದರೆ ಒಂದೂವರೆ ಗಂಟೆ ಚಿಂತನೆ ಮಾಡ್ಬೋದಾ ಯೋಗ್ಯತೆ ಇಲ್ಲದವ್ರಿಗೆ ಎಲ್ಲ ಯಾತನೆಯೇ ಎಲ್ಲ ಬಾಧಕವೇ ಯೋಗ್ಯತೆ ಇರೋರಿಗೆ ಅಲ್ವೇ ಕಟ್ವಾಂಗೋ ನಾಮ ರಾಜ ಋಷಿ ಒಂದೇ ಮುಹೂರ್ತ ಅಲ್ವೇ ಮೋಕ್ಷಕ್ಕೆ ಹೊಟ್ಟೋದ ಆದ್ದರಿಂದ ಇಲ್ಲಿ ನಮ್ಮ ಬುದ್ಧಿವಂತನ ತೋರಿಸು ನಾಯಂ ಆತ್ಮ ಪ್ರವಚನೆ ಲಭ್ಯ ನಮೇದೆಯಾ ಬಹುದಾಶ್ರುತೇನ ಯಾವುದಿಲ್ಲ ಜ್ಞಾನ ಇದೆಯಾ ನಿಂತಿಗೋ ಕ್ಯೂನಲ್ಲಿ ಜ್ಞಾನ ಇಲ್ವ ಅಂದರೆ ಹೋಗಲ್ಲಿ ತೀರ್ಥ ಕೊಡ್ತಾರೆ ಒಂದು ಲಾಡು ಕೊಡ್ತಾರೆ ತಿಂದ್ಕೊಂಡು ಹೋಗ್ತಾಯಿರ ಅಷ್ಟೇ ಅರ್ಥ ಆಯ್ತಾ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಸನ್ನಿವೇಶವೇ ಹಾಗಿದೆ ಆದ್ದರಿಂದ ಪೂಜೆ ಅಂದರೆ ಅವರದೇ ಅಲಂಕಾರ ಅಂದರೆ ಅವರದೇ ಕ್ಷೇತ್ರಗಳು ಅಂದರೆ ಅವರದೇ ಎಲ್ಲದ ಮೇಲೆ ನಮ್ಮದೇನಿದೆ ಏನಿಲ್ಲ ಅದಕ್ಕೆ ಸನ್ನಿವೇಶದಿಂದ ನಮಗೂ ಅದೇ ಜ್ಞಾನ ಪೂಜೆ ಅಂದರೆ ಅದೇ ಅವರೇ ವಿಷ್ಣು ಭಕ್ತರು ಅವರೇ ಪೂಜೆ ಮಾಡೋಕ್ಕೆ ಸರಿ ನಮ್ಮ ಮಾದವ್ರು ನೋಡಿ ಪೂಜೆ ಮಾಡೋಕ್ಕೆ ಬರ್ತೇನೆ ರೀ ಅವ್ರಿಗೆ ಯಾಕೆ ಬೈತಾ ಕೂತ್ಕೋತಿ ಅರ್ಥ ಆಯ್ತಾ ಸುಲಭ ಪೂಜೆಯ ಕೇಳಿ ಬಲವಿಲ್ಲದವರು ಹೇಳಿದ್ದಾರೆ ಪೂಜೆ ಬೇಕು ಅಲಂಕಾರ ಪ್ರಿಯೋ ವಿಷ್ಣು ಬೇಕು ಬಂಗಾರದ ಮಂಟಪನೂ ಬೇಕು ಚೊಂಬೂ ಬೇಕು ಮಂಗಳಾರತಿ ತಟ್ಟಿಯೂ ಬೇಕು ಬಂಗಾರದ ಗಂಟಿಗೂ ಬೇಕು ಮುದ್ರೆಯೂ ಬೇಕು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡೋಕ್ಕೂ ಬೇಕು ಅಲ್ವೇ ಎಲ್ಲ ಇದೆ ಅಧಿಷ್ಠಾನಂ ತಥಾ ಖರ್ಚ ಕರ್ಣಂ ಪೃಥಗ್ವಿಧಂ ಆದರೆ ದೈವಂ ಚೈವಾತ್ರ ಪಂಚಮಮ್ಮೆ ಇಲ್ವಲ್ಲ ಅದಿಲ್ಲದಿದ್ದರೆ ಈ ಲೋಹಗಳು ಯಾವುದೋ ನಿನ್ನಿಂದ ಬರೋಲ್ಲ ದಾನ ಧರ್ಮಗಳು ನಿನ್ನಿಂದ ಬರಲ್ಲ ಸತ್ತವನಿಗೂ ಭಕ್ತಿ ಇರಬೇಕು ಮಾಡೋನಿಗೂ ಭಕ್ತಿ ಇರಬೇಕು ಸಂಕಲ್ಪದ ಯೋಗ್ಯತೆ ಇರಬೇಕು ಅನುಸಂಧಾನದ ಯೋಗ್ಯತೆ ಇರಬೇಕು ಇಷ್ಟಿದ್ದರೆ ತಲುಪುತ್ತೆ ಅಲ್ವಾ ಅದು ಯಾವುದು ಮಾಡಿದೆ ಬಂಗಾರದ ತಟ್ಟೆ ಕೊಟ್ಟೆ ಅಂತ ಬೀದಿಯೆಲ್ಲ ಹೇಳ್ಕೊತಾ ಇದ್ರೆ ನಮ್ಮ ಒಪ್ಸತ್ತಾಗ ಹೆಂಗೆ ಮಾಡಿದ್ರು ಅಂತೀರಿ ಬಂಗಾರ ತಟ್ಟೆ ಕೊಟ್ಟರು ಆಚಾರ್ಯಗೆ ಇದನ್ನು 20 ಕಡೆ ಹೇಳ್ಕೊತಾ ಬಂದರೆ ಈ ಪುಣ್ಯದಲ್ಲಿ ಒಂದೊಂದು ಆಗ ಕಟ್ಟಾಗ್ತಾ ಇರುತ್ತೆ ಅಲ್ವಾ ಇನ್ನು ಗುಪ್ತ ವಿಶ್ವಸ್ಯ ಕರ್ತ ಭುವನಸ್ಯ ಗುಪ್ತ ವಿಶ್ವವನ್ನು ಸೃಷ್ಟಿ ಮಾಡ್ತಕ್ಕಂಥ ವೆಂಕಪ್ಪ 10,000 ವರ್ಷ ಹುತ್ತದೊಳಗಿದ್ಬಿಟ್ಟ ವಿಶ್ವಸ್ಯ ಕರ್ತ ಭುವನಸ್ಯ ಗುಪ್ತ ವಿಶ್ವವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ ಹೃದಯದೊಳಗೆ ಗುಹಾಶಯ ಇವ ಇದೇ ಮಾಲಿನಿ ಒಳಗೆ ಕೂತ್ಬಿಟ್ಟಿದ್ದಾನಲ್ಲ ನಾರಾಯಣ ಅಂದ್ರೆ ಓಂತಾನ ನಮಗೆ ಲಬ್ಧಬ್ಬನತ್ತೆ ಅದು ಮುಟ್ಟು ನೋಡಿಕೊಂಡ್ರೆ ಜಾಸ್ತಿ ಓಡು ಬಂದರೆ ಮತ್ತು ಯಾರು ನಾರಾಯಣ ಓನಲ್ಲ ಅಂದರೆ ಮಹಾವಧೂತ ಶಿಖಾಮಣಿಗಳು ಇನ್ನೊಂದು ಕಡೆ ಹುಡುಕೊಂಡು ಹೋಗಲ್ಲ ಅವರು
ಅಲ್ವೇ, ಒಳಗೆ ಕಾಣ್ತಾರೆ ಭಗವಂತನ. ಹಾಗೆ ಇಲ್ಲೂ ಹೇಳ್ತಕ್ಕಂಥವರಾಗಿದ್ದಾರಪ್ಪ. ವನಂ ಜಗಾಮ ಪುಷ್ಪಾರ್ಥಂ ಕನ್ಯಾಕಮಲ ಲೋಚನ ವಸಂತಮಾಗತಂ ವೀಕ್ಷಾವನೆ ತಾಭಿರ್ಯಮಾಕುಲೆ ಪುಣ್ಯ ಪುಷ್ಪಾಣ್ಯಾರಯಾಮಾಸ ತುರಮೋ ತರುಮೂಲಮುಪಾಶ್ರಿತ ತಥಾಗತೋ ನಾರದಸ್ತು ವೃದ್ಧೋ ಭೂತ್ವಾ ಚಟಾಧರಃ. ಇಲ್ಲಿ ಸ್ವಾಮಿ ಬರಕ್ಕೆ ಮೊದಲು ಪದ್ಮಾವತಿ ಯಾರು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನಾರದರು ವೃದ್ಧ ಬ್ರಾಹ್ಮಣನ ರೂಪದಿಂದ ಬಂದು ಪದ್ಮಾವತಿ ಹತ್ರ ಮಾತಾಡ್ತಾ ಇದ್ದಾರೆ. ಹೇ ಬಾಲೇ ಪಿತೃತುಲ್ಯಂ ವಿದ್ಯಿ, ನನ್ನನ್ನು ತಂದೆ ಅಂತ ತಿಳಿ. ಅಂದರೆ ನನ್ನ ಮನಸ್ಸು ಅಷ್ಟು ಪ್ರಹುಷ್ಟವಾಗಿರ್ತಕ್ಕಂಥ ಸ್ವಚ್ಛವಾಗಿರ್ತಕ್ಕಂಥದ್ದು. ಹಸ್ತಂ ದರ್ಶಯ ಬಾಲೇ ಅಂದರು. ಸರಿಯಾಗಿ ಶ್ರೀನಿವಾಸ ಕಲ್ಯಾಣ ಪಾರಾಯಣ ಮಾಡ್ತಿದ್ರೆ ಸುಖವಾಗಿ ಸಂಸ್ಕೃತದಲ್ಲಿ ಮಾತಾಡ್ಬೋದು ಅಂತ ಸಂಸ್ಕೃತವೇ ಬಂದ್ಬಿಡುತ್ತೆ. ಅಷ್ಟು ಸರಳ ಸುಂದರವಾಗಿ ವೇದವ್ಯಾಸ್ತಿಯವರು ರಚನೆ ಮಾಡಿದರು. ಹಸ್ತಂ ದರ್ಶಯ ಬಾಲೇ ಅಂದರು. ಬಾಲೇ ಅಂದರು, ಏ ಪಾಪ ನಿನ್ನ ಹಸ್ತವನ್ನು ತೋರಿಸು ಅಂದರು. ಹಸ್ತವನ್ನು ತೋರಿಸ್ತಾ ಇದ್ದಾಳೆ. ಕೇಳಲು ಪ್ರಶ್ನೆಯನ್ನು, ನಂಗೆ ಯಾರು ಗಂಡ ಆಗ್ತಾನೆ, ಎಲ್ಲ ಕಡೆಯಿಂದ ಬರ್ತಾನೆ, ಸಂಬಳ ಎಷ್ಟು, ಅವನಿಗೆ ಏನು ಸ್ಥಾನ, ಇನ್ನು ಅಮೇರಿಕಾದಿಂದ ಬರ್ತಾನ, ರಷ್ಯಾದಿಂದ ಬರ್ತಾನ, ಅಥವಾ ಇಲ್ಲಿಂದ ಹೋಗಿರೋನು ಸಿಗ್ತಾನ, ಅಣ್ಣತಮ್ಮಂದ್ರ ಕಡೆಯೇ ಸಿಗುತ್ತಾ, ತಾಯಿ ಕಡೆ ಸಂಬಂಧ ಸಿಗುತ್ತಾ, ಇಡೀ ಬೆಂಗಳೂರಲ್ಲೇ ಸಿಗುತ್ತಾ, ಅದು ನಾವಿರೋ ಹೊಸ್ಕೆರೆ ಏರಿಯಾದಲ್ಲೇ ಸಿಗುತ್ತಾ, ಹುಡ್ಕೊಂಡು ಹೋಗಿ ಟಾರ್ಚ್ ಹಾಕೊಂಡು ಬೇಡ ಅಂದ್ರೆ ಅದು ಜಾತ್ರದಲ್ಲಿ ಗೊತ್ತಾಗುತ್ತಾ ಅಂದರೆ ಇವನು ಮಕ ನೋಡ್ತಾನೆ. ಹೌದು ಹೌದು, ಇಲ್ಲಿ ಕುಜ ಇದ್ದಾನೆ ಸಪ್ತಮದಲ್ಲಿ, ಅಣ್ಣತಮ್ಮಂದ್ರಲ್ಲಿ ಯಾರು ಇದ್ದಾರಾ ಅಂತ ಈ ಹೇಳ ಅಂದರೆ ಇದ್ದಾರಾ ಅಂತ ಕೇಳಿದ್ರೆ ಇದಾರೆ, ಅವ್ರು ಯಾರು ನಮ್ಮನ್ನು ಮಾತಾಡ್ಸಲ್ಲ ಅಂದರೆ ಯಾಕಂದ್ರೆ ಬಿಟ್ಬಿಡಿ ಅದನ್ನು. ಅಣ್ಣ ತಮ್ಮಂದ್ರ ವಾವೇ ಇರೋರು ಯಾರು ಸಿಗ್ಬೋದು ಅಂತಾನೆ. ಜಗತ್ತಲ್ಲಿ ಇರೋರೆಲ್ಲ ಅಣ್ಣ ತಮ್ಮಂದ್ರ ವಾವೇನೆ. ನಮ್ಮನ್ನ ಮಕ ನೋಡ್ಕೊಂಡು ನೋಡ್ಕೊಂಡು ಟೋಪಿ ಹಾಕ್ತಾರೆ ಅವ್ರೂ ಕೂಡ. ಒಂದೂವರೆಗೆ ಭಕ್ತಿ ಸಂಗಮ ಅಂತ ಬರುತ್ತೆ ನೋಡಿ, ಚೆನ್ನಾಗಿರುತ್ತೆ ಎಲ್ಲ. ನಮ್ಮ ಪುರಾಣಗಳೆಲ್ಲ ಹೇಳ್ತಾ ಇರ್ತಾರೆ, ಒಂದಕ್ಕೊಂದಕ್ಕೆ ಸಂಬಂಧ ಇರೋಲ್ಲ. ಅರ್ಥ ಆಯ್ತಾ? ಅವರೇನು ಹೇಳ್ತಾರೆ, ನಾವೇನು ಕೇಳ್ಕೊಂಡು ಜೋಲ್ ಸುರಿಸ್ಕೊತಾ ಕೂತಿರೋದು. ಅವರು ಸಿಂಹರಾಶಿಗೆ ಏನು ಹೇಳ್ತಾರೆ ತಾಳಿರು, ನಾವು ಒಂದಿನ ಕೂತೀನಿ, ನಾನು ಸಿಂಹರಾಶಿನೇ, ಸಿಂಹರಾಶಿಗೆ ಏನು ಬರುತ್ತೆ ಅಂತ ನೋಡಿದೆ. ನೀ ತಿಳ್ಕೊಳ್ಳೋ ಯಾರಾಶಿದು, ಇನ್ನೊಬ್ಬರು ಏನು ಹೇಳ್ತಾರೆ ನಿನ್ನ ಬಗ್ಗೆ ತಗೊಂಡು ಸಿಂಹರಾಶಿಗೆ. ಅಲ್ಲದೆ ಈಗ ದ್ವಾದಶದಲ್ಲಿ ಗುರು ಇದ್ದಾನೆ, ಮಾನಹಾನಿ, ಪ್ರಾಣಹಾನಿ, ಧನಹಾನಿ, ಜನ ಉಗಿದು ಉಪ್ಪಿನಕಾಯಿ ಹಾಕ್ತಾರೆ, ಶವರ್ ಬಾತ್ ಮಾಡ್ತಾರೆ. ಹೌದು ಮಾಡ್ತಾರೆ ಎಲ್ಲ. ನಮಗೇನಿಲ್ಲ ಸ್ವಾಮಿ, ಪುರಾಣ ಹೇಳಿಸ್ಕೊಂಡು ನಾ ಹೇಳ್ಕೊತಾನೆ ಅಷ್ಟು ಸಾಕು ನಮ್ಮ ಏನು ಮಾಡುತ್ತೆ. ಸಕಲ ಗ್ರಹ ಬಲ ನೀನೇ ಆಗುತ್ತೆ ಚೂರು ಪರ್ವ ಆಗಲ್ಲ ಅಂತ ಏನಿಲ್ಲ. ಕೊಟ್ಟೋನು ಯಾರು ಸ್ಥಾನ, ನಾವೇನು ಕರ್ಮನೇ ಮಾಡಿಲ್ಲ, ನಾನು ಸರ್ವಜ್ಞ ಶಿಖಾಮಣಿಗಳೇ, ಏನು ನಿರ್ದೋಷಗಳೇ ನಾವೇನು. ಒಂದ್ಸಾರಿ ಹೇಳಿದೆ, ಜನ ಎಲ್ಲ ನನ್ನ ಬೈತಾರೆ ಯಾಕೆ ಗುರುಗಳೇ ಅಂದೆ. ಇಂಥ ಮಾತು ಹೇಳಿದ್ರು ನಮ್ಮ ಗುರು ಅಂತ ಪುಸ್ತಕದಲ್ಲೇ ಸಿಗಲ್ಲ ಅದು ಅಲ್ವೋ. ಆಶ್ಚರ್ಯ ಆಗುತ್ತಲ್ವೋ ನಿನ್ನ ಮಾತು ಕೇಳಿ ಅಂದರು. ಯಾಕೆ ಸ್ವಾಮಿ ಅಂದೆ, ನಿನ್ನ ಬೈಯೋರಿದ್ದಾರಾ? ಹೌದು ಸ್ವಾಮಿ ಇದ್ದಾರೆ. ಬೇಜಾರಾಯ್ತಾ ನಿಮಗೆ? ಹೌದು ಸ್ವಾಮಿ ಬೇಜಾರಾಯ್ತು ಅಲ್ವೋ. ನೀ ದುಷ್ಟನೋ ನಿರ್ದುಷ್ಟನೋ ಅಂದರು. ಯಾಕೆ ಸ್ವಾಮಿ ಹಿಂದೆ ಹೇಳು ಅಂದರು. ನಾನು ದುಷ್ಟ ಸ್ವಾಮಿ ಹಿಂದೆ. ಹೌದಾ? ನಿರ್ದುಷ್ಟನಾದ ಭಗವಂತ ದುಷ್ಟನೋ ನಿರ್ದುಷ್ಟನೋ ಅಂದರು. ನಿರ್ದುಷ್ಟ ಅಂದೆ. ಅವನು ಬಯೋ ಜನ ಇಲ್ಲ? ನಿರ್ದುಷ್ಟನಾದ ಸ್ವಾಮಿಗೆ ಅಷ್ಟೋತ್ತರ ಮಾಡೋ ಜನ ಇದ್ದಾರೆ. ಅರ್ಥ ಆಯ್ತಾ? ದುಷ್ಟನಾದ ನಿಂಗೆ ಯಾವುದೋ ಎರಡು ಮಾತಾಡಿದ್ರೆ ನಿಂಗೆ ಯಾಕೆ ಬೇಜಾರಾಗುತ್ತೆ? ಹೇಗಿದ್ದಾರೆ ಮಾತು? ನಿರ್ದುಷ್ಟನಾದ ಭಗವಂತನ ಎಷ್ಟು ಜನ ಬಯಲ್ಲ? ಆಗ ನಿನಂಗೆ ಕೇಳ್ತಾ ಇದ್ದಾನ, ನಾನು ನಿರ್ದುಷ್ಟ, ಅಸಂಗ, ಅಪ್ರಾಕೃತ, ಆದರೂ ಈ ಜನ ಯಾಕೆ ಬಡ್ಕೋತಾರೆ ನನ್ನ ನೋಡಿ ಅಂತೇನಾರಂತಾನ? ಏನು ನಿರ್ದುಷ್ಟನಾಗಿರ್ತಕ್ಕಂಥ ಭಗವಂತನ ಬಯೋ ಜನ ಇದ್ದಾರೆ, ನೀನು ದುಷ್ಟ ಅಂತ ಒಪ್ಕೊಂಡ ಮೇಲೆ, ದೋಷಿ ಅಂತ ಒಪ್ಕೊಂಡ ಮೇಲೆ, ಯಾವುದೋ ದೋಷವನ್ನು ಪ್ರದಾನ ಮಾಡಿ ಯಾರ ಕೈಲೋ ಅನಿಸಿ ನಿನ್ನ ಪಾಪವನ್ನು ಅವ್ರ ಅಕೌಂಟ್ಗೆ ಹಾಕೋಕ್ಕೆ ಅನುಗ್ರಹ ಮಾಡಿದ್ರೆ ಯಾಕೆ ಬಡ್ಕೋತಿ ಅಂದರು. ನಿನ್ನ ನಿರ್ದುಷ್ಟನಾದ ನಿನ್ನ ಯಾರೋ ಅಂದ್ರಪ್ಪ, ನೀ ಕಾರ್ಯ ಅಕಾರ್ಯ ಮಾಡಿಲ್ಲ, ಆ ಅಕಾರ್ಯ ಮಾಡಿದಿ ಅಂತ ಯಾರೋ ಬೈದರು. ಸುಮ್ಮನಿರೋ, ದೇವ್ರ ಪಾದಕ್ಕೆ ಹಾಕ್ಬಿಟ್ಟು ಅರ್ಥ ಆಯ್ತಾ? ಅವರಲ್ಲಿ ಯಾವುದಾದ್ರು ಪುಣ್ಯ ಇರುತ್ತೆ ನಿನ್ನ ಅಕೌಂಟ್ಗೆ ಹಾಕ್ತಾನೆ, ಹಾಕಕ್ಕೆ ಇದನ್ನು ಕ್ರಿಯೇಟ್ ಮಾಡಿದ್ದಾನೆ, ಸುಮ್ಮನೆ ಹಾಕಲ್ಲ ಹಂಗೆ, ವಿಷ್ಣು ಭಕ್ತನ ಬೈದಿ ಅಂತ ಆಯ್ತಾ? ಅದಕ್ಕೆ ಅವನು ಪುಣ್ಯಕ್ಕೆ ಪುಣ್ಯ ತೆಗೆದ ವಿಷ್ಣು ಭಕ್ತನ ಅಕೌಂಟ್ಗೆ ಹಾಕ್ತ. ಈ ಕೆಲಸ ಒಳಗೆ ಮಾಡ್ತಿದ್ದಾನೆ, ಇದೇ ಆಧ್ಯಾತ್ಮಿಕ ಶರೀರದ ಕೆಲಸ, ಇದು ವ್ಯಾವಹಾರಿಕ ಶರೀರ ಅಲ್ಲ. ವ್ಯಾವಹಾರಿಕ ಶರೀರ ತಿಂದು ಉಂಡು ಮಾಡೋಕ್ಕೆ, ಹೊರಗೆ ವ್ಯವಹಾರ ಮಾಡೋಕ್ಕೆ, ಒಳಗೆ ಚಿಂತನೆ ಮಾಡೋದು ಬೇಕಾದಷ್ಟಿದೆ. ಯಾಕೆ ಕೊಡ್ಕೋತಿ ಇಂದ್ರು? ಅವತ್ತಿಂದ ಯಾರು ಬೈದರೆ ಮಾಡಿದ್ರೆ, ಗುರುಬಲ ಇದ್ದರೆ ಎಷ್ಟೇ ಮನೇಲಿದ್ದಾನೆ ಗುರು? ಆರನೇ ಮನೆಯನ್ನು ವೈರಿ ಬೀಳಿ ಆಗಲೇ, ರಿಪುಸ್ಥಾನ ಶತ್ರುಸ್ಥಾನ. ಈಗ ನೀವು ಇದ್ದರೂ ಇರ್ಬೋದು, ಆರನೇ ಮನೇಲಿರುವಾಗ ಸತ್ತೋದ್ರೂ ಹೋಗ್ಬೋದು ಅಂದ್ಬಿಟ್ರೆ ಪಾಪ ಅವ್ರೇನು ಹಿಡ್ಕೋಬೇಕು? ಹಿಡ್ಕೊಂಡು ಜಾತಕ ಹೋಗ್ತಿರ್ತಾರೆ. ಗುರುಗಳೇ ನಂದು ಕನ್ಯಾ ರಾಶಿ ಏನಂತೀರಿ ಅಂತ ಅವನು ಹೇಳಿಬಿಟ್ರೆ ನೀನು ಸರ್ವಜ್ಞನೇ ಹೇಳಿ, ಅದನ್ನು ಕೇಳಿ ಕೇಳಿ ನಮ್ಮ ಜನ್ಮ ಹೊಟ್ಟೋಗ. ಯಾಕೆ ಸಾವಾಸದಿಂದ ಸನ್ಯಾಸಿ ಕಟ್ಟ ಅಂತ? ಸುತ್ತಮುತ್ತ ಎಲ್ಲ ಅದೇ ಅದೇ ಪೂಜೆ, ಅದೇ ಥರ ದೇವಸ್ಥಾನ, ಅದೇ ಥರ ಎಲ್ಲ ಇದ್ದಿದ್ದು ನಾವು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟು ಕೂತ್ಕೊಂಡು ಇನ್ನೇನು ಕೇಳೋದು? ಅಥವಾ ಇಲ್ಲೆಲ್ಲರೂ ಹೋದರೆ 10 ರೂಪಾಯಿ ಕೊಡಬೇಕಾಗುತ್ತೆ, ಆದರೆ ಬಿಟ್ಟು ಬರ್ತಾ ಇರುತ್ತಲ್ಲ ಟಿ ವಿ ಒಳಗಡೆ, ನಮ್ಮ ರಾಶಿ ಏನು ಹೇಳ್ತಾರೆ, ನಮ್ಮ ರಾಶಿ ಏನು ಹೇಳ್ತಾರೆ ಅಂತ ನೋಡಿ ಇಲ್ಲಿ ಅದನ್ನು ತೋರಿಸ್ತಾ ಇದ್ದಾನೆ ಸ್ವಾಮಿ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಕ್ಕಂಥವರಾದರೂ ಹಸ್ತೇಂ ದರ್ಶಿಯ ಬಾಲೆ,
ಮತ್ತು ಜಾತಕ ಬೇಕಾ? ಈಗ ಅದರ ಪಾಮಿಸ್ಟ್ರಿ ಬೇಕಾದರೆ ಪಾಮಿಸ್ಟ್ರಿನೂ ಬೇಕು, ಲಕ್ಷಣಶಾಸ್ತ್ರವೂ ಬೇಕು, ಜಾತಕನೂ ಬೇಕು, ಭಗವಂತನ ಅನುಗ್ರಹವೂ ಬೇಕು. ಆ ಪದ್ಮಾವತಿಗೆ ಯಾವುದ್ರಿ ಜಾತಕ ನೋಡೋದು? ಪರಮಾತ್ಮನಿಗೆ ಯಾವುದ್ರಿ ಜಾತಕ ನೋಡೋದು? ಬೃಹಸ್ಪತಿ ಆಚಾರ ನೋಡ್ತಾರೆ, ನಾಡಿಕೂಟ, ಗಣಕೂಟ, ಯೋನಿಕೂಟ, ಆಯುಸ್ಸಿದೆಯೋ ಇಲ್ವೋ ನೋಡ್ತಾರಂತೆ. ಎಲ್ಲಾರ ಆಯುಷ್ಯಾವ ಶಿಂಶೋಮಾರ ದೇವ ಸಲ್ಲೀಲೆಯಿಂದ ತೊಲಗಿಸುವ ಅಂತೂ ನೋಡ್ತಾರಂತೆ. ನಾಡಿಕೂಟ ಬೇಕಾ, ಗ್ರಹಕೂಟ ಬೇಕಾ, ಎಲ್ಲಿ ಮದುವೆ ಆಗೋಗಿರೋದಕ್ಕೆ ಯಾಕೆ ಜಾತಕ ನೋಡ್ತಾ ಇದ್ದೀರಿ? ಅನಾದಿ ನಿತ್ಯ ದಂಪತಿಗಳಾಗಿರ್ತಕ್ಕಂಥ ಈ ಲಕ್ಷ್ಮೀನಾರಾಯಣರ ಮದುವೆಗೆ ಪದೇ ಪದೇ ಜಾತಕ ನೋಡೋದೇನೆ? ರುಕ್ಮಿಣಿ ಕಲ್ಯಾಣದಲ್ಲಿ ಜಾತಕ ನೋಡ್ದ, ಸೀತಾ ಕಲ್ಯಾಣದಲ್ಲಿ ಜಾತಕ ನೋಡ್ದ, ಪದ್ಮ ಯಾರು ಹೇಳಿದ್ರು ಸೀತಾ ಕಲ್ಯಾಣದಲ್ಲಿ ಜಾತಕ ನೋಡಿದ್ರು ಅಂತ? ಏನಿಲ್ಲ, ಪುಟ್ಟ ಮಗು ಅಲ್ವೇ, ಇನ್ನೂ 8 ವರ್ಷವೂ ಇರಲಿಲ್ಲ ಪುಣ್ಯತ್ಕಿತ್ತಿಗೆ. ಆ ಬಿಲ್ ಮುರಿದೇ ಇಟ್ಕೊಂಡೆ ಒಂದು ಹಾರ ತೊಗೊಂಡೋಗಿ ಹಾಕ್ಬಿಟ್ಟು ಅಲ್ಲೇ ನಿಂತ್ಕೊಂಬಿಡ್ತಂತೆ. ಅದು ಜನಕುಮಾರ ಮಗಳು ಬರ್ತಾಳೆ ಅಂತ ನೋಡ್ತಿದ್ನ, ಅದು ಬರಲೇ ಇಲ್ವಂತೆ. ವಿಶ್ವಾಮಿತ್ರನ ಕೇಳಂದಂತೆ, ವಿಶ್ವಾಮಿತ್ರ ಇದೇನು ಅಲ್ಲೇ ಹೋಗಿ ನಿಂತ್ಕೊಂಬಿಟ್ಲಲ್ಲ ನನ್ನ ಮಗಳು ಅಂದರೆ ಗೊತ್ತಿಲ್ಲ ನಿಮಗೆ ಅಂದಂತ ಅವರು ಜನಕ ಮಹಾರಾಜನಿಗೆ. ಅಧಿಷ್ಠಾನ ಸಿಗೋ ತನಕ ಹೆಣ್ಣು ಮಕ್ಕಳು ಅಪ್ಪನ ಮನೇಲಿ ಇರ್ತಾರೆ. ಆದರೆ ಒರ್ಜಿನಲ್ ಅಧಿಷ್ಠಾನ ಸಿಕ್ಕಿಬಿಡ್ತು ಅಂದರೆ ಅಧಿಷ್ಠಾನ ಬಿಟ್ಟು ಒಂದು ನಿಮಿಷ ಅಲ್ಲಾಡಲ್ಲ, ಅಧಿಷ್ಠಾನ ಸಿಕ್ಕಿಬಿಡ್ತಲ್ಲ ನಿನ್ನ ಮಗಳಿಗೆ ಅಂದರು. ಅಂದರೆ ಗಂಡು ಸಿಕ್ಕಿಬಿಟ್ನಲ್ಲ ಅಂತ ಅಲ್ಲೋಗಿ ನಿಂತ್ಕೊಂಬಿಡ್ದು ಎತ್ಕೊಂಬಂದಂತ. ಆಮೇಲೆ ಹೋಗಿ ಪಾಪ ಜನಕ ಮಹಾರಾಜ, ಈಗ ಕ್ಷಾತ್ರ ವಿವಾಹ ಆಗೋಗಿದೆ, ಸಂತೋಷ ಕುಮಾರಿ ಬ್ರಾಹ್ಮ್ಯ ವಿವಾಹ ಆಗಬೇಕು ಬಾಮ್ಮ ಅಂತ ಎತ್ಕೊಂಬಂದಂತೆ. ಓ, ಇನ್ನೂ ಒಂದು ಸ್ವಲ್ಪ ಉಳಿದಿದೆ ಅಲ್ವ ಅಂತ ಬಂದಂತೆ ಸೀತಾಮ್. ಅಂದರೆ ಸೂಕ್ಷ್ಮಗಳನ್ನ ನೋಡ್ಕೊಳ್ಳಿ, ಹಾರ ಹಾಕ್ಬಿಟ್ಟು ಬರಬೇಕು ಅಲ್ವ ಅಂದರೆ ಅಲ್ಲೇ ನಿಂತ್ಕೊಂಬಿಟ್ಲ ಅಂತ. ಯಾಕೆ ಬರ್ತಾಳೆ ವಾಪಸ್ಸಿಂದ? ಅಧಿಷ್ಠಾನ ಸಿಕ್ಕಿದ್ರೆ ಮುಗಿದೋಯ್ತು, ಹಾರ ಆಗದೇ ಅಲ್ವಾ? ಅಜಿತ ನಾಮಕ ಪರಮಾತ್ಮನಿಗೆ ಹಾರ ಹಾಕಿ ಸೀತೆ ನಿರನಿಷ್ಠ ನಿರವದ್ಯ ಎಂಬಿ ಶುತ್ಯರ್ಥವ ವರೆದು ನೋಡಲು ನರಹರಿಗೆ ಅಲ್ವಾ. ಯಾರಪ್ಪ ಅವನಿಗೆ ಯಾವ ದೋಷ ಇದೆಯಾ? ಅವನು ಯಾವಾಗ ಕಟ್ಟಬೇಕು? ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಲ ಸೂತ್ರ ಅಂಬುಜ ಎರಡು ಯಾವಾಗ? ಅನಾದಿ ಕಾಲದಿಂದ ಇದೆ. ಆದ್ದರಿಂದ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ ಹಸ್ತಂದರ್ಶಿಯ ಬಾಲೆ ನೋಡಿದ್ರು ಅಲ್ಲ, ಚತುರ್ಯುಗ ಭುವನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಅವನು ನಿನಗೆ ಗಂಡ ಆಗ್ತಾನೆ. ಪತಿರ್ಭವತಿ ಧರ್ಮಜ್ಞೆ ತ್ರಿಲೋಕೇಶು ರಮಾಪತಿ, ರಮಾಪತಿ ತ್ರಿಲೋಕೇಶು ರಮಾಪತಿ, ಮೂರು ಲೋಕಗಳು ಊರ್ಧ್ವ ಮಧ್ಯ ಅದ ಅಂದರೆ ಏನು, 14 ಜಗತ್ತಿಗೆ ನಿಯಾಮಕನಾಗಿರ್ತಕ್ಕಂಥ ಭಗವಂತ ನಾರಾಯಣಾಯ ಅಖಿಲ ಕಾರಣಾಯ, ಇಂಥ ಇಡೀ ಜಗತ್ತಿಗೆ ಕಾರಣೀಭೂತನಾಗಿರ್ತಕ್ಕಂಥ ಓಂ ಜನಸೇತಃ ಎಂಬತಕ್ಕಂಥ ಸೂತ್ರದ ಅಸಾಧಾರಣ ರೂಪವಾಗಿರತಕ್ಕಂಥ ಲಕ್ಷಣವುಳ್ಳಂತಹ, ಮತ್ತು ಸೃಷ್ಟಿಸ್ಥಿತಿಲಯ ನಿಯಮನ ಜ್ಞಾನಾಜ್ಞಾನ ಬಂದ ಮೋಕ್ಷ ಅಷ್ಟಕತ್ವತ್ವ ಸ್ವರೂಪಿ ಇಂಥವನ್ನು ನಿನ್ಗಂಡ ಆಗ್ತಾನಮ್ಮ. ಪಾಣಿ ಪದ್ಮತಲೋಪೀತೋ ಪಾದೋತಿ ಸ್ವಸ್ತಿಕಾಯುತೋ, ಸ್ವಸ್ತಿಕಾ ಇದೆ ನಿನ್ನ ಕೈನಲ್ಲೇ, ನೀನು ಸಾಕ್ಷಾತ್ರಮ ಅಂದರು. ಆದ್ದರಿಂದ ರಮಾದೇವಿಯ ಆಪಾದ ಮಸ್ತಕವನ್ನು ಹೇಳ್ತಕ್ಕಂಥವರಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಸಂಸ್ತ್ಯ ಕಮಲಾಂ ದೇವಿ ಮನಸಾ ಚಿಂತೆಯನ್ ರಮಾಂ, ಎಲ್ಲ ಹೇಳಿಬಿಟ್ಟು ಬರ್ತಾಯ್ತೇನು, ಮನಸ್ಸಿನಲ್ಲಿ ನಮಸ್ಕಾರ ಮಾಡಿ ಸಂಸ್ತುತ್ಯ ರಮಾದೇವರನ್ನು ಸ್ತೋತ್ರ ಮಾಡ್ತಾ ಚಿಂತೆಯನ್ ರಮಾಂ. ಯಾವ ಜೀವನಲ್ಲ ವೇದವತಿಯ ಚಿಂತನೆ ಮಾಡ್ಕೊಂಡು ಹೋಗಬೇಕಾಗಿತ್ತು. ಸಂಚಿಂತೆಯನ್ ರಮಾಂ, ರಮಾದೇವರನ್ನು ಚಿಂತನೆ ಮಾಡ್ಕೋತಾ ಮನಸಾವಂದನಂ ಕೃತ್ವ, ಇದು ನಮ್ಮ ಮಧ್ಯಮತದ ವೈಶಿಷ್ಟ್ಯತೆ ಅಲ್ವಾ. ಮನಸಾವಂದನೆ ಮಾಡೋದು ಬೇರೆ, ದೇಹದಿಂದ ಬೀಳೋದು ಬೇರೆ. ದೇಹದಿಂದ ಬೀಳೋದಕ್ಕೆ ವಾವೆ ವರ್ಷ ಎಲ್ಲ, ಮನಸ್ಸಿನಿಂದ ನಮಸ್ಕಾರ ಮಾಡೋದಕ್ಕೆ ವಾವೆ ವರ್ಷ ಇವೆಲ್ಲ ಏನಿಲ್ಲ. ಎಲ್ಲಿ ದೇವರ ಭಕ್ತಿ ಜ್ಞಾನಾದಿಗಳು ಕಂಡು ಬರುತ್ತೋ ಮನಸಾ ನಮಸ್ಕಾರ ಮಾಡಿಬಿಡ್ಬೋದು. ಪುರಂದರದಾಸರ ಮನೆಗೆ ಹೋಗಿ ಒಂದು ರೌಂಡ್ ಹೊಡಿತಿದ್ರು ಅಂತಿದೆ ವ್ಯಾಸರಾಯರು. ಹೊರಗೆ ಹೇಳ್ತಾ ಇದ್ದಾರೆ ಅಂದರೆ ಹೆಂಡತಿ ನೋಡ್ಬಿಟ್ಲು ಒಂದು ದಿವಸ, ಹೇಳ್ಬೇಡಮ್ಮ ನಿನ್ನ ಗಂಡಂಗೆ ಅಂದರು. ಯಾಕೆ ಅಂದರು? ಬೇಡ ಅಂದರು. ಹೇಳ್ಬಿಟ್ಲು ಯಾಕೆ ಅಂದರೆ ನೀವೇ ನೋಡ್ಬೇಕು. ಯಾಕೆ ಅಂದರೆ ಸ್ವರೂಪದ ಗುರು ಸ್ವರೂಪ ಶಿಷ್ಯ ತಲೆ ತಲೆ ಕಾಕಿ ಕೂತ್ಕೊಂಬಿಟ್ಟಿದ್ದಾರೆ ಅಷ್ಟೆ. ಯಾವ ಆಶ್ರಮದಲ್ಲಿ ಕೂತಿದ್ರೇನು ಒಳಗಿನ ಜ್ಞಾನ ಬುದ್ಧರ ಹಾಗೆ. ಮನಸಾ ವಂದನ ಅನ್ನೋದು ಬೇರೆ, ದೈಹಿಕವಾದಂಥ ವಂದನ ಅನ್ನೋದು ಬೇರೆ. ಇದು ಎರಡು ಮಧ್ಯಮದಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆ. ಇವತ್ತು ಹಳಸ್ಕೊಂಬಿಟ್ಟು ಮನಸಾ ವಂದನತ್ವ ಹೊರಟೋಗಿದೆ, ಬರೀ ದೇಹ ಒಂದು ದಬ್ಬ ಅಂತ ಬೀಳೋದೇ ಒಂದು. ಅವ್ರು ನಮಸ್ಕಾರ ಮಾಡಿದ್ರು ಅಂದರೆ ನಾ ಜಾಸ್ತಿ ಅವ್ನು ಕಡಿಮೆ ಅಂತ ತಿಳ್ಕೊಂಬಿಡ್ತಾರೆ. ಅದು ತಾರತಮ್ಯ ಜ್ಞಾನ ಆಗಿರೋದು. ಇವಾಗ ಇರಲಿ, ಆ ಪುರಾಣ ತಗೊಂಡು ಏನು ಮಾಡೋಣ. ಹಾಗೆ ನಾರದರು ಹೊರಡ್ತಕ್ಕಂಥವರಾಗಿದ್ದಾರೆ. ಸೂತೋವಾಚ ಕನ್ಯಾ ಜನಂ ಪ್ರೋಕ್ತಂ ಕುಮಾರಸ್ಯ ವಿಶೇಷತಃ ಸಂಗಮದಾಮಿ ಚಾರಿತ್ರಂ ವೈವಾಹಿಂ ಪೂರ್ಣವರ್ಧನಂ, ಪುಣ್ಯವರ್ಧನಕ್ಕೆ ಕಾರಣವಾಗಿರ್ತಕ್ಕಂಥ ವೈವಾಹಿಕ ಜೀವನದ ಕಥಾವಿಶೇಷವನ್ನು ನಿರೂಪಣೆ ಮಾಡಿ ಎಂದು ಹೇಳ್ತಾ ಇದ್ದಾರೆ. ಸ್ವಾಮಿ ಈ ಕನ್ಯಾಮಣಿಯನ್ನು ನೋಡೋಕ್ಕೆ ಇಲ್ಲಿಗೆ ಬಂದಿದ್ದಾನೆ. ಕರೀಂದ್ರ ಸಂಗೇನ ಸಮಾಗತೋರಿ ತುರಂಗ ಮಾಸ್ತಾಯ ವರಾಂಗನಾನಾಂ. ಇಲ್ಲಿ ತುರಂಗ ಅಂತ ಯಾಕೆ ಹೇಳಿದ್ರು? ಅಲ್ಲಿ ಹಯ ಅಂತ ಹೇಳಿದ್ರು, ಇಲ್ಲಿ ತುರಂಗ ಅಂದರು ಅಂದರೆ ಬರುವಾಗ ಹಾಗೆ ಬಂದ, ಇಲ್ಲಿ ಕುದುರೆ ನಿಲ್ಲಿಸ್ಬಿಟ್ಟು ಬಂದಿದೆ ನಾನು. ತುರಂಗ ನೆಲದ ಮೇಲಿದೆ, ತುರಂಗ ಬರುವಾಗ ಆಕಾಶದಲ್ಲಿ ಬಂದಿದೆ ಹಯ. ವಾಯು ಅಲ್ವಾ, ಗಾಳಿ ಭೂಮಿ ಮೇಲೂ ಇರುತ್ತೆ,
30 ಕಿಲೋಮೀಟರ್ ಮೇಲೂ ಇರುತ್ತೆ. ಎಲ್ಲಿವರೆಗೆ ಆರ್ಬಿಟ್ ಇದೆಯೋ ಅಲ್ಲಿವರೆಗೂ ಇರುತ್ತವ. ಸ್ಟ್ಯಾಟೋಸ್ಪಿಯರ್ವರೆಗೂ ಏರಿದೆ, ಅದ್ರ ಮೇಲಿಲ್ಲ ಅಲ್ವಾ. ಆದ್ದರಿಂದ ಅಲ್ಲೇ ಮೇಲಿಲ್ಲ ಅಂದ್ರೆ ಏನು ಮಾಡ್ತೀವಿ ಅಂದರೆ ತೊಗೊಂಡೋಗಲ್ವ, ಬೆನ್ನಕ್ಕೆ ಕಟ್ಕೊಂಡು ರಾಕೆಟಲ್ಲಿ ಹೋಗ್ತಾರಲ್ಲ, ಅವ್ರು ಏನು ತೊಗೊಂಡೋಗ್ತಾರೆ ಅಂದರೆ ನೀವೇ ಹೇಳಿ. ಮತ್ತು ಹೆಂಗಸ್ರಾಗ್ತಾರೆ ಆಚಾರ್ಯ, ನಾವು ಹೋಗಿ ಬಂದಮೇಲೆ ನಿಮ್ಗೆ ಹೇಳ್ತೀನಿ. ನಾನು ಹೋದಾಗ ಅಲ್ಲೇ ನನ್ನ ಕರ್ಕೊಂಡು ಹೋದರೆ ಉಸಿರಾಡೋದು ಏನು ಅಂದರೆ ಬಂದಮೇಲೆ ನಿಮ್ಗೆ ಹೇಳ್ತೀನಿ. ಇಲ್ಲ ಬಂದಿರೋ ಚಾವಲಾಗಿರೋದನ್ನು ಕೇಳಿ ಏನು ಅಂತ, ಯಾರು ಬೇಡ ಅಂದ್ರೆ ಇಲ್ಲ ಅವಳು ಹೊಟ್ಟೋಗಿದ್ದಾಳೆ ಬೇರೆ ಹೋದವ್ರನ್ನ ಕೇಳಿ. ಅಂದರೆ ಉಸಿರಾಟಕ್ಕಂತೂ ಬೇಕೇ ಬೇಕಲ್ಲ ಯಾವ್ದಾರು. ಆದ್ದರಿಂದ ವಾಯು ಅನ್ನೋದು ಮೇಲೂ ಇರುತ್ತೆ, ಭೂಮಿ ಪದರದ ಮೇಲೂ ಇರತಕ್ಕಂಥದ್ದಾಗತ್ತೆ. ಆ ವಾಯುದೇವರೇ ಕುದುರೆ, ಆದ್ದರಿಂದ ಭೂಮಿ ಮೇಲೆ ನಿಂತಿದೆ. ತಸ್ಮಾತ್ ತುರಂಗ ಅಂತ ಶಬ್ದ ಪ್ರಯೋಗ ಮಾಡಿದ್ದಾನೆ. ತುರಂಗ ಮಾಸ್ತಾಯ ವರಾಂಗನಾಂ ಶ್ರೀಗಂಧ ಲೇಪಾರುಣ ಚಾರು ವಕ್ಷ ಬಲಾರ್ಕಬ ಸೋತ ಸಮೀಪ ಮಾಶು. ವಕ್ಷಸ್ಥಳದಿಂದ ಟಾರ್ಚ್ ಬಿಟ್ಟ ಅಂದರು ಅಷ್ಟೇ. ಅಂದರೆ ಅಮ್ಮನವರಿಗೂ ಜ್ಞಾನಪ್ರದನಾಗಿರ್ತಕ್ಕಂಥವನು ನಮ್ಮ ಸ್ವಾಮಿ. ಈ ರೂಪಕ್ಕೆ ಈ ರೂಪ ಹುಷಾರಾಗಿರು ಅಂತ ಬಿಟ್ಕೊಂಡೇ ಬಂದಂತೆ ನಮ್ಮ ಸ್ವಾಮಿ. ಆದ್ದರಿಂದನೇ ಇದು ಕಾಮಜ್ವರ ಬಂದಿರೋದು. ಈ ರೂಪಕ್ಕೆ ಈ ರೂಪ ಅನ್ನೋದು ದೇವರು ಸ್ವೀಕಾರ ಮಾಡದೆ ಹೋದರೆ ಆ ರೂಪಕ್ಕೆ ಈ ರೂಪ ಬಂದಿದೆ ಅಂತ ರಮ ರೂಪ ಮಾಡೋಂಗಿಲ್ಲ. ನಾ ಪದ್ಮಾವತಿ ರೂಪ ತೊಗೊಂಡ್ಬಂದಿದ್ದೀನಿ, ಶ್ರೀನಿವಾಸನ ಪತ್ನಿಯಾಗಿ ಬರಬೇಕೀಗ ಈ ರೂಪ. ಯಾವತ್ತಿದ್ರೂ ಶ್ರೀನಿವಾಸ ಮಾಡಿಕೊಳ್ಳೇಬೇಕು, ನನ್ನ ಬಿಟ್ಟರೆ ಬೇರೆಯವ್ರನ್ನ ಮಾಡ್ಕೊಳ್ಳೋಂಗಿಲ್ಲ ಅಂತ ಕೊಚ್ಕೊಳ್ಳೋ ಹಾಗಿಲ್ಲ. ಯಾಕೆ ಗೊತ್ತಾ, ತಾನೇ ಒಂದು ಸ್ತ್ರೀ ರೂಪ ನಿಂತ್ಕೊಂಡ್ಬಿಡ್ತಾನೆ ಪದ್ಮಾವತಿಯಾಗಿ, ನೀನು ಅಲ್ಲೇ ನಿಂತಿರು ಅಂತ. ಅಂಥವನು ನಮ್ಮ ಸ್ವಾಮಿ ವರವಿಲಾಸಿನೀತನು. ಯಾಪ್ಕಂತ ಎಂಥ ರೂಪ ತೊಗೊಂಬಿಟ್ಟ ಮೋಹಿನಿ ರೂಪವನ್ನು ಅಲ್ವೇ. ದೇವಾನುದೇವತೆಗಳು ಆಶ್ಚರ್ಯ ಬಂದು ನಿಂತ್ಕೊಂಡ್ಬಿಟ್ರು. ರಮಾದೇವರೇ ಆಶ್ಚರ್ಯಪಟ್ಟರು ಅಂತ ವಾದರಾಜರು ಹೇಳ್ತಾರೆ. ಇವಾಗ ಅನ್ಯಕನ್ಯೇಕೆಂದು ನಾಚಿದಳು. ಇವನಿಗೆ ನನ್ನಿಂದ ಏನಾದ್ರು ಸುಖ ಆಗುತ್ತೆ ಅಂತ ತಿಳ್ಕೊಂಡಿದ್ರೆ ನನ್ನಂಥ ದಡ್ಡಿ ಇಲ್ಲ ಅಂತ ತಲೆ ಬುಗ್ಗಿಸ್ಬಿಟ್ರು. ಆದ್ದರಿಂದ ಪದ್ಮಾವತಿ ಶ್ರೀನಿವಾಸನ ರೂಪಕ್ಕೆ ಬಂದಿದೆ. ಆದ್ದರಿಂದ ಅಮ್ಮನವ್ರದು ನಿಯಮೇನ ಮದುವೆ ಆಗೇ ಆಗುತ್ತೆ, ಆಗ ನಿಯಮ ಮಾಡಬೇಡ, ಇಲ್ಲ ಸ್ವರಮಣತ್ವ ಎಗರೊಟ್ಟೋಗುತ್ತೆ. ಅದಕ್ಕೇನು ಅಂದರೆ ಸ್ವಾಮಿ ನಿನ್ನ ದಾಸಿಯನ್ನಾಗಿ ಮಾಡ್ಕೊ ಅಂತ ಅವಳು ಪ್ರಾರ್ಥನೆ ಮಾಡಲೇಬೇಕು, ಸ್ವಾಮಿ ಅಸ್ತು ಅನ್ನಲೇಬೇಕು. ರಮಾದೇವರಿಗೂ ಬಿಟ್ಟಿದ್ದಲ್ಲ, ಇದನ್ನು ನಾನು ವಾಪಸ್ ತೊಗೊಳ್ಳೋದಿಲ್ಲ. ಇದು ಮಹಾದೊಡ್ಡ ಪ್ರಮೇಯ ನಮ್ಮ ಮದ್ದು ಮತದಲ್ಲಿ. ಅಮ್ಮನವರು ಪ್ರಾರ್ಥನೆ ಮಾಡಿದ್ರೆ ಸ್ವೀಕಾರ ಮಾಡೋದು, ಪ್ರಾರ್ಥನೆ ಮಾಡದೇ ಇದ್ದರೂ ಇಲ್ಲ. ಹೌದಾ, ರುಕ್ಮಿಣಿ ರೂಪದಲ್ಲಿ ಪತ್ರ ಬರೆದಿದ್ದಕ್ಕೆ ಬಂದ ಇಲ್ಲ ಅವನಾಗೋನೇ ಬಂದ್ಬಿಟ್ನ. ಅಲ್ಲಿ ಸ್ವಯಂವರ ಗೊತ್ತಾಗ್ಬಿಟ್ಟಿದೆ ಚೇದ್ದಿಂಗೆ, ಪಾಪ ಹೋಗಿ ಕರ್ಕೊಂಬರ್ಬೇಕು ನಾನು, ಹೊರಟ್ಬಿಡ್ತೀನಿ ಬಲರಾಮ ನೀ ಬಾ ಅಂತ. ಲೆಟ್ರ್ ತೋರಿಸ್ತ ನೋಡಪ್ಪ ಬರ್ಕೊಂಡಿದ್ದಾಳೆ, ಅದನ್ನ ಹೋಗಬೇಕು ನಾನು, ಹೊಟ್ಟೋಗಿರ್ತೀನಿ ನೀನು ಈಗಲೇ ಬರಬೇಡ, ಆಮೇಲೆ ಸೈನ್ಯ ತೊಗೊಂಡು ಬಾ ಅಂತ. ಏನು ಈ ಸೈನ್ಯದಿಂದ ಭಗವಂತಂಗೆ ಆಗಬೇಕಂದು ಏನು ಅಂದರೆ ದೊಡ್ಡವ್ರ ಸಮೀಪದಲ್ಲಿ ಕದ್ಕೊಂಬಂದ ಆರಿಸ್ಕೊಂಬಂದ ಅಂತ ಲೋಕದಲ್ಲಿ ಅನ್ನಬಾರದು, ದೊಡ್ಡವ್ರಿಗೆ ಸಮ್ಮತವಿರಬೇಕು ಅಂತ ತೋರಿಸು. ಮತ್ತು ಕರ್ಕೊಂಬರ್ತಾ ಇರೋ ಕಾಲಕ್ಕೆ ನಾನು ಯಾಕೆ ಕಷ್ಟಪಡಲಿ, ಅವನಿಗೆ ಸಾಧನೆ ಆಗ್ಬೇಕಲ್ಲ ಶೇಷದೇವರಿಗೆ, ಅದಕ್ಕೆ ನೋಡ್ಕೊಪ್ಪ ಅವನ ಕೈಯಿಂದ. ಎಲ್ಲ ಒಳಗಡೆ ನೋಡಿ ಒಂದಕ್ಕೊಂದಕ್ಕೆ ಸಂಬಂಧ. ಆ ಸಂಬಂಧದ ಸಾಧನೆ ಇದ್ದು ನಡೀತೇವಿನ ಚರಿತ್ರೆ ವ್ಯಾಪಕವಾಗಿ ಕಾಣುತ್ತೆ. ಒಳಗೆ ಅನುಸಂಧಾನದ ಸಾಧನೆಯ ಜೀವಿಗೆ ಸಂಬಂಧಪಟ್ಟ ಕರ್ಮಗಳ ವಿಭಾಗೀಯವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ವಿಚಿತ್ರವಾಗಿ ನಡೀತಕ್ಕಂಥದ್ದಾಗ್ತಾ ಇರುತ್ತೆ ಎಂಬತಕ್ಕಂಥದ್ದನ್ನು ತೋರಿಸ್ತಾ ಇದ್ದಾನೆ. ಆದ್ದರಿಂದ ವಕ್ಷಸ್ಥಳದಿಂದ ನೋಡಿ ಅಂತಾನೆ, ಶ್ರೀಗಂಧ ಲೇಪಾರುಣ ಚಾರು ವಕ್ಷ ಬಾಲಾರ್ಕಬಾಹ. ಒಳಗಡೆಯಿಂದ ಟಾರ್ಚ್ ಲೈಟ್ ಬಿತ್ತೋ ಇಲ್ವೋ, ಸಮೀಪ ಮಾಶು ಹತ್ರಕ್ಕೆ ಬರತಕ್ಕಂಥವನಾಗಿದ್ದಾನೆ. ಪುರುಷೇಣ ಸಮಾಯುಕ್ತ ಮನ್ಮಥಾಕಾರ ತೇಜಸ. ನೋಡಿ ಅಲ್ಲಿ ದರ್ಶನ ಕೊಟ್ಟೆಟ್ಗೆ ಅಲ್ಲಿಂದ ಮನ್ಮಥಾಕಾರನಾಗಿರ್ತಕ್ಕಂಥ ಭಗವಂತನಲ್ಲಿ ನಿನ್ನನ್ನು ಸ್ವೀಕಾರ ಮಾಡ್ತೇನೆ, ಯೋಚನೆ ಮಾಡಬೇಡ ಅಂತ ದರ್ಶನ ಕೊಟ್ಟಿದ್ದಾನೆ. ಅಮ್ಮನವರಿಗೆ ಕಾಮಜ್ವರವು ಇವನಿಗೂ ಕಾಮಜ್ವರ ಅಂದಾಗಿ ಶುರುವಾಯಿತು. ತಮ್ಮ ದೃಷ್ಟ ಗಜರಾಜೋಪಿ ಹಯಸ್ತಂ ಪುರುಷೋತ್ತಮಂ. ವಾಯುದೇವರು ನೋಡಿದ್ರು, ಇನ್ನು ಹಂಗೇನು ಕೆಲಸ, ಅಪ್ಪ ಬಂದು ಅಮ್ಮನ ಹತ್ರ ತಂದುಬಿಟ್ಬಿಟ್ಟಿದ್ದೀನಿ, ಅದಕ್ಕೆ ಏನು ಮಾಡಬೇಕು ಅಂದರೆ ಸ್ವಾಮಿ ಹೇಳ್ದ ಹಾಗೆ ಹೋದ್ರೆ ಏನಾರು ಆಗೋಗ್ಬಿಡುತ್ತೆ, ಕಲ್ಲೇಟ್ ಹೊಡಿಸ್ತೀನಿ, ಆಗ ನೀನು ದೇಹ ಇಲ್ಲೇ ಬಿಟ್ಬಿಡು, ನಂಗೆ ಮುಂದೆ ಕೇಸ್ ಬುಕ್ ಆಗುತ್ತೆ ನನ್ನ ಮೇಲೆ, ಆಗ ನನಗೆ ಸಾಕ್ಷಿ ಬೇಕಾಗುತ್ತೆ. ನೋಡಪ್ಪ ನಿಮ್ಮ ಮಗಳು ಆಕಾಶ ರಾಜನ್ ಹೇಳಿ ಕಲ್ತುಕೊಂಡು ನೋಡಿದ್ದಾಳೆ ನೋಡಿ, ಕುದುರೆ ಅಲ್ಲೇ ಸತ್ತೋಗಿದೆ, ಈಗಲೂ ಸ್ಟಿಲ್ ಕುದುರೆ ಅಲ್ಲೇ ಬಿದ್ದಿದೆ ಅಂತ ನಾನು ಪ್ರತ್ಯಕ್ಷ ಸಾಕ್ಷಿ ಹೇಳಬೇಕಾಗುತ್ತೆ. ಅನುಮಾನ ಪ್ರತ್ಯಕ್ಷ ಆಗಮ. ಅನುಮಾನ ಪ್ರತ್ಯಕ್ಷ ಅನ್ನೋದು ಈ ಜಗತ್ತಿಗೆ ಸಂಬಂಧಪಟ್ಟಿದ್ದು, ಆಗಮ ಅನ್ನೋದು ಇದೆಯಲ್ಲ ಇವೆರಡರಿಂದ ಪ್ರೂವ್ ಆದ ಮೇಲೆ ಶುರು ಮಾಡೋದು. ಆಗಮನೇ ಪ್ರತಿಯೊಂದಕ್ಕೂ ಇಟ್ಕೊಂಡ್ಬಿಡ್ತೀನಿ ಅಂದರೆ ಉಪ್ಪು ನೆಲದ ಮೇಲೆ ಇರತಕ್ಕಂಥ ಉಪ್ಪು ತಿಂದರೆ ಮಾಂಸ ತಿಂದಾಗೆ ಅಂತ ಒಂದು ಆಗಮ ಇದೆ. ತೋರಿಸೋದೇ ಹೇಗೆ ಅಂದರೆ ಉಪ್ಪು ಮಾಂಸ ಆಗುತ್ತೆ ಏನಿಲ್ಲ. ಮತ್ತು ಆಗಮ ಹೇಳ್ತಾ ಇದೆ ಅಂದರೆ ಅದು ಬೇರೆ. ಪ್ರತ್ಯಕ್ಷದಲ್ಲಿ ಯಾವುದು ನೋಡು, ಏನು ಪ್ರತ್ಯಕ್ಷದಲ್ಲಿ ನೆಲದ ಮೇಲೆ ಇರ್ತಕ್ಕಂಥ ಉಪ್ಪನ್ನು ತಗೋಬೇಡ, ಎಲೆ ಮೇಲೆ ಹಾಕೋ ಅಷ್ಟೇ. ಅಷ್ಟು ಜಾಸ್ತಿ ನೆಲದ ಮೇಲಿದೆಯಾ ಎಲೆ ಮೇಲಿದೆಯಾ ಪ್ರತ್ಯಕ್ಷ ಅಷ್ಟೇ. ನೆಲದ ಮೇಲೆ ಇರೋದನ್ನು ತೊಗೊಂಡಿದ್ರೆ ಆಗಮದ ಕೆಲಸನೇ ಇದು ಮುಗೀತು, ಕತೆ ಮುಗೀತು ಅಂತ ಹೇಳ್ಕೋ. ಅದನ್ನ ಆಗಮ ಯಾವಾಗ ಕೆಲಸ ಮಾಡುತ್ತೆ,
ಅನುಮಾನ ಯಾವಾಗ ಕೆಲಸ ಮಾಡುತ್ತೆ ಅಥವಾ ಪ್ರತ್ಯಕ್ಷ ಯಾವಾಗ ಕೆಲಸ ಮಾಡುತ್ತೆ, ಮೂರು ಯಾವಾಗ ಸೇರುತ್ತೆ ಅಂದರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಮೂರು ಸೇರುತ್ತೆ. ಒಂದೊಂದು ಕಡೆ ಆಗಮ ಅನುಗ್ರಹ ಭಾವೇ ನತರ್ಕ ಸ್ಯಾತ್ ಪ್ರತಿಷ್ಠಿತ ಅನೈಷಾ ತರ್ಕೇಣ ಮತಿರಾಪನೀಯ. ಆ ಥರ ತರ್ಕ ಮಾಡಕ್ಕೆ ಹೋಗಬೇಡ. ವೇದ ಓದಲು ಬರಿದೆ ವಾದ ಮಾಡಲು ಹಾದಿಯಾಗದು, ಬುಧರ ಪಾದ ನಂಬದೇ. ನಮ್ಮಂಥವ್ರಿಗೆ ಅದು ಮಾಡಿರು ವಿಜಯರಾಯರಿಗಲ್ಲ, ವ್ಯಾಸವಿಠಲರು ನಮ್ಗೆ ಯಾಕೆ ಮಾಡಿಕೊಟ್ರು ಒಂದು ವಿಜಯರಾಯರ ಬಗ್ಗೆ ಅಂದರೆ ನೀನು ಹಂಗೆ ಎಚ್ಚರಿಕೆ ಆಗಿರು. ವೇದ ಓದಲು ಬರಿದವಾದ ಮಾಡಲು, ಯಾರು ವೇದ ಓದ್ತಾ ಇದ್ದಾರೆ ಬರಿದವಾದ ಮಾಡ್ತಾ ಇದ್ದಾರೆ, ನೀನು ವೇದ ಓದ್ತಾ ಇದೆ ವೇದಾರ್ಥವನ್ನು ತಿಳಿದೆ ಅವರ ಹಂಗೆ ನೀನು ವ್ಯಾಖ್ಯಾನ ಮಾಡಿದ್ರೆ ಹಾಗೆ ತಿಳ್ಕೊಂಡ್ರೆ ನಾವು ವೇದ ಓದ್ಬಿಟ್ಟಿದ್ದೀವಿ ನನ್ನ ಯಾರು ಕಣ್ಕೋರು ಅಂದರೆ ಹಾದಿಯಾಗದು. ಮತ್ತೇನು ಬುಧರ ಪಾದ ನಂಬದೇ, ದೊಡ್ಡವರ ಆಶೀರ್ವಾದಕ್ಕೆ ಪಾತ್ರರಾಗಿದೆಯಾ ಅದೇ ಆಗಮ. ಆಯ್ತಾಯ್ತಾ, ಅದಕ್ಕೆ ಮಹಾಭಾರತ ಹೇಳ್ತಕ್ಕಂಥದ್ದಾಗುತ್ತೆ, ದೊಡ್ಡವರಿಗೆ ನಮಸ್ಕಾರ ಮಾಡಿದರೆ ನಾಲ್ಕು ಸಿಗುತ್ತಂತೆ, ಅದು ದೊಡ್ಡವರಿಗೆ ನಮಸ್ಕಾರ ಮಾಡೋದರಿಂದ ಮಾತ್ರ ಬರುತ್ತೆ, ಪುಸ್ತಕದಿಂದನೂ ಬರಲ್ಲ ಯಾರು ಕೊಡಲ್ಲ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೂಪಸೇವಿನ ಚತ್ವಾರಿ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ. ಒಂದೊಂದು ಭಾರತದ ವಾಕ್ಯಗಳು ಹತ್ತಾರು ಗ್ರಂಥಗಳು ಪ್ರತಿಪಾದನೆ ಮಾಡತಕ್ಕಂಥ ಜ್ಞಾನದ ತತ್ವಾರ್ಥಗಳನ್ನು ಸ್ಥಾಪನೆ ಮಾಡುತ್ತೆ ಭಾರತದ ಒಂದೊಂದು ವಾಕ್ಯ. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ದುರ್ವಿಜ್ಞೇಯ ಮತ ಸರ್ವಂ ಭಾರತಂತು ಸುರೈರಪಿ ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮವ ತತ್ಪ್ರಸಾದ. ಆಯುಸ್ ಬೇಕಾ, ವಿದ್ಯೆ ಬೇಕಾ, ಯಶಸ್ಸು ಬೇಕಾ, ಕೀರ್ತಿ ಬೇಕಾ, ಐಶ್ವರ್ಯ ಬೇಕಾ, ಹೊಡಿ ನಮಸ್ಕಾರ ಅಂದ ಸ್ವಾಮಿ. ಅದು ಕಳ್ಕೊಂಡೇ ಇವತ್ತು ನಾವು ಸಾಯ್ತಾ ಇರೋ. ಒಬ್ರಿಗೆ ನಮಸ್ಕಾರ ಮಾಡೋದು ಅಂದರೆ ನಮ್ದೇನು ಕಳ್ಕೊಂಬಿಟ್ಟಾಗೆ, ಅವ್ರಿಗೂ ನಮಸ್ಕಾರ ಮಾಡಿದ್ರ ನಾವು ಮಾಡಲ್ಲಪ್ಪ, ಅವ್ನಿಗೇನು ಬರುತ್ತೆ ನಮಸ್ಕಾರ ಮಾಡಿದ್ರಿ ಅಂತ. ಗಂಡ ಅಂತೂ ದಿನ ನಮಸ್ಕಾರ ಮಾಡಲೆ, ನೀನು ಕಾಟ ತಟ್ಕೊಳಕ್ಕಾಗಲ್ಲ ಕಣ. ಆಯ್ತು ಕಣಮ್ಮ, ನೀ ಏನು ಹೇಳಿದೆಯೋ ಬರ್ತಾ ತೊಗೊಂಬರ್ತೀನಿ, ಆಯ್ತಾ ನಮಸ್ಕಾರ ಅಂತ. ಆ ಥರ ನಮಸ್ಕಾರಕ್ಕೆ ಏನು ಬೆಲೆ ಇದೆ ಅಂದರೆ ಅದಕ್ಕೂ ಬೆಲೆ ಇದೆ. ಬಲಾತ್ಕಾರವಾಗಿ ಮಾಡಿಸ್ಕೊಂಡಿಲ್ಲ, ಆ ಥರ ಸ್ಥಿತಿಗೆ ತೊಂದರೋ ಇಲ್ವೋ ಅಂತ. ನಾವು ಹಾಸ್ಯ ಕುಚೋದಿಕ್ಕೂ ಹಾಗೆ ಮನಸ್ಸಲ್ಲಿ ಅನ್ನಬಾರ್ದು, ತಂದ್ಕೋಬಾರ್ದು, ಬಾಯಿಲ್ ಅನ್ನಬಾರ್ದು, ಆ್ಯಕ್ಷನ್ ಮಾಡಿ ತೋರಿಸ್ಬಾರ್ದು. ಅದಕ್ಕೆ ಇತರೇ ಕಾಲದಲ್ಲಿ ನಾಟಕ ಸಿನಿಮಾ ಇತ್ಯಾದಿಗಳು ಯಾವುದೂ ಇರಲಿಲ್ಲ. ಆ್ಯಕ್ಷನ್ ಸಹಿತ ಹಂಗೆ ಮಾಡಿ ತೋರಿಸ್ಬಾರ್ದು ದೇವರಂತೆ, ದೇವ್ರ ಭಕ್ತರಂತೆ. ಅದಕ್ಕೆ ಆ ಮೂರು ಯುಗಗಳಲ್ಲಿ ನಾಟಕ ಇಲ್ಲ, ಸಿನಿಮಾ ಇಲ್ಲ. ಕಲಿಯುಗದಲ್ಲಿ ಮೂರು ಯುಗದ್ದು ಸೇರಿಟ್ಬಿಟ್ಟಿದ್ದಾನೆ. ಇವತ್ತು ನಾವು ಕೃಷ್ಣ ಅಂದರೆ ಯಾವೊಂದೋ ಮುಖ ಬರುತ್ತೆ, ರಾಮ ಅಂದರೆ ಯಾವೊಂದೋ ಮುಖ ಬರುತ್ತೆ. ಅದನ್ನು ಹೊರಗಡೆನೂ ಅದೇ ಹೇಳ್ತಾರೆ, ಎಷ್ಟು ಭಾವಪೂರ್ಣವಾಗಿ ಅವರು ಆ್ಯಕ್ಷನ್ ಮಾಡಿದ್ದಾರೆ ಅಂದರೆ, ಇವತ್ತು ರಾಮ ಅಂದರೆ ಅವ್ರ ಮುಖನೇ ಬರುತ್ತೆ, ಅವರೇ ದೇವರು ಇದ್ದಾಗೆ ನಮಗೆ. ಅಷ್ಟು ಸೋರಿಗೊಂಡ್ಬಿಟ್ಟಿದ್ದಾರೆ ಮನಸ್ಸನ್ನು. ಅರ್ಥಾಯ್ತು, ಅಲ್ಲೇನು ಬರುತ್ತೆ ಫಲ ಕುಂಬಳಕಾಯಿ ಬರುತ್ತೆ. ಆದ್ದರಿಂದ ನೀವು ಫೋಟೋ ನೋಡಿದ್ರೂ ಅದೇ, ಜ್ಞಾಪಿಸ್ಕೊಂಡ್ರೂ ಅದೇ. ಯಾಕೆ ಅಂದರೆ ಸುತರ ಇರೋದೆಲ್ಲ ಅದೇ, ಪುಣ್ಯ ಬಾಂಧ್ರೆ ಹೆಂಗಿದ್ದವರು. ಮನೋಮಯ ಮೂರ್ತಿಯನ್ನು ಸೃಷ್ಟಿ ಮಾಡ್ಕೊ ಅಂತ ಹೇಳುತ್ತೆ, ಎಲ್ಲಿ ಮಾಡ್ಕೊಳಕ್ಕಾಗತ್ತಿತ್ತು? ಮನೋಮಯ ಮೂರ್ತಿಯಲ್ಲಿ ಮಾಡ್ಕೊಳ್ಳೋಣ ಅಂದರೆ ನಾವು ನೋಡಿರೋ ಮುಸುಡಿನೇ ಇದೆಲ್ಲ, ಬೇರೆ ಬರಲ್ವಲ್ಲ ನಮಗೆ ದೇವ್ರದ್ದು ಅಂದರೆ. ಇಲ್ಲ ನಮ್ಮ ಅಪ್ಪಂದು ಹಾಕೋಬೇಕು, ಇಲ್ಲ ನನ್ನ ಗಂಡಂದು ಹಾಕೋಬೇಕು. ರಾಮ ಹೇಗಿದ್ದಾನೆ ಅಂದರೆ, ನಮ್ಮ ಯಜಮಾನರಿದ್ದಾರಲ್ಲ ಹಾಗೆ ಇದ್ದಾರೆ ಅಂದರೆ, ಆಗಿದ್ದೆ ರಾಮ. ಹಾಸ್ಯ ಕುಚೋದ್ಯದಲ್ಲಿ ಪರಿವಸಾನವಾಗುತ್ತೆ. ಅದನ್ನ ಮನಸ್ಸಿನ ಒಂದು ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದೀವಿ. ಮನೆಯವ ಶಂಸತಿ ಮನುಷ್ಯ. ಆ ಮನಸ್ಸು ಯಾಕೆ ಅಂದರೆ ಅಲ್ಲಿ ಭಗವಂತ ನಿಲ್ಲಿಸಿಲ್ಲ, ಅವನ ಚಿಂತನೆಗಳನ್ನ ಮಾಡಿಲ್ಲ, ಮನೋಮಯ ಮೂರ್ತಿಗಳನ್ನ ನಿರ್ಮಾಣ ಮಾಡಿಕೊಂಡಿಲ್ಲ, ಆ ಮೂರ್ತಿಗಳಿಂದ ನೋಡಿಲ್ಲ. 10,000 ವರ್ಷ ಮನೋಮಯ ಮೂರ್ತಿಯನ್ನು ನರಸಿಂಹದೇವರನ್ನು ಜಪ ಮಾಡಿದ್ರಂತೆ ದೂರ್ವಾಸರು, ಅಶರೀರವಾಣಿ ಆಯ್ತಂತೆ. 10,000 ವರ್ಷಗಳ ಕಾಲ ಮನೋಮಯ ಮೂರ್ತಿ ಅರ್ಥ ಆಯ್ತೇನು, ಮನೋಭಿಮಾನಿ ದೇವತೆಯಾದ ರುದ್ರದೇವರು ಎಷ್ಟು ಸುಂದರವಾದ ಚಿತ್ರಣ ಮಾಡಿರಬೇಕು, ಅದನ್ನು ಪ್ರತಿಷ್ಠಾಪನೆ ಮಾಡಿಬಿಡಯ್ಯ, ಭಕ್ತರು ಉದ್ಧಾರ ಆಗಲಿ ಅಂತ ಅದೇನ ಶೈಥಲೀಭಾವವನ್ನು ತಂದು ಶಿಲಾರೂಪಕ್ಕೆ ತಂದು ಕೆಳಗಿನ ಬೆಟ್ಟದಲ್ಲಿ ಭೋಗ ನರಸಿಂಹ ಅಂತ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕಾಶಿ ತೀರ್ಥದಿಂದ ಚಕ್ರ ಪರಾಶರ ತೀರ್ಥದಿಂದ ದೂರ್ವಾಸರ ಮನಸ್ಸಿನಲ್ಲಿದ್ದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ದೂರ್ವಾಸ ಮುನಿ. ಯಾಕೆಂದರೆ ಮನೋಮಯ ಮೂರ್ತಿಯನ್ನು ಬಾಹ್ಯ ಪ್ರಪಂಚದಲ್ಲಿ ಜಡಮೂರ್ತಿಯನ್ನಾಗಿ ಮಾಡಿ ಸಾನ್ನಿಧ್ಯ ವಿಶೇಷನ ಹಾಗೆ ಇಟ್ಟು ನರಸಿಂಹದೇವರನ್ನ ಪ್ರತಿಷ್ಠೆ ಮಾಡಿ. ಅದಕ್ಕೆ ದೇವರು ಹೇಳ್ದ, ಬ್ರಹ್ಮವ್ಯಾಟದಿಂದ ಬಂದವರು ನನಗೆ ಯೋಗ ನರಸಿಂಹ ಅಂತ ಕರೀಲಿ, ನನಗೇನು ಭೋಗ ಬೇಡ, ನಾನು ಏನೇನು ಭೋಗ ಅನುಭವಿಸ್ಬೇಕೋ ಸೇವೆ ಮಾಡ್ತಾರೋ ಅದೆಲ್ಲ ಕೆಳಗಿನ ಬೆಟ್ಟದಲ್ಲಿರೋ ಆ ರೂಪ ನೀನೇ ತಕ್ಕೊಂಡು. ಯಾಕೆ ಅಂದರೆ
ರುದ್ರದೇವರು ಅಷ್ಟೇನು ಚಿಂತನೆ ಮಾಡಿದ್ರು, ಯಾವ್ಯಾವ ಥರ ಭೋಗಾದಿ ವಿಲಾಸಗಳನ್ನು ದೇವರಿಗೆ ಚಿಂತನೆ ಮಾಡಿದ್ರು, ಬ್ರಹ್ಮದೇವರು ಮಾಡಿಲ್ವ ಅಂತ ಹೇಳ್ಬೇಡ ಅಲ್ವೇ. ರುಜುರ್ ಯೋಗೆ ಅವರ ಚಿಂತನೆಯೇ ಬೇರೆ, ಇವ್ರ ಚಿಂತನೆಯೇ ಬೇರೆ. ಭಗವದನ್ಯ ಕಾಮನಾಹೀನತ್ವಂ ರುಜುತ್ವಂ. ಅದಕ್ಕೆ ಯೋಗ ನರಸಿಂಹಂಗೆ ಏನಿಲ್ಲ ಆದ್ರೆ ಆಗ್ಬೋದು, ಹೋದ್ರೋಗ್ಬೋದು. ಆದರೆ ಭೋಗ ನರಸಿಂಹಂಗೆ ಯಾಕೆ ಅಷ್ಟೊಂದು ಅಂತ ಕೇಳಿದ್ರೆ, ದೂರ್ವಾಸರ ಮನೋಮಯದಲ್ಲಿ ಏನೇನು ಉಪಾಸನೆ ಮಾಡಿದ್ರು ಅದೆಲ್ಲ ವೈಭೋಗಗಳು ಕೂಡ ಈ ಪ್ರತಿಮೆಗೆ ನರಸಿಂಹ ಹೇಳಿದ. ಅವಂದೇ ರೂಪ, ಕೆಳಗೆ ಮಾಡಿದ್ರೇನು ಮೇಲೆ ಮಾಡಿದ್ರೆ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ, ಮನೋಮಯ ಮೂರ್ತಿಯನ್ನು ರುದ್ರದೇವರಾದರೂ ನಿರ್ಮಾಣ ಮಾಡ್ಕೋಬೇಕು, ನನ್ನಂಥ ಸಾಮಾನ್ಯದಾನಾದರೂ ಕೂಡ ನಮ್ಮ ಯೋಗ್ಯತೆ ಅನುಸಾರವಾಗಿ ಮಾಡ್ಕೋಬೇಕು. ಅದಕ್ಕೆ ಒಂದು ಕನ್ನಡದಲ್ಲಿ ಗಾದೆ ಇದೆ, ಗರಡ ಗರಡ ಗುಬ್ಬಿ ಗುಬ್ಬಿ ಅಂತ. ಗುಬ್ಬಿ ಆದರೂ ಅದರ ಮಟ್ಟಕ್ಕೆ ಹಾರಬೇಕೇ ವಿನಃ ನಾ ಗರುಡಿನ ಸಮಾನಕ್ಕೆ ಹಾರ್ತೀನಿ ಅನ್ನೋಕ್ಕಾಗಲ್ಲ. ಹಾಗನ್ಬಿಟ್ಟು ಹಾರೋದೇ ಇಲ್ಲ ಅಂತ ಕೂತ್ಕೊಂಡ್ರೆ ಬೆಕ್ಕು ಬಂದು ಕಚ್ಕೊಂಡ್ಬಿಟ್ಟೋಗುತ್ತೆ. ಗುಬ್ಬಿ ಬಂದು ಬಂದು ಅಂಗಳದಲ್ಲಿ ಕೂತಂತೆ ಕೂತಿ ಹಾರಿ ಹೋದಂತೆ ಪ್ರಾಚೀನದಲ್ಲಿ ಹೆಂಗೆ ಬರೆದೀತು, ಆಗಿರಬೇಕು ಸಂಸಾರದಲ್ಲಿ ಅಂತ ಗುಬ್ಬಚ್ಚಿಯನ್ನು ದೃಷ್ಟಾಂತ ತಗೊಂಡ್ರು. ಹಾಗೆಲ್ಲಿ ಹೇಳ್ತಕ್ಕಂಥವರಾಗಿದ್ದಾರಪ್ಪ, ಇಂತಹ ಸ್ವಾಮಿ ಹತ್ತಿರ ಬರ್ತಕ್ಕಂಥವನಾಗಿದ್ದಾನೆ. ನಮಸ್ಕೃತ್ವ ಯಥಾ ನ್ಯಾಯಂ ಜಗಾಮ ವಿಪನಂ ವನಂ ತಮ್ ದೃಷ್ಟ್ವ ಯೋಷಿತ ಸರ್ವ ವಿಸ್ಮಯ ಕುಲಮಾನುಸಾಹ. ಪದ್ಮಾವತಿ ಹೇಳಿದ್ಲು, ಅನ್ಯಪುರುಷ ಬರ್ತಕ್ಕಂಥವನಾಗಿದ್ದಾನೆ, ಆದ್ದರಿಂದ ನೀವೆಲ್ಲ ಹೋಗಿ ಅವನ ಕುಲಗೋತ್ರಗಳನ್ನು ಕೇಳಿ, ನಾನು ನೋಡಲ್ಲ, ಪರಪುರುಷನ ನಂಗೆ ನೋಡಬಾರದು, ಲೋಕಕ್ಕೆ ತೋರಿಸ್ಕೊಡ್ತಕ್ಕಂಥ ನ್ಯಾಯ. ಪದ್ಮಾವತಿ ವಾಚ ಪೃಚ್ಛಂತು ತಸ್ಯ ವೃತ್ತಾಂತಂ. ಕನ್ಯಾಮಣಿಗಳೆಲ್ಲ ಬಂದು ಕೇಳಿದ್ರು. ಸ್ವಾಮಿ ಹೇಳ್ದ, ಯಾರ ಹತ್ರ ಕಾರ್ಯ ಇರುತ್ತೋ ಅವ್ರ ಹತ್ರ ಮಾತಾಡ್ತೀನಿ, ನಂದು ಅಷ್ಟೇ ಭಾಳ ಸ್ಟ್ರಿಕ್ಟು, ನಾನು ನಿಮ್ಮ ಶುಡಿಗಳ ಹತ್ರ ನಾನು ಮಾತಾಡಲ್ಲ. ಯಾಕೆ ಅದು ನಿಮ್ಮಿಂದ ನಂಗೇನೋ ಬೇಕಾಗಿದೆ, ನಾನು ಯಾವ ರೂಪಕ್ಕೆ ಬಂದಿದ್ದೇನೋ ಆ ರೂಪ ಪ್ರಾರ್ಥನೆ ಮಾಡಬೇಕು, ಆ ರೂಪ ಮಾತಾಡಬೇಕು ಅಂದರೆ ನಿಮ್ಮ ಹತ್ರ ಏನು ನಂಗೆ ಕೆಲಸ ಇಲ್ಲ, ಗೆಟ್ ಔಟ್ ಅಲ್ಲ. ಅವರೆಲ್ಲ ಹೋದರು, ಅಯ್ಯೋ ಭಾರಿ ಜೋರಿ ನನಗೆ ಕಣೆ, ಇದೇನೋ ನಮ್ಮ ಹತ್ರ ಮಾತಾಡೋದ್ರಂತೆ ನಿನ್ನ ಹತ್ರನೇ ಮಾತಾಡಬೇಕಂತೆ. ಎಲ್ಲ ಈ ಕಾಲದಲ್ಲೂ ನಡೆಯೋದು ಹಂಗೇ, ಯಾರು ಮಧ್ಯವರ್ತಿಗಳು ಹೋದ್ರು ಅಂದರೆ ಕಳಿಸ್ರಿ ಅವ್ರನ್ನ ಅಂತಾರಲ್ವ, ಏ ನಿಮ್ಮ ಮಾವ ಬಂದು ಕರೀಲಿ ಆಮೇಲೆ ವರ್ ಪೂಜೆಗೆ ಹೋಗುವಂತೆ, ಕೂತ್ಕೊಳ್ಳ ಸುಮ್ಮನೆ ಇಲ್ಲಿ ಅಂತಾರೆ. ಆ ಮಾವ ಕುಟ್ಕೊಂಡು ಹಿಂಗೆ ಬರುತ್ತೆ, ಪಾಪ ಬೆಳ್ಳಿ ಲೋಟ ಹಾಕಿ ಶುಗರ್ ಪೇಷಂಟು, ಯಾಕೆ ಐವತ್ತು ಸಾರಿ ಅಳಿಸ್ಬೇಕು, ಕೂದ್ರು ಹೋದ್ರಾಗಲ್ವೆ ಅಂದರೆ ಸುಮ್ಮನೆ ಬರಲಿ ಅವನು, ಅಲ್ಲ ಅವನಿಗೇನು ಹುಷಾರಿಲ್ವಂತೆ ಅಲ್ಲಿ ಆಯಾ ಬರ್ತಾ ಸುಮ್ಮನೆ ಮದುವೆ ಇನ್ಯಾವತ್ತು ಬರಬೇಕು ಅವನು, ಬರ್ರಿ ಬಿಡ, ಇವೆಲ್ಲ ನಮ್ಮ ಮದುವೆ ಮನೆಗಳೇ ವಾರ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಸ್ವಾಮಿ ಯಥಾರ್ಥ ಜ್ಞಾನ ತೋರಿಸ್ತಾನೆ ನೋಡಿ. ಸರಿ, ಪದ್ಮಾವತಿ ಮಾತಾಡ್ತಾ ಇದ್ದಾಳೆ, ಬಂದಳು, ಪಾಪ ಆಚ್ಛಾದನೆಯನ್ನು ಮಾಡಿಕೊಂಡಿದ್ದಾಳೆ ವಕ್ಷಸ್ಥಳವನ್ನು, ಲಜ್ಜಾ ಪ್ರಧಾನ ಎಂಬತಕ್ಕಂಥದ್ದು ಸ್ತ್ರೀಧರ್ಮವನ್ನು ತೋರಿಸ್ತಾ ಇದ್ದಾಳೆ ಅಲ್ವೇ. ಇವತ್ತೇನಾದ್ರು ಮಾತಾಡೋಕ್ಕುಂಟೆ, ಅದನ್ನು ಮಾತಾಡೋಕ್ಕುಂಟೇನ್ರಿ, ನೀವೇ ಯೋಚನೆ ಮಾಡಿಕೊಳ್ಳಿ ಹೇಳೋದು ಯಾಕೆ, ಲಜ್ಜಾ ಅನ್ನೋ ಪ್ರಧಾನವಾದ್ದು ಅಂತ ಅಮ್ಮನವರ್ತು ಯಾರೆದ್ರಿಗೆ, ಅವಳು ಗಂಡೆದ್ರಿಗೆ, ಅವಳ ಅನಾದಿನಿತ್ಯವಾದ ಗಂಡನೆದ್ರಿಗೆ ಅವಳು ಆಚ್ಛಾದನೆ ಮಾಡಿಕೊಂಡು ಲಜ್ಜಾ ಪ್ರದಾನ ಮಾಡ್ತಿದ್ದಾಳೆ ಎನ್ನುವಾಗ, ಯಾಕೆಂದರೆ ಇನ್ನೂ ಕಲ್ಯಾಣೋತ್ಸವ ಅಂತ ಲೋಕದಂತೆ ನಡೆದಿಲ್ಲ ಅಂತ ಅನ್ನುವಾಗ ಲಜ್ಜಾಪ್ರದಾನ ಎಷ್ಟು ಅನ್ನೋದಿದೆ ಅನ್ನೋದು ಇವತ್ತು ಮಾತಾಡೋದು ಬಾಯಿ ಇದೆಯಾ ನಮಗೆ, ಹೇಳೋಕ್ಕಾಗತ್ತಾ ಎಲ್ಲರೂ ಅನ್ನೋದನ್ನು ಯೋಚನೆ ಮಾಡಿ. ಏನು ಪೃಚ್ಛಂತು ತಸ್ಯ ವೃತ್ತಾಂತಂ ಪಿತೃ ಮಾತೃಂಶ ಬಾಂಧವ, ನಿಮ್ಮ ಬಾಂಧವರು ಯಾರು, ನಿಮ್ಮ ತಂದೆ ಯಾರು, ತಾಯಿ ಯಾರು, ದೇಶ ಯಾವುದು, ವೃತ್ತಿ ಯಾವುದು, ಕುಲ ಯಾವುದು, ಶೀಲ ಏನು, ನಾಮ ಏನು, ಗೋತ್ರ ಏನು, ಇಷ್ಟೆಲ್ಲ ಒಂದು ವ್ಯಕ್ತಿಗೆ ಇರುತ್ತೆ, ಅಷ್ಟಿದ್ದರೆ ಮಾತಾಡ್ಬೋದು, ಅದಿಲ್ಲದಿದ್ದರೆ ಮಾತಾಡಬಾರ್ದು. ಅದಕ್ಕೆ ಪತಿತ ಸಂಭಾಷಣ ಅಂತ ಕರೀತಾರೆ. ಮಹಾನರ್ಥ ಬಡ್ಕೋತೀಯ ದಿನ ಕೇಳೋದೇನಿದೆ ಆಚಾರ್ಯ, ಮದುವೆ ಆದಮೇಲೆ ಗೊತ್ತಾಯ್ತು ನಮಗೆ ಗೋತ್ರದಾಯಾದಿಗಳು ಅಂತ, ಏನು ಮಾಡೋಕ್ಕಾಗತ್ತೆ ಅಂದರೆ, ಏನಿಲ್ಲಪ್ಪ ಯಾವ ಋಷಿನೂ ಅಡ್ಡ ಬರೋಲ್ಲ, ಹೋಗಿ ಬಂದ್ರಪ್ಪ, ಏನು ಋಷಿಗಳು ಬಂದು ಯಾಕೋ ಗೋತ್ರದಾಯಾದಿಗಳು ನಮ್ಮ ಮಾಡ್ಕೋತಾ ಇದೆ, ಏಯ್ ಅವ್ನು ಮದುವೆ ಆಗದೇ ಇದ್ದಂಗೆ ಮಾಡೋ ಅಂತ ಯಾವ ಋಷಿನೂ ಏನು ಬಂದು ಮಾತಾಡ್ಕೊಳ್ಳಲ್ಲ, ಅವ್ರ ಪಾಡಿಗೆ ಅವರೆಲ್ಲ ತಪಸ್ಸು ಮಾಡ್ಕೊಂಡಿರ್ತಾರಪ್ಪ, ನಿಮ್ಮ ಪಾಡಿಗೆ ನೀವು ಏನಾರು ಮಾಡ್ಕೊಳ್ಳಿ ಅಂತ ಎಲ್ಲರೂ ಉಂಟೇನ್ರಿ ಹೇಳೋಕ್ಕೆ ಅಲ್ವೇ. ಇಂಥ ಕಾಲದಲ್ಲಿ ನೀನು ಗೋತ್ರ ನೋಡು, ವಾಗೆ ನೋಡು, ವಯಸ್ಸು ನೋಡು ಅಲ್ವೇ, ಗಂಡಿಗಿಂದ 10 ವರ್ಷ ದೊಡ್ಡವಳನ್ನು ಮಾಡ್ಕೊಳ್ಳೋ ಕಾಲ, ಏನು ನಿಮ್ಮ ಹೆಂಡತಿ 8 ವರ್ಷ, ಅಯ್ಯೋ ನಮಗಿಂತ 10 ವರ್ಷ ದೊಡ್ಡವಳ, ಅದೇನಾಗೇನಿದೆ ನಮ್ಮನ್ನು ಹಂಗಿಲ್ಲ ಏನಿಲ್ಲ ಆಚಾರ, ಯಾರೋ ಒಬ್ಬರು ದೊಡ್ಡವರಾಗಿರ್ಬೇಕಷ್ಟೇ, ಈಗ ಸಮಾನ ಮಾಡ್ಕೋಬಾರ್ದು, ಹಾಗೂ ಮಾಡ್ಕೋತೀವಿ 10 ವರ್ಷ ಕಡಿಮೆ ಅಂತ ತಿಳ್ಕೊಳ್ಳಿ ಅಷ್ಟೇ. ಎಷ್ಟು ನೈಜವಾದ ಉತ್ತರ ನೋಡಿ, 10 ವರ್ಷ ಜಾಸ್ತಿ ಅಂತ ನಾ ಕೇಳಿದರೆ ಯಾರು ನೀವು ಕಡಿಮೆ ಅಂತ ತಿಳ್ಕೊಂಬಿಡಿ ಇಂದ ಅಷ್ಟೇ. ವಿಶ್ವಾಸ ಸಾಫ್ಟ್ವೇರ್ ಬುದ್ಧಿ ಎಲ್ಲ ನೀವೇ ತಿಳ್ಕೊಂಬಿಟ್ರೆ, ಮಕ್ಕಳಿಲ್ಲ ಮಕ್ಕಳಿದೆ ಅಂತ ತಿಳ್ಕೊಂಬಿಡಿ, ಆಸ್ತಿ ಇಲ್ಲ ಆಸ್ತಿ ಇದೆ ಅಂತ ತಿಳ್ಕೊಂಡು ಏನು ಕೊಡಿ, ಏ ಅದಿಲ್ಲ ಅದಕ್ಕೆ ಭದ್ರವಾಗಿರಬೇಕು ರೆಕಾರ್ಡ್ಗಳೆಲ್ಲ, ಇದಕ್ಕೆ ಮಾತ್ರ ನೀವು ತಿಳ್ಕೊಂಬಿಡಿ 10 ವರ್ಷ ಕಡಿಮೆ ಅಂತ, ಯಾಕೆ ಅದನ್ನೆಲ್ಲ ದೊಡ್ಡದು ಇದು ಮಾಡ್ತೀರಿ ಅಂತಾರಲ್ಲ, ಅಂಥ ಕಲ್ಯಾಣ ಮಹೋತ್ಸವ ಅಲ್ಲ. ಕಲ್ಯಾಣ ಮಹೋತ್ಸವದಲ್ಲಿ ಗಂಡು ಹೆಣ್ಣು ಸಾಧನೆ ಮಾಡಬೇಕಾದ್ರೆ ಸೇರಿಕೊಂಡು ಅವ್ರು ಹೇಗಿರಬೇಕು ಅನ್ನೋದು ಇಲ್ಲಿಂದ ಬುನಾದಿ ಹಾಕ್ಕೊಂಡು ಹೋಗ್ತಾರೆ, ಅಷ್ಟು ಶುದ್ಧಿ ಇರಬೇಕು ಅವರಿಬ್ಬರು ಅಂತ ಇದ್ದಾರೆ. ಶ್ರೀನಿವಾಸ ಹೇಳ್ದ, ಅಸ್ಥಿ ಕಾರ್ಯಂ ವರಾರೋಹ ರಾಜಪುತ್ರ ಸಮೀಪಕ್ಕೆ ಇತಿ ತಸ್ಯ ವಚ ಶ್ರುತ್ವ ಸಖ್ಯ ಹಸ್ತ ಪುನರಬ್ರವನ್. ನೋಡಪ್ಪ ರಾಜ ಕನ್ಯೆ ಹತ್ರ ನನ್ನ ಕೆಲಸ ಇದೆ,
ಆದ್ದರಿಂದ ನಾನು ಬಂದಿದ್ದೀನಿ ಹೇಳ್ತೀನಿ ಕೇಳು ಅಂದರು. ಶ್ರೀನಿವಾಸ ಉವಾಚ, ಕನ್ಯಾಪೇಕ್ಷ ಮುಖ್ಯ ಕಾರಣ ವದಂತೆ ಪ್ರದಾಮಿ ವಹ. ನಾ ಬಂದಿರೋ ಉದ್ದೇಶ ಮೊದಲು ಹೇಳ್ತೀನಿ, ಆಮೇಲೆ ನೋಡ್ಕೊ. ನಾನು ಕನ್ಯಾಪೇಕ್ಷಾರ್ಥವಾಗಿ ಬಂದಿದ್ದೀನಿ. ಇತಿ ತಾ ಪ್ರೋಚ್ಯ ಪ್ರವಾಚ ದೇವಿಂ ಪದ್ಮಾವತಿ ಮತ ಜನಕೋ ವಸುದೇವಶ್ಚ. ದೇವಕಿ ಜನನೀಮಯ, ನನಗೆ ದೇವಕಿ ಅನ್ನೋಳು ತಾಯಿ ಇದ್ದಾಳೆ, ವಸುದೇವ ಎಂಬತಕ್ಕಂಥ ತಂದೆ ಇದ್ದಾನೆ, ಅದಾದ ಬಲಭದ್ರ ಎಂಬತಕ್ಕಂಥ ಅಣ್ಣ ಇದ್ದಾನೆ, ಸುಭದ್ರ ಎಂಬತಕ್ಕಂಥ ತಂಗಿ ಇದ್ದಾಳೆ. ನಾನೇನು ಬೇಕಾಬಿಟ್ಟು ಓರಿ ಒಂಟಿಯೋನು ಅಲ್ಲ. ಗೊತ್ತಾಯ್ತಾ, ನನಗೆ ಬಾಂಧವರು ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಜನನೇನಾರು ನಾನು ಮದುವೆಗೆ ಕರ್ಕೊಂಬಂದರೆ ನಿಮ್ಮಪ್ಪನ ಕತೆ ಮುಗಿದೋಯ್ತು ಅಂದ. ಇಡೀ ಬ್ರಹ್ಮಾಂಡ ನನ್ನ ಬಾಂಧವರು, ಬಾಂಧವ ವಿಷ್ಣು ಭಕ್ತ. ಅದರಿಂದ ಪ್ರಧಾನವಾಗಿ ಆ ರೂಪ ಎಲ್ಲಿಂದ ಬಂತು ಅಂತ ಹೇಳ್ಕೊತಾ ಇದ್ದಾನೆ. ಪದ್ಮಾವತಿ ಉವಾಚ, ಆಯ್ತಪ್ಪ ನಾನು ನಿಂತೋಳು ಅಂತ ಹೇಳ್ತಾ ಇದ್ದಾಳೆ. ಏನಂತ, ಆಕಾಶರಾಜ ತನಯಾಮ್ ನಿಷಾದಿಪ ವಿದ್ಯಮಾಮ್. ಆಕಾಶರಾಜನ ಮಗಳಾಗಿರ್ತಕ್ಕಂಥ ಅವಳು, ನಾಮ್ನ ಪದ್ಮಾವತಿ, ಕೃಷ್ಣಕುಲಂ ಶೀತಕರಸ್ಯ ಚ ಚಂದ್ರವಂಶ ನಮ್ಮದು ಎಂಬತಕ್ಕಂಥದ್ದು, ಗೋತ್ರಂ ಅತ್ರೇಹೇ ಅತ್ರಿಗೋತ್ರದವಳು ನಾನು, ಕಿರಾತೇಂದ್ರ ಶೀಘ್ರಂ ಗಚ್ಚೇತಿ ಚಾಬ್ರವೀತ್. ಆಯ್ತಲ್ಲಪ್ಪ ಮಾತಾಡಿದ್ದು ಓಟ್ ಬಂದ್ಲು. ಅದಕ್ಕೆ ಸ್ವಾಮಿ ಹೇಳ್ದ, ಅವಾಚ್ಯಂ ವದಸೆ ಮೂಢ ಜೀವನೇಚ್ಛಾನ ವಿದ್ಯತೆ, ಸಪಮಾನ್ ಪುಣ್ಯಮಾಪ್ನೋತಿ ಚಲದೋಪಿ ಫಲಂ ದಬೇತ ತತಾಹಂ ಕಾಮಮಾಕ್ಷೇಪೆ ಪಾತ್ರ ಭೂತೋಸ್ಮಿ ಸಾಂಪ್ರತಾಂ. ಹೋಗು ಹೋಗು ಅನ್ಬೇಡ, ಅವಾಚ್ಯಗಳನ್ನು ಆಡಬೇಡ, ನಾನು ಪಾತ್ರ ಹೋದೋ ಇಲ್ವೋ ಹೇಳು ಅಂದ. ಪಾತ್ರನಾಗಿರೋದಕ್ಕೆ ನೀನು ಪಾತ್ರಳಾಗೋತು ಮಾತಾಡ್ತಾ ಇದ್ದೀನಿ, ಅಪಾತ್ರನಾಗಿದ್ದರೆ ಹೇಳು ನಾನು ಹೊರಟೋಗ್ತೀನಿ. ನೀನು ಅಪಾತ್ರಳು ಅಂತ ಗೊತ್ತಿದ್ದರೆ ನಾನು ಬರ್ತಾನೇ ಇರಲಿಲ್ಲ. ನೀನು ಪಾತ್ರಳು, ನಾನು ಪಾತ್ರ. ಆದ್ದರಿಂದ ಲೋಕದಲ್ಲಿ ಬಾಯಾರಿಕೆಗೆ ಬಂದವನು ನೀರು ಕೇಳ್ತಾನೆ, ನೀರು ಕೊಡ್ತಾರೆ. ಹಶುವಾದವನು ಬಂದಾಗ ಅನ್ನ ಕೊಡ್ತಾರೆ, ವಸ್ತ್ರಕಾಂಕ್ಷಿಗೆ ವಸ್ತ್ರವನ್ನು ಕೊಡ್ತಾರೆ. ಹಾಗೆ ನಾನು ಪಾತ್ರನಾಯಿ ಕನ್ಯಾಪೇಕ್ಷೆಯಾಗಿ ಬಂದಿದ್ದೇನೆ, ಕೊಡಬಹುದಾ ಬಿಡಬಹುದಾ ತೀರ್ಮಾನ ಮಾಡು, ಹೋಗು ಹೋಗು ಅಂತ ಯಾಕೆ ಹೇಳ್ತೀ ಇಂದು. ಇಲ್ಲ, ನಮ್ಮ ಅಪ್ಪನ ಗೊತ್ತಾದರೆ ನಿನ್ನ ಜೈಲಿಗೆ ಹಾಕ್ತಾನೆ, ಜಾಸ್ತಿ ಮಾತಾಡಿದ್ರೆ ಕುತ್ತಿಗೆ ತೆಗೆದುಬಿಡ್ತಾನೆ ಎಂದ. ಅದಕ್ಕೆ ಇವನು ಹೇಳ್ದ, ನಿಮ್ಮ ಅಪ್ಪನ ಕರೆಸು, ನನ್ನನ್ನು ನೋಡಲಿ ಅವನು, ಅರ್ಥ ಆಯ್ತಾನು, ಅವನು ಧರ್ಮಾತ್ಮನಾಗಿದ್ದರೆ ಅಲ್ಲೇ ನಂಗೆ ಕೊಟ್ಟು ಕನ್ಯಾದಾನ ಮಾಡ್ಬಿಡ್ತಾನೆ ಎಂದ. ಅಂಥ ಪಾತ್ರ ನಾನು ಅಂತ ಹೇಳ್ತಾ ಇದ್ದ. ಹೇಳಬಾರ್ದಿದ್ದೆಲ್ಲ ಹೇಳ್ತಾ ಇದೆಯಾ ಅಂದರೆ, ಮದುವೆ ಎನ್ನುವುದು ಸಕಲ ಬಾಂಧವರ ಮಧ್ಯದಲ್ಲಿ ಅರ್ಥಾತ್ ಅಗ್ನಿಬ್ರಾಹ್ಮಣ ಸಾಕ್ಷಿಯಾಗಿಯೇ ಈ ಗಂಡು ಹೆಣ್ಣು ಎಂಬತಕ್ಕಂಥದ್ದು ಸಾಧನೆಗೆ ಸೇರಬೇಕು ಎಂಬತಕ್ಕಂಥದ್ದು ತೋರಿಸೋದನ್ನು ಅಮ್ಮನವರು ಪ್ರಕಟಪಡಿಸ್ತಾ ಇದ್ದಾರೆ. ಭಗವಂತನಿಗೆ ಬೈದರು ಅಂತರ್ತವೆ, ಮಾತಾಡ್ಬಿಟ್ಟು ನೀವು ಹೊಟ್ಟೋಗಪ್ಪ ಅಂತರ್ತವೆ. ಅಂದರೆ ಯಥಾರ್ಥ ಜ್ಞಾನ ಇದ್ದರೂ ಕೂಡ ಅರ್ಥ ಆಯ್ತಾ, ನೀ ಲವ್ ಮಾಡಿರ್ಬೋದು, ಇಲ್ಲಂತಲ್ಲ, ಪ್ರೇಮ ಬಂದ ಮೇಲೆ ನೋಡೋದು, ತೋರಿಸ್ತಾರಲ್ಲ ನಾವು ವರನ್ನೋ ವರಿನೋ. ಆಗ ಪ್ರೇಮ ಬಂದ ಮೇಲೆ ಒಬ್ರಿಗೊಬ್ರು ಒಪ್ಕೊಂಡ ಮೇಲೆ ತಾನೇ ಮದುವೆ ಸಿದ್ಧಾಂತ ಆಗೋದು. ಅಲ್ಲ, ಲವ್ ಮ್ಯಾರೇಜ್ ಅಂದ್ರೆ ಏನರ್ಥ ಅಂದ್ರೆ ನೀನೇ ಹೋಗೋದು, ನಾವು ಇದ್ದು ಮಾಡೋದು ಅಷ್ಟೇ. ಒಂದು ಪರಂಪರೆ ಇದ್ದ ಸನ್ಯಾಸ ಕೊಟ್ಟರೆ ಪೀಠಾಧಿಪತಿಗಳು ಅಂತಾರೆ, ಇಲ್ಲದೆ ಯಾರು ಅವರು ವೈರಾಗ್ಯದಿಂದ ತೊಗೊಂಡ್ರು ಅಂದ್ರೆ ಬಿಡು ಸನ್ಯಾಸಿ ಅಂತ. ಏನು ಏನು ವ್ಯತ್ಯಾಸ ಅಂದರೆ, ಅವ್ರ ಶಿಶು ಮಂಡಳಿ ಪರಂಪರೆ ಒಂದು ಪೀಠ ಅಂತ ಇರುತ್ತೆ, ಇವರಿಗೆ ಅವೆಲ್ಲ ಏನು ಲವ್ ಉದ್ದಾರಕ್ಕೆ ಅಂತ ಹೋಗ್ತಾರೆ ಅಷ್ಟೇ. ಇನ್ನೇನು ಸನ್ಯಾಸದಲ್ಲಿ ಏನು ವ್ಯತ್ಯಾಸ ಇಲ್ಲ. ಅರ್ಥ ಆಯ್ತಾ, ಇದ್ರೆ ಯಾರು ಹೇಳಿ ನಾನು ತಿದ್ಕೋತೀನಿ, ಯಾಕೆಂದರೆ ನಾನು ಬಿಡು ಸನ್ಯಾಸಿ ಹತ್ರನೇ 30 ವರ್ಷ ಕಳೆದು. ಅಂತ ನೀವೇನು ನಿಮ್ಮ ಆಟ ನನ್ನ ಹತ್ರ ನಡೆಯಲ್ಲ. ಸನ್ಯಾಸಿ ಜೀವನ, ಸನ್ಯಾಸಿಯ ಕ್ರಮ, ನ್ಯಾಸ ಕ್ರಮ, ತಗೊಳ್ತಕ್ಕಂಥ ಕ್ರಮ, ಬೃಂದಾವನ ಆಗ್ತಕ್ಕಂಥ ಕ್ರಮ, ಅವರ ಆಹಾರ ಪದ್ಧತಿಗಳು, ಅವರ ಅನುಸಂಧಾನ, ನನ್ನ ಗುರುಗಳು ನಂಗೆ ಹೇಳ್ಬಿಟ್ಟು ಹೋಗಿದ್ದಾರೆ. ನೀನೇನು ಸನ್ಯಾಸ ತೊಗೋಬೇಡ, ಸನ್ಯಾಸ ತೊಗೋಬೇಡ, ತಿಳ್ಕೊಂಡಿರು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇವತ್ತು ನಾವು ವಾಚ್ ಮಾಡೋಕ್ಕಾಗತ್ತಾ ಆಗಿದ್ದಾರ ಅಂತ ಹೇಳ್ರಿ ನೀವು. ಅಥವಾ ಇದಾರೆ ಇಲ್ಲ ಅಂತ ನಾನು ಟಿಕ್ ಕೊಡ್ಕೊಂಡು ಮಾರ್ಕ್ಸ್ ಕೊಡೋಕ್ಕಾಗತ್ತಾ? ನಂಗೆ ಕೊಡೋಕ್ಕಾಗಲ್ಲ. ನನ್ನ ಗುರುಗಳು ನಂಗೆ ಹೇಳಿದ್ದಾರೆ ಸನ್ಯಾಸಿ ಜೀವನ ಕ್ರಮ ಹಾಗೆ ಅಂತ ಹೇಳಿದ್ದಾರೆ. ಅನ್ನಬೇಕಾದರೆ ಸೂಕ್ಷ್ಮವು ಬೇಕಾದಷ್ಟು ಇರುತ್ತೆ, ಹಾಗೆ ಹೇಳೋದಲ್ಲ. ಆದ್ದರಿಂದ ಗೃಹಸ್ಥಾಶ್ರಮ ಧರ್ಮದ ವಿಷಯಗಳನ್ನು ಸೂಕ್ಷ್ಮವಾಗಿ ಕೊಡ್ತಾ ಇದ್ದಾರೆ. ಅಧಿಷ್ಠಾನ ತಂದೆ ತಾಯಿ ಎದುರಿಗೆ ಅಗ್ನಿಬ್ರಾಹ್ಮಣ ಸಾಕ್ಷಿಯಾಗಿ ರಾತ್ರಿ ಮಲಗಿದ್ರು ಒಂದು ಚಾಟಿ ಹುಡ್ಸಿ ಕರ್ಕೊಂಬಿಟ್ರು ಆಚಾರೆ ಸನ್ಯಾಸಿಗಳಾಗ್ಬಿಟ್ಟಿದ್ದಾರೆ ಅಂದರೆ ಹಂಗೆ ಒಪ್ಕೊಳ್ಕಾಗುತ್ತೆ? ಹುಡುಗ ಮಲಗಿದ್ದ ಆಚಾರ ಹೇಳೋದ್ಕೊಂದು ಜನವರ ಹಾಕ್ಬಿಟ್ಟಿದ್ದು ಮುಂಚೆ ಆಗೋಯ್ತು ಅರ್ಜೆಂಟ್ಗೆ ಅಂದರೆ ಅದು ಮುಂಚೆ ಹೆಂಗಾಗುತ್ತೆ ಅಲ್ವಾ? ಅದು ಈ ಕಲಿಯುಗದಲ್ಲಿ ನಡೆದುಬಿಡುತ್ತೆ. ಲವ್ ಬಂತು ಹೊಟ್ಟೋಗಿದ್ದಾರೆ, ಆಮೇಲೆ ತಿರುಪ್ತಿ ಮಾಡ್ಕೊಂಬಂದರು ಆಸ್ತಿ ಕೊಡಿ ಅಂತ ಬರ್ತಾರೆ ಅಷ್ಟೆ. ಅದೆಲ್ಲ ಸಾಧನೆಗೆ ಅನುಕೂಲ ಆಗುವಂಥದ್ದಲ್ಲ. ಗಂಡ ಹೆಂಡತಿ ಹೌದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸಾಧನ ಪ್ರಪಂಚಕ್ಕೆ ಬೇಕಾದಂಥ ದಾಂಪತ್ಯ ಜೀವನ ಅದಲ್ಲ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಹೋಗು ಅಂತ ಇದ್ದಾಳೆ. ಅಷ್ಟೊತ್ತಿಗೆ ಆಕಾಶದ ಹೇಳ್ತಾ ಇದ್ದಾನೆ, ನನ್ನನ್ನು ನೋಡಿದರೆ ನಿಮ್ಮಪ್ಪ ನನಗೆ ಕೊಟ್ಟು ಮದುವೆ ಮಾಡ್ತಕ್ಕಂಥ ಅವನಾಗ್ತಾನೆ ಅಂತ ಕೇಳಿ. ಅವಾಚ್ಯಂ ವದಸೆ ಮೂಢ ಜೀವನೇಚ್ಛಾನ ವಿದ್ಯತೆ. ಅವಾಚ್ಯವನ್ನು ನನ್ನ ಎದುರಿಗೆ ಆಡ್ತಾ ಇದೆಯಾ? ತಂದೆ ತಾಯಿ ಎದುರಿಗೆ ಆಡಬೇಕಾದ ಮಾತನ್ನು ಏಕಾಂತದಲ್ಲಿ ಆಡಿದಂತೆ ಆಡ್ತಾ ಇದೆಯಾ ಅಂದ್ಲು? ಏನು ಮಾಡ್ತಾ ಇದ್ದಾರೆ ಅಂದರೆ, ಶುಣು ಮೂಢ ನಜಾನಾಸೆ,
ಬಾಲಭಾವೇನ ಕಿಂವೃತ ತಾಂ ದೃಷ್ಟ್ವಾ ಆಕಾಶರಾಜೋಪಿ ಕೃತ್ವಾ ನಿಗಡಬಂಧನಂ ತಾಡಯಾಮಾಸ ಗೋವಿಂದಂ ಶಿಲೋಗೈಃ ಶೀಘ್ರವತ್ತರೈಃ ತಾಡ್ಯಮಾನ ಶಿಲಾವರ್ಷೈಃ ನೃಪತದ್ಧಯರಾಟ್ ಸ್ವಯಂ ನೋಡಿ ತಿರುಗಾಯ ಅಂತ ಪ್ರಯೋಗ ಆಯ್ತು ಇಲ್ಲಿ ಅಂದರೆ ಹೋಗುವಾಗಲೂ ಹಾರ್ಕೊಂಡು ಹೋಗಿದ್ದಾನೆ ಅಂತ ನೋಡಿ ಶಬ್ದ ಪ್ರಯೋಗ ಹೇಗಿದೆ ತುರಂಗ ಯಾವಾಗ ಹಯ ಯಾವಾಗ ಆದ್ದರಿಂದ ಅಮ್ಮನವರು ಹೇಳಿದರು ಇಷ್ಟೊಂದು ಅವಾಚ್ಯವಾಗಿ ಮಾತಾಡ್ತೀವಿ ಆದ್ದರಿಂದ ತಂದೆಗೆ ತಿಳಿಸಿದ ತಾಪತ್ರಯ ಆಗುತ್ತೆ ಹೋಗ್ತೀಯಾ ಇಲ್ಲ ಅಂದರು ಸಮೀಪಕ್ಕೆ ಕುದುರೆಯನ್ನು ಹತ್ತಿರ ಬಿಟ್ಟ ಅನ್ನ ಶಿಷ್ಯರೆಲ್ಲ ಹೇಳಿದ್ರು ಕನ್ಯಾಮಣಿಗಳಿಗೆ ಸಕೀರಿಗೆ ಕಲ್ಲು ಹಾಕಿದ್ರು ಅಂತ ಕಾಣುತ್ತೆ ಎಲ್ಲೋ ಟೆರೇಸ್ ಕಟ್ಟಕ್ಕೆ ತಂದು ಒಡೆದಾಕಿದ್ರು ಅಂತ ಕಾಣುತ್ತೆ ಜಲ್ಲಿ ಕಲ್ಲುಗಳನ್ನ ತಗೊಂಬ ಅಂದರು ತಗೊಂಡು ತಾಡೆಯ ಮಾಸ ಆದ್ದರಿಂದ ಕಲ್ಲು ತಗೊಂಡು ಉಳಿತಕ್ಕಂಥ ಅವರಾಗಿ ಅದು ಕುದುರೆ ಸತ್ತೋಯ್ತು ಹೈರಾಟ್ ಮತ್ತೇನು ಮಾಡ್ತಾನು ಅದ್ಯಮೇ ಸಂಕಟಂ ಪ್ರಾಪ್ತಂ ನ ಮಾತೃ ಕೃತ ಸನ್ನಿಧೇಹೇ ಇತ್ಯುಚ್ಚರನ್ ರಮಾಕಾಂತ ಜಗಾಮೋತ್ತರ ದಿಂಗ್ಮುಖ ಒಂದು ಮಾತು ಹೇಳ್ಕೊಂಡು ಬಂದನು ಯಾಕೆ ಇವತ್ತು ನಂಗೆ ಹಿಂಗಾಯಿತು ಯಾವತ್ತೂ ಇಂಥ ಸ್ಥಿತಿ ಇಲ್ಲ ಅವಮಾನದ್ದು ಯಾಕೆ ಇವತ್ತು ನಂಗೆ ಹೀಗಾಯಿತು ಅನ್ನೋಂತೆ ಉತ್ತರ ಗೊತ್ತಾಯ್ತಂತೆ ಏನು ಅಂದರೆ ದಿನ ಎಲ್ಲಿಗೆ ಹೋಗಬೇಕಾದ್ರೂ ನಮ್ಮಮ್ಮಂಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದೆ ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾ ಇದ್ದೆ ಇವತ್ತು ನಮ್ಮಮ್ಮಗೂ ಹೇಳಲಿಲ್ಲ ಕಾರ್ಯದ ಉದ್ದೇಶನೂ ಹೇಳಲಿಲ್ಲ ಮತ್ತು ನಮಸ್ಕಾರ ಮಾಡಲೂ ಇಲ್ಲ ಕುದುರೆ ಏರ್ಕೊಂಡು ಹೀಗೆ ಬಂದ್ಬಿಟ್ಟೆ ಆ ಪಾಪ ಇವತ್ತು ನನಗೆ ಅವಮಾನ ಮಾಡಿಸ್ತು ನಂಬ್ತಾರೇನ್ರಿ ಯಾರು ಹೇಳ್ರಿ ನೀವು ತಾಯಿಗೆ ನಮಸ್ಕಾರ ಮಾಡ್ಕೊಂಡು ಬರಲಿಲ್ಲ ಅದಕ್ಕೆ ಹಿಂಗಾಯಿತು ತಂದೆಗೆ ನಮಸ್ಕಾರ ಮಾಡಲಿಲ್ಲ ಹೀಗಾಯಿತು ಯಾರು ಹೇಳ್ತಾರೆ ಒಂದು ದಿನ ನಾನು ಗುರುಕುಲವಾಸದಲ್ಲಿದ್ದಾಗ ಪಾಠಶಾಲೆಗೆ ಹೋಗಿದ್ದೆ ಪಾಠಶಾಲೆಯಲ್ಲಿ ಅಧ್ಯಯನ ಮಾಡ್ಕೊಂಡು ಬಂದೆ ಸ್ವಾಮಿಗಳು ಕೂತಿದ್ದರು ಯಾರೋ ಶಿಷ್ಯ ಬಂದಿದ್ದಾನೆ ದೇವ್ರ ಮನೆ ಓಪನ್ ಆಗಿತ್ತು ಅಂದರೆ ದೇವ್ರ ಮನೆ ಓಪನ್ ಆದಟ್ಟಿಗೆ ದೇವ್ರ ಮಂಟಪ ಎಲ್ಲ ಪೆಟ್ಟಿಗೆ ಕಾಣ್ತಾ ಇತ್ತು ಸೀದಾ ದ್ವಾರದಿಂದ ಎಂಟ್ರ್ ಆದಟ್ಟಿಗೆ ದೇವ್ರದ್ದು ಇವತ್ತು ಬಾಗಿಲು ತೆಗೆದಿದೆಯಲ್ಲ ಅಂತ ಊದಕ್ಕೆ ನಮಸ್ಕಾರ ಮಾಡಿದೆ ಮಾಡಿಬಿಟ್ಟು ಗುರುಗಳ ಹತ್ರ ಬಂದೆ ಇವತ್ತು ಅಡುಗೆಯವ್ರು ಬಂದಿದ್ದಾರ ನಾ ಬರಲ್ಲ ಅಂತ ಮಾತೇ ಹೇಳಲಿಲ್ಲ ಸ್ವಾಮಿಗಳು ಅಯ್ಯೋ ವಿಚಿತ್ರ ಸ್ವಾಮಿ ಅದೊಂಥರ ಯಾಕೆ ಸ್ವಾಮಿ ಹಿಂದೆ ನೀನು ತಪ್ಪು ಮಾಡಿದಿ ಅಂದರು ಏನು ತಪ್ಪು ಮಾಡಿದಿ ಸ್ವಾಮಿ ಸೀದಾ ಬಂದು ನಂಗೆ ನಮಸ್ಕಾರ ಮಾಡಿ ನೀ ಅಲ್ಲಿಗೆ ಮಾಡಬೇಕಾಗಿತ್ತು ಅಲ್ಲಿಗೆ ಮಾಡಿ ನಂಗೆ ಮಾಡಿದಿ ಅದೇ ತಪ್ಪು ಅಂದರು ಯಾರು ಹೇಳ್ತಾರೇನ್ರಿ ಈ ಕಾಲದಲ್ಲಿ ದೇವ್ರ ಮನೆ ಬಾಗಿಲು ತೆಗೆದಿತ್ತು ಸ್ವಾಮಿ ದೇವ್ರ ಪೆಟ್ಟಿಗೆ ಇತ್ತು ಧೀರೇಂದ್ರ ತೀರ್ಥ ಕರಾರ್ಚಿತ ರಾಮ ನಮಸ್ಕಾರ ಮಾಡಿದೆ ಸ್ವಾಮಿ ತಪ್ಪು ಯಾಕೆ ಅಂದೆ ನಾನು ಬಿಡಲಿಲ್ಲ ಸ್ವಲ್ಪ ಕೋಪ ಬಂತು ಅಲ್ವೋ ಅಲ್ಲಿ ನಮಸ್ಕಾರ ಮಾಡು ಬೇಡ ಅನ್ನಲ್ಲ ಆದರೆ ಅಲ್ಲೇ ಪಾಠ ಓದು ದೇವ್ರ ಪೆಟ್ಟಿಗೆ ಮುಂದೆನೆ ಪುಸ್ತಕ ತೆಕ್ಕೊಂಡು ಕೂತ್ಕೊಂಬಿಡು ನಂಗೆ ಇಂಥ ಅಜ್ಞಾನ ಬಂದಿದೆ ಪಾಠ ಹೇಳೆ ಅಂತ ಹೇಳು ಅವನು ಹೇಳಲ್ಲ ನೀವು ಪಾಠ ಹೇಳೋರು ಯಾರು ಅಂದರು ನೀವು ಸ್ವಾಮಿ ಅಂದೆ ಮತ್ತು ನಂಗೆ ಬಿಡಿ ನಮಸ್ಕಾರ ಅವರು ಅಹಂಬ್ರಹ್ಮಾಸ್ಮಿ ಆಗಲ್ವೇ ಅಂದೆ ಏ ಹುಚ್ಚ ಅವನು ಇಲ್ಲಿದ್ದು ನಿಂಗೆ ಪಾಠ ಹೇಳ್ತಾನೋ ಆದರೆ ನಮಸ್ಕಾರ ಇಲ್ಲಿಗೆ ಮಾಡಿ ಅಲ್ಲಿಗೆ ಮಾಡಬೇಕಾಯ್ತು ಅಲ್ಲಿ ಮಾಡಿ ಇಲ್ಲಿ ಮಾಡೋದಲ್ಲ ಅಂತ ಇದು ಯಾರಿಗಾರು ಬುಡ್ಡೆಗೆ ಅರ್ಥ ಆಗುತ್ತಾ ಲೆಕ್ಕ ಹಾಕೊಳ್ಳಿ ನೋಡಿದ್ರೆ ಇನ್ನೇನು ಸ್ವಾಮಿಗಳು ನಮಸ್ಕಾರಕ್ಕೆ ಸಾಯ್ತಾರೆ ಈಗ ನಂಗೆ ಮಾಡು ನಂಗೆ ಮಾಡು ಅಂತ ಆಮೇಲೆ ನಾನು ಸ್ವಾಮಿಗಳು ಕೇಳಿದೆ ಸ್ವಾಮಿ ಇದು ಹೊರಗೆ ಹೇಳಿದ್ರೆ ಯಾರು ನಂಬಲ್ವಲ್ಲ ಅಂದೆ ಯಾಕೆ ನಂಬಲ್ಲ ಅಂದರು ಪ್ರಮಾಣ ಕೇಳಿದ್ರೆ ಏನು ಹೇಳಿ ಹಿಂದೆ ಗೀತಾ ಓದು ಅಂತ ಹೇಳು ಅವನು ಮನ್ಮನಾಭವ ಮಧ್ಯಾಜಿ ಮಾಂ ನಮಸ್ಕರು ಯಾಕೆ ಹೇಳ್ದ ಅವನು ಹಾಗೆ ಗುರುವಂತರ್ಯಾಮಿ ಇಲ್ಲಿ ಕೂತಿದ್ದಾನೆ ನಿನ್ನ ಅಜ್ಞಾನ ತೆಗೆಸೋನು ಅವನು ಅಜ್ಞಾನ ಎಲ್ಲಿಂದ ತೆಗಿತಿದ್ದಾನೆ ಈ ಅಧಿಷ್ಠಾನದಿಂದ ತೆಗಿತಿದ್ದಾನೆ ನಿಂಗೆ ಎಲ್ಲಿ ಅಜ್ಞಾನ ತೆಗಿತ್ತೋ ಆ ಅಧಿಷ್ಠಾನ ಗುರು ಅಧಿಷ್ಠಾನ ಅರ್ಥಾಯ್ತಾ ಅಲ್ಲಿ ನಿಂಗೆ ತೆಗೆಯೋದಾದರೆ ಅವನೇ ತೆಗೆಯೋದು ಆದಿಷ್ಟಾನದಿಂದ ನೇರ ಪ್ರತಿಮಾದಲ್ಲಿ ತೆಗೆಯೋದಾದರೆ ಮೊದಲು ನಮಸ್ಕಾರ ಬಿಡಿ ತೆಗೆಯೋ ನಾನಾದರೆ ನಾನು ಅಂಬ್ರಹ್ಮಾಸ್ಮಿ ಉಪಾಸನೆ ಮಾಡ್ತಿಲ್ಲ ಅದೇ ದೇವರು ಈ ಅಧಿಷ್ಠಾನದಲ್ಲಿ ನಿಂಗೆ ಗುರು ಅಧಿಷ್ಠಾನದಲ್ಲಿದ್ದು ನಿನ್ನ ಜ್ಞಾನ ತೆಗೆದು ಉಪದೇಶ ಮಾಡ್ತಾನೆ ನಿಂಗೆ ಇಷ್ಟ ಇತ್ತು ಇಟ್ಕೋ ಇಲ್ಲದರೆ ನಾಳೆಯಿಂದ ಅಲ್ಲಿಗೆ ನಮಸ್ಕಾರ ಮಾಡಿ ನಂಗೆ ಮಾಡಪ್ಪ ಶ್ರೀ ಗುರುಭ್ಯೋ ನಮ ಅಂದರೆ ಏನು ಅರ್ಥ ಅರ್ಥ ಆಯ್ತಾ ಅಂದರೆ ಒಂದೊಂದು ನಡತೆಯ ನಡುವಡಿಕೆಯಲ್ಲೂ ಕೂಡ ಸಣ್ಣದು ದೊಡ್ಡದು ತಿಳಿದು ಬುದ್ಧಿಯ ಪೇಳದ ಗುರುವು ತಾನೇಕೆ ಏವಂ ಗುರುಪದೇಶೇನ ಮನೋ ನಿಶ್ಚಲತಾ ನೈತ್ ಇಲ್ಲೊಬ್ಬರು ನಮ್ಗೆ ಬುದ್ಧಿ ಕಲಿಸಬೇಕಾದರೆ ಗುರುಗಳು ಇಷ್ಟು ಸೂಕ್ಷ್ಮ ವಿಚಾರಗಳನ್ನು ಹೇಳ್ಕೊಡ್ತಾರೆ ಎನ್ನುವಾಗ ಭಗವಂತ ರಮಾದೇವಿ ಲಕ್ಷ್ಮೀನಾರಾಯಣರ ವ್ಯಾಪಾರ ಬ್ರಹ್ಮರುದ್ರಾದಿ ದೇವತೆಗಳಿಗೆ ಸಾಧನಭೂತವಾಗಿರ್ತಕ್ಕಂಥದ್ದನ್ನು ಇದು ಇಂಥ ವ್ಯಾಪಾರ ಅಂತ ಯಾರು ಹೇಳಲಿಕ್ಕೆ ಬರ್ತದೆ ಒಳಗಡೆ ಆದಷ್ಟು ತಿಳ್ಕೊಳ್ತಕ್ಕಂಥವರಾಗಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ ಉತ್ತಮ ಅಧಿಷ್ಠಾನದಲ್ಲಿ ಹೇಳದೆ ತತ್ರಾಪಿ ತಂದೆ ತಾಯಿ ಗುರುಗಳಲ್ಲಿ ಹೇಳಿದೆ ಈಗ ಉಪಲಕ್ಷಣ ತಗೊಂಬಿಡಿ ತಾಯಿಗೆ ನಮಸ್ಕಾರ ಮಾಡದೆ ಬಂದೆ ಅದಕ್ಕೆ ಇದಾಯಿತು ಅಂದರೆ ತಂದೆಗೆ ನಮಸ್ಕಾರ ಮಾಡದೇ ಇದ್ದರೂ ಇದೇ ಗತಿ ಗುರುಗಳಿಗೆ ನಮಸ್ಕಾರ ಮಾಡದೇ ಇದ್ದರೂ ಇದೇ ಗತಿ ಅಂತ ಅರ್ಥ ಗೊತ್ತಾಯ್ತಾ ಅಂದರೆ ನಮಗಿಂತ ದೊಡ್ಡ ಅಧಿಷ್ಠಾನಗಳಲ್ಲಿ ನಮಸ್ಕಾರ ಮಾಡಿ ಆಜ್ಞೆಯನ್ನು ಕೇಳಿ ಬರದೆ ಯಾವ ಕಾರ್ಯವನ್ನು ಮಾಡ್ತೇವೋ
ಅದು ರಿವರ್ಸ್ ಗೇರ್ ಆಗುತ್ತೆ ಅನ್ನೋದನ್ನು ತಿಳ್ಕೋ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ತಮ್ಮದೇ ತಾಯಿ ನಮಸ್ಕಾರ ಬುಕ್ಕಳಾದೇವಿಗೆ ಹೇಳಿ ಬಂದಿಲ್ಲ. ಎರಡನೇ ಅರ್ಥ, ಅವಳು ನನ್ನ ವಿವಾಹಾರ್ಥವಾಗಿಯೇ ಸೇವೆಗೆ ಬಂದಿದ್ದಾಳಾದ್ದರಿಂದ ಅವಳಿಗೆ ಹೇಳದೆ ನಾ ಬಂದಿರೋದ್ರಿಂದ ಅಯ್ಯೋ ಹುಡುಗಿನ ಹುಡುಕೊಳಕ್ಕೆ ಹೋಗಿದ್ದೆ ಅಂದ್ರೆ ಎಷ್ಟು ಸಂತಾಗುತ್ತೆ ಅವಳಿಗೆ. ಅಲ್ಲ, ನಾನು ನಿಂತ್ಕೊಂಡು ಮಾಡಬೇಕು ಅಂತಿದ್ದೆ, ನೀನೇನು ಹುಡ್ಕೊಂಡು ಬಂದ್ಬಿಟ್ಯಾ ಅಂದ್ರೆ ಏನು ಮಾಡಬೇಕು? ಅದಕ್ಕೆ ಹೇಳಿ ಬರಲಿಲ್ಲ, ಹೋಗಿ ಹೇಳಿ ಯಾಕೆ ಬರಲಿಲ್ಲ ಅಂದರೆ ಇಂಥ ಹುಡುಗಿನ ಅವಳು ಹುಡ್ಕಕ್ಕಾಗತ್ತಾ? ನೋಡಿದ್ರೆ ಹೇಗಿಟ್ಟಿದೆ ಅಂತ ಸಿದ್ಧಾಂತ ಪದ್ಮಾವತಿ ಈ ಥರದವಳು ಅಂತ ಮುಂದೆ ಅವಳು ಹೇಳ್ತಾಳೆ, ಅಭೇದ್ಯ ದೇವದಾನವೈಹಿ ಮಾಡಿ ಚಿಟ್ಕೆ ಹೊಡೆಯೋದ್ರ ಮಾಡ್ಕೊಂಬಿಡ್ತೀನಿ ಅಂತ ಹೇಳ್ತಾಳೆ. ಅವ್ರ ಅಡ್ರೆಸ್ ಹೇಳ್ತೀಯಾ ಅಂತಾಳೆ ಬಕ್ಲಾದಿ. ಎಲ್ಲಿದ್ದಾಳೆ ಅನ್ನೋದು ಗೊತ್ತಿಲ್ಲ, ಅಡ್ರೆಸ್ ಗೊತ್ತಿಲ್ಲ, ಚಿಟ್ಕೆ ಹೊಡೆಯೋದ್ರಲ್ಲಿ ಮಾಡ್ಕೊಂಬರ್ತೀನಿ ಅಂತಾಳೆ ಅವಳು. ಅಂದರೆ ನಿನ್ನ ಭೂತ ಹಿಡಿದಿದ್ಯಾ, ಪಿಶಾಚಿ ಹಿಡಿದಿದ್ಯಾ, ಏನು ಹಿಡಿದಿದೆ, ನಾರು ಬೇರು ಎಲ್ಲ ಹೇಳ್ತಾಳೆ ಬೇಕಾದ್ದು ಸ್ವಾಮಿಗೆ. ಆದರೆ ಒಳಗಡೆ ಏನಿಲ್ಲ, ಎಲ್ಲಿದೆ ಹೇಳು ಅಂದಲ್ವಾ ಅನ್ಬೇಕಾದ್ರೆ ಅವಳೇನು ನೋಡ್ಕೊಂಬರ್ತಾಳೆ, ಅವಳ ಹತ್ರೆಯಲ್ಲಿ ಪದ್ಮಾವತಿ ಮಾತಾಡ್ತಾಳೆ, ಅವಳು ಡೈರೆಕ್ಟಾಗಿ ಹೇಗೆ ಹೋಗಿ ಆಕಾಶ ರಾಜನ ಮಾತಾಡ್ತಾಳೆ. ಎಲ್ಲ ನಾನು ವ್ಯವಸ್ಥೆ ಮಾಡಬೇಕು, ಇನ್ನೂ ವ್ಯವಸ್ಥೆ ಮಾಡಿಲ್ಲ, ನಾನು ವ್ಯವಸ್ಥೆ ಮಾಡಿಕೊಂಡು ಅವಳಿಗೆ ವ್ಯವಸ್ಥೆ ಮಾಡಿಸೋ ಯೋಜನೆ ಮಾಡಬೇಕು. ಭಗವಚ್ಚಿತ್ತಕ್ಕೆ ಬಂದ ಮೇಲೆ ಜೀವರಿಗೆ ಯೋಜನೆ, ಭಗವಚ್ಚಿತ್ತಕ್ಕೆ ಬರೆದಿದ್ದು ಜೀವರಿಗೆ ಯೋಜನೆ ಆಗಲ್ಲ. ಆದ್ದರಿಂದ ಭಗವಚ್ಚಿತ್ತ ವ್ಯಾಪಾರ ಆದ ಮೇಲೆ ಜೀವರಿಗೆ ಯೋಜನೆ ಎಂಬತಕ್ಕಂಥ ಅದನ್ನು ತೋರಿಸ್ತಾ ಇದ್ದಾನೆ. ಆದ್ದರಿಂದ ಬಂದ ಮಲಗ್ಬಿಟ್ಟ ನುಣ್ಣಗೆ ಬಂದು ಬಕ್ಕಳಾದೇವಿ ಪಾದ ಸಂವಹನೆ ಮಾಡಲು ಬೇಕಾದಂಥ ಪಕ್ಷಗಳನ್ನು ತಂದಿದ್ದಾಳೆ. ಏನು ಮೇಲುಸಿರು ಬಿಟ್ಟು ಅಳ್ತಾ ಇದ್ದಾನೆ. ಕಿಂ ಆರ್ತವದೃಶ್ಯಸೆ, ಆರ್ತವದೃಶ್ಯಸೆ ಅಳ್ತಾ ಇಲ್ಲ ಕಳ್ಳಳು, ಆರ್ತವತ್ ಅಳುವವರಂತೆ ದುಃಖ ಪಡುವವರಂತೆ ಕಾಣಿಸ್ತಾ ಇದೆಯಲ್ಲ, ಕಿಮಿದಮ್ಮಂದು ಏನಿದು ಒಂದು. ಅವನು ಹೇಳ್ದ ನೋವಾಚ ಮಾತೇ ಆಡಲಿಲ್ಲ, ಕಾಲಿಸ್ಕೊದ್ಲು ಮಾಡಿದ್ಲು ಬೇಕಾದ್ದು ಹೇಳಿದ್ಲು, ದೆವ್ವ ನೋಡಿದ್ಯಾ ಭೂತ ನೋಡಿದ್ಯಾ ಅಂದ. ಮನ್ನಾಮ ಸ್ಮರಣ ದೇವ ವಿದ್ರವಂತಿ ದಿಶೋ ದಿಶಾ, ವೆಂಕಟೇಶ ಅಂದ್ರೆ ಸಾಕು ಎಲ್ಲ ಭೂತ. ವೆಂಕಟೇಶ ಅಂತ ಯಾಕೆ ಹೋಗ್ತೀರಿ? ರಾಯರ ಸ್ತೋತ್ರ, ಭೂತ ಪ್ರೇತ ಪಿಶಾಚಾದೇ ಪೀಡಾ ತಸ್ಯ ನ ಜಾಯತೆ ಏತ ಸ್ತೋತ್ರಂ ಸಮೋಚ್ಚಾರ್ಯ ಗುರು ವೃಂದಾವನಾಂತಿಗೆ. ಓಂ ಶ್ರೀ ರಾಘವೇಂದ್ರಾಯ ಅಂದರೆ ಭೂತ ಪ್ರೇತಗಳೆಲ್ಲ ಓಡೋಟೋಗುತ್ತೆ ಎನ್ನುವಾಗ ಅವ್ರ ತಾತ ಸರಿಯಾಗಿ ನೋಡಿದ್ರೆ ಇರಲಿ ಪ್ರಹ್ಲಾದರಾಜರು ಅಂತ ಇಟ್ಟುಕೊಂಡ್ರೆ ಹೇಳ್ತಾ ಇರೋದು. ಅದಕ್ಕೇನು ಪ್ರಮಾಣ ಇದೆಯಂತ ತೆಗೆದು ಬಿಡಬೇಡಿ. ಈಗ ಏನಾರಂದ್ರೆ ಪ್ರಮಾಣ, ನಿಂದೇನಾದ್ರು ಚರಿಯಕ್ಕೆ ಪ್ರಮಾಣ ಇದೆಯಾ ಅಂದರೆ ಅದಿಲ್ಲ. ಯಾರೋ ನಮ್ಮನ್ನು ಆನಂದ ತೀರ್ಥರು ಅಂತ ಬರೆದುಬಿಟ್ಟಿರ್ತಾರೆ, ನೀವು ವ್ಯಾಸರಾಯರಿದ್ದಾಗಿದ್ದೀರಿ ಬಿಡಿ ಆಚಾರ ಅಂತ ಬರೆದುಬಿಟ್ಟಿರ್ತಾರೆ. ಪ್ರಮಾಣ ಏನು ಅಂದರೆ ಪ್ರಮಾಣ ಏನಿದೆ, ನೀವು ನನ್ನಂಗಿದ್ದರೆ ವ್ಯಾಸರಾಯರು ಅದಕ್ಕೆಲ್ಲ ಪ್ರಮಾಣ ಇಲ್ಲ. ಯಾರು ಬೇಕಾದ್ರೆ ಲೇಖನ ಬರಿಬೋದು. ಅರ್ಥ ಆಯ್ತಾ? ಇಂಥ ಸ್ವಾಮಿಗಳು ಇಂಥವ್ರು, ಇಂಥ ಸ್ವಾಮಿಗಳು ಇಂಥವ್ರು. ಪ್ರಹ್ಲಾದಸ್ಯ ಅವತಾರ ಅಸೌ ವ್ಯಾಸರಾಜ ಸ್ಪಷ್ಟವಾಗಿ ವಿಜೇಂದ್ರ ಬರೆದಿದ್ದಾರಲ್ಲ ಅಂದರೆ ಅದೆಲ್ಲ ಒಪ್ಪಕ್ಕಾಗಲ್ಲ ಬಿಡಿ ಅಂತ. ಇವರೇನಾದ್ರು ಲೇಖನಗಳು ಬರೀತಾರಲ್ಲ ಇವರು ಗುರು ಬಗ್ಗೆ, ಎಲ್ಲ ದೊಡ್ಡ ದೊಡ್ಡ ಹೆಸರನ್ನೇ ಹಾಕ್ಬಿಡ್ತಾರೆ, ಅದು ಮಾತ್ರ ನಾವು ಒಪ್ಕೋಬೇಕು. ಅದ್ರ ಮೇಲೆ ಪ್ರಶ್ನೆ ಮಾಡಿದಾಗ ಗುರುದ್ರೋಹಿ ಕತ್ತಿಡ್ದಾಚೆ ನೂಕು ಅಂತಾರೆ. ಅರ್ಥಾಯ್ತಾ? ಇಂಥ ಕಾಲದಲ್ಲಿ ನಾವೇನು ಹೇಳೋಕ್ಕಾಗುತ್ತೆ? ಹಾಗಿಲ್ಲಿ ಹೇಳ್ತಕ್ಕಂಥವರಾಗ್ತಾ ಇದ್ದಾರೆ. ಅದರಿಂದ ಏನು ಮಾಡಿದ ಮಲ್ಕೊಂಡ, ನೋಡಿ ಯಶೋಧ ಅಂತ ಅಲ್ಲಿ ಹೇಳಿದ್ದಾರೆ ಹೇಳ್ತಾ ಇದ್ದೀವಿ ಅಷ್ಟೇ, ಇಲ್ಲ ನಾವು ಯಾಕೆ ಹೇಳ್ತೀವಿ? ಸ್ವಾಮಿ ಮಾತಾಡ್ದ, ಏನು ಭೂತ ನೋಡಿದ್ಯಾ ಏನು ನೋಡ್ದ, ಕೋಪ ಹತ್ಬಿಡ್ದು ಸ್ವಾಮಿಗೆ, ಗಬ್ಬತ್ತಿ ಎತ್ ಕೂತ್ಕೊಂಡ. ಏ ಯಾವ ಭೂತ, ಯಾವ ಪಿಶಾಚಿ, ನ ಮಾನುಷಿ, ನ ರಾಕ್ಷಸಿ, ನ ಗಂಧರ್ವಿ, ಯಾರನ್ನು ನೋಡ್ಕೊಂಬಂದಿಲ್ಲ, ಯಾರು ನನ್ನ ನೋಡೋ ಹಾಗೂ ಇಲ್ಲ. ಮತ್ತೇನು ನೋಡ್ಕೊಂಬಂದಿ ಅಂದರೆ ನೀಲ ಮಾಣಿಕ್ಯ ವಿಗ್ರಹಂ ಸಾಕ್ಷಾತ್ ರಮ ಸಮಾನ, ಸಾಕ್ಷಾತ್ ರಮಾದೇವಿಯರಿಗೆ ಸಮನಾದವಳು ಅಂದರೆ ಯಾರು? ಅವಳದೇ ಇನ್ನೊಂದು ರೂಪ ಅಂತ ಅರ್ಥ. ಸಾಕ್ಷಾತ್ ಶಬ್ದ ಯಾಕೆ ಬೇಕಲ್ಲಿ? ಸಾಕ್ಷಾತ್ ರಮಾ ಸಮಾಂಬಂಧ, ಆವೇಶ ಇರೋದು ರಮಾ ಸಮಾದೇವಿ ಇಲ್ಲ ಇಲ್ಲ, ಆವೇಶ ಇರೋದು ಒಳಗಿರೋ ರಮಾದೇವರು ಈ ನಮಗೆ ಸಮ ಅಂತ ವ್ಯಾಖ್ಯಾನವೇ ತೊಳಸಂಪಟ್ಟೆ ವ್ಯಾಖ್ಯಾನ ಅಂತಾರೆ. ಸಾಕ್ಷಾತ್ ರಮಾದೇವರಿಗೆ ಸಮನಾಳದ ನೀಲ ಮಾಣಿಕ್ಯದಂತೆ ವಿಗ್ರಹದಂತೆ ಇರತಕ್ಕಂಥ ಅವಳು ನೋಡ್ಕೊಂಬಂದಿದ್ದೀನಿ ಘಟಿಯಾಶು, ಅವಳು ನನ್ನ ಮನಸ್ಸು ಇಲ್ಲದೆ ನಾನು ವೈಕುಂಠ ಸಮಾರಾಧನೆ ಆಗುತ್ತೆ ಅಂದ್ರೇನು ವೈಕುಂಠ ಕೊಟ್ಟೋಗ್ತೀನಿ ಅಂತ ಅರ್ಥ. ಆ ರೂಪಕ್ಕೆ ಮದುವೆ ಆಗದೆ ಇದ್ದರೆ ವ್ಯಾನಿಷ್ ಆಗುತ್ತೆ, ನಾನು ಇನ್ನೂ ಇರಬೇಕು ಕಲಿಯುಗ ಮುಳುಗೋವರೆಗೂ. ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟಕ ಮಿಗಿರಿ ಸಮವ ನಾಸ್ತಿ ಕಲವು, ಆದ್ದರಿಂದ ನಾನು ಇನ್ನೂ ಬೇಕಾದಷ್ಟು ಉಂಡಿ ತೊಗೋಬೇಕು, ಅದಕ್ಕೋಸ್ಕರ ನಾನು ಹೋಗಲ್ಲ ಅಂತ. ನಾನು ಎಷ್ಟು ತೊಗೋತೀನೋ ಉಂಡಿ ತೊಗೊಂಡು ಹೋಗುವಾಗ ಜಾಸ್ತಿ ಮಾತಾಡಿದ್ರೆ ಭೂಮಿ ಒಳಕ್ಕೆ ಹಾಕ್ಬಿಟ್ಟು ಹೊರಟೋಗ್ತೀನಿ ಅಷ್ಟೇ. ಏನು ಮಾಡ್ತಾನೋ ಸ್ವಾಮಿ, ಭೂಕಂಪಗಳು ಎಲ್ಲಾಗುತ್ತೋ ಏನಾಗುತ್ತೋ, ಸ್ವಾಮಿನೇ ಒಳಗೆ ಕೊಟ್ಟೋಗ್ತಾನೋ, ದುಡ್ಡಿನ ಹುಂಡಿನೇ ಹೊಟ್ಟೋಗುತ್ತೋ, ಏನೇನು ಹೋಗುತ್ತೋ ನಮಗೇನು ಗೊತ್ತಿಲ್ಲ. ಆದರೂ ನಮ್ಮ ಭದ್ರವಾಗಿ ಕೂತಿದ್ದಾನೆ ಪಶುಪತಿ ಅಂತ ಹಾಕಿದ್ದಾರೆ, ಪಶುಪತಿ ಏನು ಅಲ್ಲಾಡಲಿಲ್ಲ. ಪಶುಪತಿನೇ ಅಲ್ಲಾಡ್ದಿದ್ದಾಗ ವೆಂಕಟಪ್ಪ ಅಲ್ಲಾಡ್ತಾನೆ, ಇದನ್ನೆಲ್ಲ ತೊಗೊಂಡು ಹೋಗ್ತಾನೆ, ಇಲ್ಲ ಭಕ್ತರಿಗೆ ಹಂಚಿಬಿಡ್ತಾನೋ ಏನೋ ಯಾರಿಗೆ ಗೊತ್ತು. ಅದನ್ನು ಜ್ಞಾನವಾಗಿ ಕನ್ವರ್ಷನ್ ಮಾಡಿ ಹಂಚುತ್ತಾನೆ ಸ್ವಾಮಿ. ಅವನು ಯಾರು ಈ ದಂಡಿ ತೊಗೊಂಡು ಏನ್ರಿ ಮಾಡ್ತಾನೆ? ಕಾಸಿಗೆ ಒಡ್ಡುವ ಕೈಯ ಏಸು ಮಹಿಮೆಗಾರನು, ಹುಂಡಿಗೆ ಹಾಕೋದು ನಾವು 10 ರೂಪಾಯಿ, ಮನೆಗೆ ಬರೋದಕ್ಕೆ 10 ರೂಪಾಯಿನ ಜ್ಞಾನವಾಗಿ ಕನ್ವರ್ಷನ್ ಮಾಡಿ ಕೊಟ್ಟುಬಿಟ್ಟಿರ್ತಾನೆ ಸ್ವಾಮಿ. ಇದನ್ನು ತಿಳ್ಕೊಳ್ಳಿ. ಆಯ್ತಾ? ಹುಂಡಿಗೆ ಹಾಕಿದ್ದೀವಿ ಅಂತಲ್ಲ,
ಬಂಗಾರ ಹಾಕಿದ್ರು ಅಷ್ಟೇ, ಬೆಳ್ಳಿ ಹಾಕಿದ್ರು ಅಷ್ಟೇ, ದುಡ್ಡು ಹಾಕಿದ್ರು ಅಷ್ಟೇ, ಏನು ಹಾಕ್ತೀಯೋ ಅದು ಜ್ಞಾನವಾಗಿ ಮಾಡಿಕೊಡ್ತಕ್ಕಂಥ ಆನಂದ ತೀರ್ಥ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೀಮನಃ. ಇಂತಹ ನಮ್ಮ ಸ್ವಾಮಿ ಬುಕ್ಲಾದೇವಿಯನ್ನು ನಿಮಿತ್ತ ಮಾಡಿಕೊಂಡು ಅಡ್ರೆಸ್ಸನ್ನು ಹೇಳ್ತಕ್ಕಂಥ ಅವನಾಗಿ ನೀವು ಹೊರಡು ಅಂತೇಳಿ ತಾನು ಅಲ್ವೇ ವೇಷವನ್ನು ತಗೊಂಡು ಕೊರವಂಜಿಯ ವೇಷವನ್ನು ಮತ್ತೆ ರುದ್ರದೇವರನ್ನ ಬ್ರಹ್ಮದೇವರನ್ನ ಮಗುವನ್ನಾಗಿ ಎಷ್ಟಿಯನ್ನಾಗಿ ಮಾಡಿಕೊಂಡು ನಾರಾಯಣಪುರಕ್ಕೆ ಹೊರಡ್ತಾ ಇದ್ದಾನೆ. ಕನ್ಯಾಪೇಕ್ಷೆಯಿಂದ ತಾನೇ ಸೆಟ್ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಸಿಕೊಂಡು ಲಗ್ನ ಪತ್ರಿಕೆಯನ್ನು ಬರೆಸಿ ಕಲ್ಯಾಣ ಮಹೋತ್ಸವವನ್ನು ಮಾಡ್ಕೋತಾನೆ. ಹೇಗೆ ಮಾಡ್ಕೋತಾನೆ ಎಂಬತಕ್ಕಂಥದ್ದನ್ನು ನಾಳೆ ವೈಶಾಖ ಶುದ್ಧ ದಶಮಿ ದಿವಸ ಸಾಕ್ಷಾತ್ ಕಲ್ಯಾಣ ಮಹೋತ್ಸವ, ಇವತ್ತು ತಿಮ್ಮಪ್ಪನಿಗೆ ವಿಶೇಷವಾದ ಕಲ್ಯಾಣ ಮಹೋತ್ಸವವನ್ನು ರಿಲೇ ಮಾಡ್ತಾ ಇದ್ದಾರೆ ನೋಡಿ ಅಂತ. ತಿಮ್ಮಪ್ಪನ ಕಲ್ಯಾಣ ಮಹೋತ್ಸವವನ್ನು ನಾಳೆ 6 ಶುರು ಮಾಡ್ತೇನೆ, 8 ಒಳಗೆ ಬಿಟ್ಟು, ಯಾಕೆಂದರೆ ಸ್ವಲ್ಪ ಲಗ್ನ ಪತ್ರಕ್ಕೆ ಕಲ್ಯಾಣ ಮಹೋತ್ಸವ ಇದೆ. ಆದ್ದರಿಂದ 6-8 ಭಿಕ್ಷೆ ಬೇಡ್ತಾ ಇದ್ದೇನೆ. ಒಂದು 1/2 ಭಕ್ತಾದಿಗಳು ಭಾಗವಹಿಸಿದರೆ 6-8 ಗಂಟೆಗೆ ಮುಗಿಸ್ತೇನೆ. ಆಚಾರ ಬಂದಿದ್ದಾರೆ, ಹೇಳಿದ್ದೀರಾ? ವಿಷ್ಣು ತೀರ್ಥರ ವಿಷ್ಣು ತೀರ್ಥರ ಪ್ರಸಾದವನ್ನು ತಂದಿದ್ದಾರೆ. ಪ್ರಸಾದವನ್ನು ಆಚಾರ್ಯರು ಅವರ ವಂಶಿಕರು ನಮ್ಮ ಅಡವಿ ಜೈತೀರ್ಥಾಚಾರ್ಯರು ಕೊಡ್ತಾರೆ, ಅದನ್ನು ಭಾಗವಹಿಸಬೇಕು.